ಈ ಬಂಗ್ಲೆಯಲ್ಲಿ ವಾಸ ಮಾಡುತ್ತಿರೋ ಕೋಟ್ಯಾಧಿಪತಿ ರಘುನಾಥ ರಾವ್ ಅತಿ ವಿಚಿತ್ರ ಪ್ರಾಣಿ. ಅವನ ಅಭಿಪ್ರಾಯ ಏನಪ್ಪಾ ಅಂದ್ರೆ, ಹೇಗೆ ತಿಗಣೆಗಳು ಸೊಳ್ಳೆಗಳು ಮನುಷ್ಯನ ರಕ್ತ ಹೀರಿ ರೋಗ ಹರಡೋಕೆ ಅಂತಾನೆ ಹುಟ್ಟಿವೆಯೋ, ಹಾಗೆ ಬಡವನು ಸಹ ಶ್ರೀಮಂತರ ರಕ್ತ ಹೀರಿ ರೋಗ ಹರಡೋಕೆ ಅಂತಾನೆ ಸೃಷ್ಟಿಯಾಗಿದ್ದಾನೆ. ಹಾಗಾಗಿ ಈ ಆಗರ್ಭ ಶ್ರೀಮಂತನಿಗೆ ಬಡವರು ಅಂದ್ರೆ ಕಾಲು ಕಸ. ಅವರನ್ನು ಕಂಡ್ರೆ ಸಿಕ್ಕಾಪಟ್ಟೆ ಕೋಪ. ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ ನಾನು ಎಲ್ಲಿ ಕಾಲಿಡ್ತೀನೋ ಅಲ್ಲಿ ಕೈ ಇಡ್ತೀಯನೋ? ತಪ್ಪಾಯ್ತು ಯಜಮಾನ್ರೆ, ಬಂತಂದು ಅಯೋಗ್ಯ. ಯಜಮಾನ್ರೆ ನನ್ನ ಮುಟ್ಬಿಟ್ಟೇನೋ? ಅಲ್ಲ ಯಜಮಾನ್ರ, ನೀವು ಕೆಳಗ್ ಬೀಳ್ತಾ ಇದ್ರಿ. ಹೌದು, ಕೆಳಗ್ ಬೀಳ್ತೀನಿ, ತಲೆ ಹೊಡ್ಕೋತೀನಿ, ಹಾಳಾಗಿ ಹೋಗ್ತೀರಿ. ವಿಶಿಂಗ್ಬಾ ನನ್ನ ಯಾಕೆ ಮುಟ್ದೆ? ಆ ಥೂ, ಏ ಪ್ರಾರಬ್ಧವೇ, ಹಂದಿ ದರಿದ್ರವೇ, ಹೋಗೋ ಆಚೆ ಹೋಗೋ ಹೋಗು. ಏ ಲಕ್ಷ್ಮಣ, ಡೆಟಾಲ್ ತಗೋ, ಬಿಸಿನೀರ್ ರೆಡಿ ಮಾಡು. ಈ ದರಿದ್ರದ ನನ್ನ ಮುಟ್ಬಿಟ, ಥೂ ಮೈಯೆಲ್ಲ ನಾರತೆ ಗಬ್ಬು ಆಸ್ತಿ. ಭಗವಂತ, ಇನ್ನು ಎಷ್ಟು ಸರ್ತಿ ಸ್ನಾನ ಮಾಡಿದ್ರು ಈ ದರಿದ್ರ ಬಡವರು ವಾಸನೆ ನನ್ನಿಂದ ದೂರ ಆಗುತ್ತೆ ಏನು? ಯಜಮಾನ್ರೆ ದೂರ 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 ನಿಂತ್ಕೊಂಡ್ ಬಡ್ಸು, ಮೈ ಮೇಲೆ ಬಂದ್ಬಿಡ್ತು ದರಿದ್ರ. ಏನ್ ಹಾಗ್ ನಿಂತ್ಕೊಂಡ್ ನೋಡ್ತಾ ಇದ್ಯಾ? ಸರಿ ಯಜಮಾನ್ರೆ. ಬಡವ ರಾಸ್ಕಲ್, ಎಲ್ಲ ಜೊಲ್ ಸುರಿಸ್ತಾ ನಿಂತ್ಕೊಂಡ್ ಬಿಡ್ತಾರ ದರಿದ್ರದ. ನಾನ್ ಕಣ ಬಾವ, ನಿನ್ ಬಾಮೈದ ನಿಮ್ ಬಾವನ್ ಮನೆ ಹಾಳಾಗೋಯ್ತು. ಈ ಡೈನಿಂಗ್ ಟೇಬಲ್ ನಿನ್ ಕಣ್ಗೆ ಚರಣಿ ತರ ಕಾಣ್ತಾ ಇದೆಯೋ? ಡಿಜಿಟಿ ಹೊಡಿತಾ ಇದೆಯಲ್ಲ. ಪೂರಿ ತಿಂದ? ತಿಂದೆ. ಎಲ್ಲಿ ಬಾಯ ಅನ್ನು. ಅಯ್ಯೋಗ್ಯ, ಏನೋ ಮಾಡ್ತಾ ಇದೀಯಾ? ನಿನ್ನ ಬಾಯಲ್ಲಿ ಸೇರ್ಕೊಂಡಿರೋ ಕ್ರಿಮಿ ಕೀಟ ನಾನ್ ನೋಶ ಮಾಡ್ತಾ ಇದ್ದೀನಿ. ನಾನು ಹೋಗಲ್ಲ. ಯಾಕೆ? ಸಾಯಕ್ ಮುಂಚೆ ನಮ್ಮ ಅಕ್ಕ ಏನ್ ಹೇಳದ್ಲು? ಏನ್ ಹೇಳದ್ಲು? ನೀನು ನೆಗೆದು ಬೆಳೆವರೆಗೂ, ನಿನ್ನ ಚಿತೆಗೆ ಬೆಂಕಿ ಹಚ್ಚವರೆಗೂ, ನಿನ್ನ ಬೂದಿನ ಚರಂಡಿಲಿ ಬಿಸಾಕೋವರೆಗೂ ನಾನು ಈ ಮನೆ ಬಿಟ್ಟು ಹೋಗಲ್ಲ 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 ಬಾವ. ಇದು ನಮ್ಮ ಅಕ್ಕ ಮಾಡಿರೋ ಶಪಥ. ಅಯ್ಯೋ ಪುಣ್ಯ ಆದ್ಗಿತ್ತೆ, ನೀನ್ ಸತ್ತು ಸ್ವರ್ಗ ಸೇರ್ಕೊಂಡೆ. ಈ ನಕ್ಷತ್ರಕ ದಿನ ನನಗೆ ನರ್ಕ ತೋರುತ್ತಲ್ಲ. ಈಗ ಈ ಬಂಗ್ಲೆಯಲ್ಲಿ ವಾಸ ಮಾಡೋ ಮತ್ತೊಬ್ಬ ಕೋಟ್ಯಾಧೀಶ ರಾಜೀವ್ ಕುಮಾರನ್ ಭೇಟಿ ಆಗೋಣ. ಎಲ್ರೂ ಬಡತನ ನಿರ್ಮೂಲ ಆಗ್ಬೇಕು ಅಂದ್ರೆ ಇವನು ಬಡವರೇ ನಿರ್ಮೂಲ ಆಗ್ಬೇಕು ಅಂತ ಆಸೆ ಪಡ್ತಾನೆ. ಪುರುಷೋತ್ತಮ್ ಸರ್, ಆ ಇಂದಿರಾನಗರ ಸ್ಲಮ್ಮಲ್ಲಿ ಆ ದರಿದ್ರ ಪೇಡೆಗಳು ಟೆಂಟ್ ಹಾಕೊಂಡು ಸಾಯ್ತಿದ್ದವಲ್ಲ, ಅವ್ರನ್ನೆಲ್ಲ ಯಾವಾಗ ಒದ್ದೋಡ್ಸ್ತೀರ ಸರ್? ಲಕ್ಷ್ಮೀ ಮೇಡಮ್ ಆ ಸ್ಲಮ್ ಖಾಲಿ ಮಾಡಬಾರ್ದು ಅಂತ ಆರ್ಡರ್ ಮಾಡಿದ್ದಾರೆ ಸರ್, ಯಾಕಂದ್ರೆ ಅವ್ರ ಕ್ಲೋಸ್ ಫ್ರೆಂಡ್ಸ್ ಇಂದು ಅಲ್ಲೇ ವಾಸ ಮಾಡೋದಂತೆ. ಮೈ ಫುಟ್! ನನ್ನ ಮಗಳಿಗೆ ಇಂಥ ಸ್ಲಮ್ ಫ್ರೆಂಡ್? ಛೇ, ಮೈ ಹೇಟ್! ಗೌತಮ್, ಮೊನ್ನೆ ತಾನೇ ಬಿಸ್ನೆಸ್ ಟ್ರಿಪ್ ಬಂದ್ಬಿಟ್ಟು ಯು ಎಸ್ಗೆ ಹೋದೆ, ಇಷ್ಟು ಬೇಗ ಬಂದ್ಬಿಟ್ಯಾ? ಅದು ನನ್ನ ಮಗಳು ರಮ್ಯಾ. ರಮ್ಯಾಗ ಏನಾಯ್ತು? ಗಾಬರಿ ಆಗೋದೇನಿಲ್ಲ ಅಣ್ಣ, ಶಿ ಈಸ್ ಆಬ್ಸಲ್ಯೂಟ್ಲಿ ಫೈನ್. ರಮ್ಯಾ, ಏನೋ ಗೌತಮ್ ಇದು, ನಿನಗಿರೋದು ನಾನು ಒಬ್ಬನೇ ಅಣ್ಣ, ನನಗೆ ಹೇಳಿದೆ ಮದುವೆ ಮಾಡ್ಬಿಟ್ಟಿದ್ಯಾ? ಅಣ್ಣ, ಪರಿಸ್ಥಿತಿ ಆಗಿತ್ತು, ಇವರಿಬ್ರು ಒಬ್ರು ಒಬ್ರು ಪ್ರೀತಿಸ್ತಾ ಇದ್ರು, ಅದಕ್ಕೆ
ನಾನೇ ನಿಂತು ಇವರಿಬ್ಬರು ಮದುವೆ ಮಾಡಿಸ್ದೆ. ಬಾ. ಈ ಹುಡುಗನ ಆಸ್ತಿ ಅಂದಿಸ್ತಿಲ್ಲ, ನಮ್ಗೆ ಈಕ್ವಲ್ ಆಗಿದೆಯಾ? ಅಣ್ಣ ನಿನ್ನ ಹತ್ರ ಏನ್ ಮುಚ್ಚು ಮರೆ, ಈ ಹುಡುಗ ನಮ್ಮ ಡ್ರೈವರ್ ಗಣಪತಿ ಮಗ. ಏನು ಹೇಳ್ತಿದ್ಯಾ? ಹೌದಣ್ಣ. ನೋ 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 ನೋ. ಏಯ್, ಯಾವ ಮನೆಯಲ್ಲಿ ನಾಯಿಗಳು ಸಾಕೋದಕ್ಕೆ ಜಾತಿಗಳು ನೋಡ್ತೀವೋ ಅಂತವ್ರ ಮನೆ ಅಳಿಯ? ಆಫ್ಟರ್ ಆಲ್ ಡ್ರೈವರ್ ಮಗನ. ಇಂಥ ಅಲ್ಕ ಕೆಲಸ ಮಾಡ್ಬಿಟ್ಟು ನಾನು ಮುಂದೆ ಬಂದು ನಿಂತ್ಕೊಂಡಿದ್ದಾಳಲ್ಲ, ನಾಚಿಕೆ ಆಗಲ್ಲ ಅವಳಿಗೆ? ನನ್ನ ಮಗಳು ಏನಾದ್ರೂ ಈ ಥರ ಮಾಡಿದ್ರೆ ಅವಳು ಶೂಟ್ ಮಾಡಿ ಕೊಂದಾಕ್ಬಿಡ್ತಾಯಿದ್ದೆ. ನೋಡೋ, ನನ್ನ ಕೈಯಿಂದ ಕೊಲೆ ಆಗಕ್ಕೆ ಮುಂಚೆ ಮರ್ಯಾದೆಗಳಿಂದ ಹೊರಟೋಗು. ಏಯ್, ಈ ದರಿದ್ರದವ್ರನ್ನ ನನ್ನ ಕಣ್ಣು ಕಾಣಿಸಂಗೆ ಕರ್ಕೊಂಡು ಹೊರಟೋಗು. ಗೆಟ್ ಔಟ್. ರಿಲ್ಯಾಕ್ಸ್ ಅಣ್ಣ, ರಿಲ್ಯಾಕ್ಸ್. ಹೊಸದಾಗಿ ಮದುವೆ ಆಗಿರೋ ಮಕ್ಕಳಿಗೆ ಆಶೀರ್ವಾದ ಮಾಡಿ ಅಂತ ಕರ್ಕೊಂಡು ಬಂದ್ರೆ? ಸ್ಟಾಪ್ ದಿಸ್ ನಾನ್ಸೆನ್ಸ್. ಭಿಕ್ಕಾರಿಗಳ ಸಂಬಂಧ ಮಾಡಿರೋಗಳ ಆಶೀರ್ವಾದ ಮಾಡಕ್ಕೆ ಈ ರಾಜೀವ್ ಕುಮಾರ್ಗೇನು ಹುಚ್ಚಿಡ್ತಿದೀಯಾ? ಶಿವಳಿಂದ ನಮ್ಮ ವಂಶಕ್ಕೆ ಕಳಂಕ ಬಂದ್ಬಿಡ್ತು. ನೋಡೋ, ನೀನಾದ್ರೂ ಸರಿ, ನಿಮ್ಮ ಮನೆಯವರಾದ್ರೂ ಸರಿ, ನನ್ನ ಮುಖ ತೋರಿಸ್ಬಾರ್ದು. ಔಟ್, ಔಟ್. ಹೋಗ್ತೀನಿ ಅಣ್ಣ, ಹೋಗ್ತೀನಿ. ಆದ್ರೆ ಒಂದ್ ಮಾತು, ಈ ನಿನ್ನ ದರ್ಪ ಅಹಂಕಾರ ಯಾವತ್ತೂ ಶಾಶ್ವತ ಅಲ್ಲ. ಯಾಕೆಂದ್ರೆ ನಿನಗೂ ಒಬ್ಳು ಮಗಳಿದ್ದಾಳೆ. ನೀನು ಒಂದಿನ ನನ್ನ ಸ್ಥಾನದಲ್ಲಿ ನಿಂತ್ಕೊಂಡಿರ್ತೀಯ, ಆಗ ನಾನು ಬಂದು ಮಾತಾಡ್ತೀನಿ. ಗುಡ್ ಬೈ ಮಿಸ್ಟರ್ ರಾಜಕುಮಾರ್, ಗುಡ್ ಬೈ. ನಿನಗೂ ಒಬ್ಳು ಮಗಳಿದ್ದಾಳೆ. ನೀನು ಒಂದಿನ ನನ್ನ ಸ್ಥಾನದಲ್ಲಿ ನಿಂತ್ಕೊಂಡಿರ್ತೀಯ, ಆಗ ನಾನು ಬಂದು ಮಾತಾಡ್ತೀನಿ. ನೋ, ನನ್ನ ವಿಷಯದಲ್ಲಿ ಈಗಾಗಲ್ಲ, ನನ್ನ ಮಗಳ ವಿಷಯದಲ್ಲೂ ಇದೆಲ್ಲ ಸಾಧ್ಯನೇ ಇಲ್ಲ. ನೋ, ಯಾಕೋ ಗಾಡಿ ನಿಲ್ಲಿಸ ಸರ್? ನೋ ಎಂಟ್ರಿ ಸರ್. ನೋ ಎಂಟ್ರಿನ? ಹಾಂ ಸರ್. ಅದೆಲ್ಲ ಬಡವ್ರಿಗ, ತಗಿಯೋ ಗಾಡಿನ. ಓಕೆ ಸರ್. ಏಯ್, ಯಾವನೋನು ಕತ್ತೆ ಬಡವ ಅಡ್ಡ ನಿಲ್ಸಿರೋದು? ಯಾವನನ್ ಗೂಬೆ ನನ್ ಮಗ, ಒನ್ ವೇ ನಲ್ಲಿ ಒಳ್ಳೆ ಗೂಳಿ ಬಂದಂಗ್ ಬರ್ತಾ ಇದನಲ್ಲ. ಏಯ್, ಯಾವನ ಅವನು ಕಂತ್ರಿ ವಂಶದವನು, ಕಿವಿ ಕೇಳಿಸೋಣ ನಿಂಗೆ. ಏಯ್, ಗಾಡಿ ಹಿಂದೆ ತೆಗಿಯೋ. ಒನ್ ವೇಲ್ ಬಂದಿದ್ ನೀನು ಬಡವರ ಅಸ್ಕಲ್, ತೆಗ ಗಾಡಿನ. ಏಯ್, ಫಸ್ಟ್ ನೀನ್ ತೆಗಿಯೋ. ಏಯ್ ರಾಜೀವ್. ಅರೆ ರಘು ಗುಂಡು, ಎಷ್ಟು ವಯಸ್ಸಾಯ್ತು ಕಣಲೇ ನಿನ್ನ ನೋಡಿ. 20 ವರ್ಷ ಆಯ್ತಲ್ಲ ನಿನ್ ನೋಡಿ. ಎಂತ ಆಶ್ಚರ್ಯ ನೋಡ, 20 ವರ್ಷದಿಂದ ಒಂದೇ ಊರಲ್ಲಿ ಬದುಕ್ತಾ ಇದೀವಿ, ಒಂದ್ಸಲ ಭೇಟಿ ಆಗ್ಲೇ ಇಲ್ವಲ್ಲ. ಈಗ ಆಗಿದೀವಲ್ಲಪ್ಪ. ಹೌದ್ ಕಣ. ಒಳ್ಳೆ ಟೈಮಲ್ಲಿ ಬಂದಿದ್ಯಾ, ಬಾ ನನ್ ಜೊತೆ. ಎಲ್ಲಿಗೆ? ಬಾರಯ್ಯ. ಏನಂತ ಹೇಳ? ನನ್ ಮಗನ್ಗೆ ಹೆಣ್ಣು ನೋಡಕ್ ಹೋಗ್ತಿದ್ವಿ ಕಣ. ಓಹ್, ವೆರಿ ಗುಡ್, ಕಂಗ್ರಾಚುಲೇಷನ್ಸ್. ಯಾರ ಮನೆ ಸಂಬಂಧ? ಸಾಫ್ಟ್ವೇರ್ ಸ್ಟಾರ್ ಗೌತಮ್ ಕುಮಾರ್ ಮಗಳು. ಗೌತಮ್ ಕುಮಾರ್ ರಘು, ಹಾಗಾದ್ರೆ ನೀನು ಅಲ್ಲಿ ಹೋಗೋದು ಬಿಲ್ಕುಲ್ ವೇಸ್ಟ್. ಯಾಕಯ್ಯ? ಆ ಗೌತಮ್ ಕುಮಾರ್ ಬೇರೆ ಯಾರು ಅಲ್ಲ, ನನ್ನ ಸ್ವಂತ ತಮ್ಮ. ಒಳ್ಳೇದಾಯ್ತಲ್ಲ. ಏನ್ ಒಳ್ಳೇದಾಯ್ತು? ನಿನ್ ತಲೆ, ಅವನ್ ಮಗಳು ನನ್ನ ಯಾವನ ತಲೆ ಮಾಸಿ ಡ್ರೈವರ್ ಮಗನ ಜೊತೆಗೆ ತಾಳಿ ಕಟ್ಟಿಸ್ಕೊಂಡಿದ್ದಾಳೆ. ಹೌದು ರಘು, ನಾನು ಹೇಳೋ ಸತ್ಯ ಕಣೋ, ನಾಳೆ ಈ ಕಂತ್ರಿ ಕೆಲಸ ನಮ್ಮ ಮಕ್ಕಳು ಮಾಡ್ಬೋದು. ಟೆನ್ಷನ್ ಆಗ್ಬೇಡ ಕಣೋ, ನಮ್ಮ ಜೀವನದಲ್ಲಿ ಇಂಥ ದುರಂತ ನಡಿಬಾರ್ದು ಅನ್ನೋ ಹೋಗಿದ್ರೆ ಪರಿಹಾರ ಕಂಡಿಡ್ಕೊಂಡ್ಬಿಡೋ, ನನ್ನ ಜೊತೆಗೆ ಬಾರೋ. ನಿಮ್ ಟೆನ್ಷನ್ ನನಗೆ ಅರ್ಥವಾಗುತ್ತೆ ಮಿಸ್ಟರ್ ರಾಜೀವ್. ಈಗ ಹುಡುಗಿಗೆ 18 ವರ್ಷ, ಹುಡುಗನಿಗೆ 21 ವರ್ಷ ಆದ್ಮೇಲೆ ಅವ್ರಿಷ್ಟ ಬಂದವ್ರ ಜೊತೆ ಮದುವೆ ಮಾಡ್ಕೋಬಹುದು. ಅದಕ್ಕೆ ಸ್ವಾಮಿ ನಾವು ನಿಮ್ಮ ಹತ್ರ ಬಂದಿರೋದು. ಅಕಸ್ಮಾತ್ ನನ್ನ ಮಗಳು ಡ್ರೈವರ್ ಮಗನು ವಾಚ್ಮನ್ ಮಗನ ಜೊತೆ ಓಡೋಬಿಟ್ರೆ ನನ್ನ ಗತಿ ಏನು? ಆಗೇನದು ಆಗ್ಬಿಟ್ರೆ ಆತ್ಮಹತ್ಯೆ ಬಿಟ್ಟರೆ ನನಗೆ ಬೇರೆ ದಾರಿ ಇಲ್ಲ. ಆಗದೇ ಇರಕ್ಕೆ ಒಂದು ಒಳ್ಳೆ ಐಡಿಯಾ ಕೊಡಿ. ಜಸ್ಟ್ ಎ ಮಿನಿಟ್. ಇದು ಮ್ಯಾರೇಜ್ ಸರ್ಟಿಫಿಕೇಟ್ ಅಫಿಷಿಯಲ್ ಆಗಿ. ಇದು ನಾನು ತಗೊಂಡು ಏನ್ ಮಾಡ್ಲಿ? ರಾಜೀವ್, ಇದರಲ್ಲಿ ನಿಮ್ ಮಗಳ ಸಹಿ ಹಾಕ್ಸಿ. ಏನ್ ಸ್ವಾಮಿ ಹಿಂಗ ಹೇಳ್ತಿದ್ದೀರಾ? ನನ್ನ ಮಗಳಿಗೆ ಇಲ್ಲಿ ಸೈನ್ ಹಾಕಂದ್ರೆ ಯಾಕೆ, ಏನು, ಎತ್ತ ಅಂತ ಕೇಳಲ್ವಾ ಅವಳು? ಕೇಳ್ತಾಳೆ, ಕೇಳೇ ಕೇಳ್ತಾಳೆ ಸ್ವಾಮಿ. ಅದಕ್ಕೆ ಈ ಸಿಗ್ನೇಚರ್ನ ನಿಮ್ ಮಗಳಿಗೆ ಯಾಮಾರಿಸಿ ಹಾಕಿಸ್ಬೇಕು. ಅಂದ್ರೆ ಮೋಸದಿಂದನ? ಆಯ್ತು, ಹಾಕಿಸ್ತೀನಿ. ಆಮೇಲೆ? ಆಮೇಲೆ ನೀವು ಆಕೆನ ಯಾರ ಜೊತೆ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತಿರೋ ಅವ್ರ ಸಿಗ್ನೇಚರ್ನ ಅಲ್ಲ ಹಾಕ್ಸಿ. ಹಾಕಿಸ್ತೀನಿ. ಆಮೇಲೆ?
ಆಮೇಲೆ ರಿಜಿಸ್ಟರ್ ಆಫೀಸ್ಗೆ ಹೋಗೋದು, ಒಂದ್ ನಾಲ್ಕೈದು ಸಾಕ್ಷಿಗಳನ್ನ ಇಟ್ಕೊಂಡು ಸೈನ್ ಹಾಕ್ಸೋದು. ಹಾಕಿಸ್ಕೊಂಡ್ರಿ ಆಮೇಲೆ? ಆಮೇಲೆ ಇಬ್ರು ಗಂಡ ಹೆಂಡತಿ ಅಂತ ಕಾನೂನು ಪ್ರಕಾರ ಆಗೋಗ್ಬಿಡೋದಿಲ್ವೇನ್ರಿ ಸರ್? ನೀವು ಜೀನಿಯಸ್ ಸರ್, ರಘು ಈಸ್ ಜೀನಿಯಸ್, ಪ್ರಳಯಾಂತಕ ಸರ್. ತಗೊಳ್ಳಿ ಸರ್ ಬ್ಲಾಂಕ್ ಚೆಕ್, ಎಷ್ಟು ಬೇಕಾದ್ರೂ ಫಿಲ್ ಮಾಡ್ಕೊಳ್ಳಿ ಸರ್. ತಗೊಳ್ಳಿ ಸರ್, ನಂದೊಂದು ಬ್ಲಾಂಕ್ ಚೆಕ್ ತಗೊಳ್ಳಿ, ನನಗೂ ಇಂಥದೇ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕು. ರಘು ಇದರಿಂದ ನಿನಗೇನು ಪ್ರಯೋಜನ? ಗುಂಡು, ನಿನಗೆ ಭಯ ಇದೆ, ನನಗೂ ಅದೇ ಭಯ ಇದೆ ಕಣೋ. ನನ್ನ ಮಗ ಪ್ಯೂರ್ ಗೋಲ್ಡ್, ಅಪ್ಪಟ ಅಪರಂಜಿ ಚಿನ್ನ. ಬೆಂಗಳೂರಿಗೆ ನಗರದಲ್ಲಿ ಬೇಸರ್ಗೆ ಓಡಾಡೋ ಎಲ್ಲ ಅಣ್ಣಾಗೆ, ಅಮ್ಮನ್ಗೆ, ತಮ್ಮನ್ಗೆ, ಅಕ್ಕನ್ಗೆ ಎಲ್ರಿಗೆ ನಮ್ದಕ್ಕೆ ಸಲಾಮ್. ಆಹಾ, ಈ ಜೇನ್ಗೆ ತುಟಿಗೆ ಇರೋ ಹುಡುಗಿಗೂ ನಮ್ದಕ್ಕೆ ಸಲಾಮ್. ಅಯ್ಯೋ, ಹಾ ಎಲ್ಲ ಬನ್ನಿ ಸಾಬ್, ನೋಡಿ ಸಾಬ್, ಕೇಳಿ ಸಾಬ್. ರಾತ್ರಿ ಮನೆಗೆ ಮನೆಗೆ ಬೇಕಾದ್ರೆ ತಿನ್ನಕ್ಕೆ ಕಾಟ ಇಲ್ಲ ಸಾಬ್, ಅದಕ್ಕೂ ನಮ್ಮ ಹತ್ರ ತೈಲ ಇದೆ. ಇದನ್ನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ಮೀನ್ಕಾಯಿ ಎಣ್ಣೆ ಸಾಬ್. ಇದು ಸಾಮಾನ್ಯ ತೈಲ ಅಲ್ಲ ಸಾಬ್, ಒಡ್ದೋಗಿರೋ ಹಾಡಿಗೆ ಜೋಡಿಸ್ಬಿಡ್ತಾರೆ ಸಾಬ್, ಮುರ್ದೋಗಿರೋ ಗಾಯಿಗೆ ಅಂಟಿಸ್ಬಿಡ್ತಾರೆ ಸಾಬ್. ಆ ಅದಕ್ಕಿಂತ ಒಂದು ಮುಖ್ಯವಾಗಿ ಮಾತು ಐತೆ ಸಾಬ್, ಈ ಎಣ್ಣೆಗೆ ಮಾರೋಕೆ ಬಂದಿರೋದು ಅಂತ ಇಂತ ಕಂಜಿಗೆ ಪಿಂಜಿಗೆ ಯಾರು ಅಲ್ಲ ಸಾಬ್, ಕೋಟ್ಯಾಧಿಗೆ ಪತಿಗೆ ಇಲ್ಲ, ಕೋಟ್ಯಾಧಿಗೆ ಪತಿ ರಘುನಾಥ್ ರಾವ್ ಅವ್ರದಕ್ಕೆ ಮಗ ಬಂದಿದ್ದಾರೆ ಆದಿತ್ಯ ರಾವ್. ದರಿದ್ರದವನೇ ಮುಟ್ಟಾಳ, ಈ ಕಂತ್ರಿಗೆ ಸೇರ್ಕೊಂಡು ನಾನು ಮೀನನ್ನೇ ಮಾಡ್ತಾ ಇದೆಯಲ್ಲೋ, ನನ್ನ ಮರ್ಯಾದೆ ಎಲ್ಲ ತೆಗಿತಾ ಇದೆಯಲ್ಲೋ, ನಿನ್ ಸ್ವಲ್ಪ ನಾಚಿಕೆ ಹೋದ್ ಬೇನ. ಬಯ್ಯೋ ಬೇನ, ಆಗ್ಲೇ ನಿಮ್ಗೆ ಹೇಳಿಲ್ಲ ಕೋಟ್ಯಾಧಿಪತಿ ರಘುನಾಥ್ಗೆ ರಾವ್ ಅದು ಇದೆ ತಾಲಿ ಬಜಾತ್ತೆ. ನನ್ನಂತ ಅಮಾಯಕ ಮಗನ್ಗೆ ಪಾಕೆಟ್ ಮನಿನೇ ಕೊಡದಿರಂತ ತಂದೆ, ನನ್ನಂತ ಹೆಲ್ಪ್ಲೆಸ್ ಮಗ ಮೀನ್ ಎಣ್ಣೆ ಮಾರದೆ ಇನ್ನೇ ನಾನೇ ಎಣ್ಣೆನ ಮಾರಕ್ಕಾಗುತ್ತೆ? ನೀ ಆನೆ ಆದ್ರೂ ಮಾರ್ಕೋ, ಹೆಗ್ಣ ಆದ್ರೂ ಮಾರ್ಕೋ, ಇರಿವೆ ಆದ್ರೂ ಮಾರ್ಕೋ, ನನ್ನ ಆಫೀಸ್ ಮುಂದೆ ಮಾರಬಾರ್ದು. ಏ ಕತ್ತೆಗಳ, ಏನ್ ನೋಡ್ತಾ ಇದ್ರೆ ಇದನ್ನೆಲ್ಲ ಕಿತ್ತು ಬಿಸಾಕಿ ಬಿಸಾಕಿ. ಅಯ್ಯೋ ಕೊತಿ ಕುಣಿತಾ ಇದ್ಯಾ, ಹೋಗಿಲ್ಲ ಹೋಗಿಲ್ಲ, ನಿನ್ ಸಿಟಿ ಮಾರ್ಕೆಟ್ ಮಾಡ್ಕೊಂಡ್ಬಿಟ್ರ ನೀವೆಲ್ಲ, ಹೋಗಿ ಹೋಗಿಲ್ಲ. ಕೇಳಿಸ್ಕೋ ಕುಲಪುತ್ರ, ಎಲ್ಲಿವರೆಗೂ ಈ ಮುಟ್ಟಾಳ ಮೆಕ್ಯಾನಿಕ್ ಸಾಹಸ ಬಿಡೋದಿಲ್ವೋ ಅಲ್ಲಿವರೆಗೂ ನನ್ನ ಆಸ್ತಿಲಿ ಒಂದೇ ಒಂದು ಪೈಸನೂ ಸಿಗಲ್ಲ. ಏಯ್ ಅರ್ರೋ, ಛೈ ಛೈ, ದರಿದ್ರದವನೆ ಛೈ. ಏನ್ ಮಾಡೋದು ಅದಿ, ನಿಮ್ಮಪ್ಪ ನಮ್ಮ ಎಣ್ಣೆ ಅಂಗಡಿನೂ ಬಂದ್ ಮಾಡ್ಬಿಟ್ರಲ್ಲ, ಮುಂದೇನೋ ಮಾಡೋದು? ಕೀ ಕಳೆದೋದ್ರೇನಂತೆ, ಬೆರಳು ಹಾಕಿ ಬೀಗ ತೆಗಿತೀನಿ. ನಾನೆಂತ ಕಲಾಕಾರ ಅಂತ ಇನ್ನು ನಮ್ಮ ಅಪ್ಪಂಗೆ ಗೊತ್ತಿಲ್ಲ. ಯು ಡೋಂಟ್ ವರಿ ಮ್ಯಾನ್, ಕಮಾಂಡ್ ಮ್ಯಾನ್, ಲೆಟ್ಸ್ ಗೋ ಮ್ಯಾನ್. ಐ ನೋ ಐ ನೋ ಐ ನೋ ಜೆಂಟಲ್ಮ್ಯಾನ್, ನೀವು ರಘುನಾಥ್ ರಾವ್ ಸನ್ ಅನ್ನೋದ್ರೊಳಗ ನಮಗೆ ಯಾವುದೇ ಡೌಟ್ ಇಲ್ಲ ನೋಡಪ್ಪ. ಆದ್ರ ನಿಮ್ಮ ಡ್ಯಾಡಿ ನನಗೆ ಮುದ್ದಾಮ್ ಫೋನ್ ಹಚ್ಚಿ ಏನ್ ಆರ್ಡರ್ ಮಾಡಿದಾರ ಅಂದ್ರ, ನನ್ನ ಮಗ ತರೋ ಯಾವ್ದೋ ಚೆಕ್ ನ ಆನರ್ ಮಾಡ್ಬೇಡ್ರಿ ಅಂತ ಹೇಳಿ ಲಕ್ಷ್ಮಣ ರೇಖೆ ಕೂಯ್ದಾರ. ಅವೆಲ್ಲ ಗೊತ್ತಿಲ್ಲ ಮಿಸ್ಟರ್ ಉಳ್ಳಾಗಡ್ಡಿ, ನೀವು ನನ್ನ ಚೆಕ್ ಪಾಸ್ ಮಾಡ್ಲೇಬೇಕು. ಇದೊಳ್ಳಿ ತೆಲಿಬ್ಯಾಬಿ ಆತಲ್ರಿ, ಚೆಕ್ 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 ಚೆಕ್. ಯು ಟೋರ್ ಮೈ ಚೆಕ್. ಯೆಸ್, ಒನ್ ಮಿನಿಟ್. ಹಲೋ ಡ್ಯಾಡಿ, ನಾನು ಆದಿ ಮಾತಾಡೋದು. ಹೇಳು ಕಂದ. ಕಂದನ ಮನೆ ಹಾಳಾಗೋಯ್ತು, ನಿಮ್ಮ ಮಾನ ಮರ್ಯಾದೆ ಬೀದಿಗೆ ಬಂದ್ಬಿಡ್ತು. ಈ ಬ್ಯಾಂಕ್ ಮ್ಯಾನೇಜರ್ ನನ್ನ ಚೆಕ್ ಅನ್ನು ಹರಿದು ಡಸ್ಟ್ಬಿನ್ ಬಿಸಾಕ್ಬಿಟ್ಟ. ಡ್ಯಾಡ್ ಏನು ಚೆಕ್ ಬರ್ತೀನಿ ಕಮ್ಸೂನ್ ಡ್ಯಾಡ್. ನನ್ನ ಸಣ್ಣ ಚೆಕ್ ನ ಅರ್ಧ ಹಾಕೋಷ್ಟು ಧೈರ್ಯ ನಾನ್ ನಿನ್ಗೆ, ಅಷ್ಟೊಂದು ದುರಹಂಕಾರ ನಾನ್ ನಿನ್ಗೆ? ಎದಕ್ಕೆ ಹಿಂಗ ಆವಾಜ್ ಹಾಕ್ತಿರಿ? ಇದು ನಂದ ಅವ್ರದ ಪರ್ಸನಲ್ ಮ್ಯಾಟರ್ ಐತಿ, ಇದ್ರೊಳಗ ನಡಬರ್ಕ್ ತಿಳಿ ಹಾಕಕ್ ನೀವ್ ಯಾರ ಅಂತೀನಿ? ಓ, ನಾನ್ ಯಾರ? ನನ್ನೇ ಯಾರು? ನಿನ್ನ ಮಕ್ಳು ಚಾಕ್ಲೇಟ್ ತಿನ್ಕೊಂಡು ಕಾನ್ವೆಂಟ್ಗೆ ಹೋಗ್ತಾ ಇರೋದೇ
ನಿನ್ನೆಂಟಿ ಬ್ಯೂಟಿ ಪಾರ್ಲರ್ ಹೋಗಿ ಎಂ ಜಿ ರೋಡ್ ಅಲ್ಲಿ ಶಾಪಿಂಗ್ ಮಾಡ್ಕೊಂಡು ಏಟ್ರಿಯಾದಲ್ಲಿ ಪಾರ್ಟಿ ಮಾಡ್ತಾ ಇರೋದೆ ನನ್ನಿಂದ. ನಿನ್ ಸೊಂಟಕ್ಕೆ ಬೆಲ್ಟ್ ಕತ್ತಿಗೆ ಟೈ ಹಾಕ್ಸಿರೋದೆ ನನ್ನಿಂದ. ಈ ಕನ್ನ ಮಾಡಿ ಕಟ್ಟೆಗೆ ಟೈಮ್ ಟೈಮ್ಗೆ ಫುಡ್ ಬ್ರೆಡ್ ಬೀಳ್ತಾ ಇರೋದೆ ನನ್ನಿಂದ. ಅಂದ್ರೆ ಐ ಆಮ್ ದ ಒನ್ ಅಂಡ್ ಓನ್ಲಿ ಕರೋಡ್ಪತಿ ಮಿಸ್ಟರ್ ರಘುನಾಥ್ ರಾವ್. ರಘುನಾಥ್ ರಾವ್? ಅಯ್ಯೋ, ತೃಪ್ತಿ ತಿಮ್ಮಪ್ಪ ನೋಡಿದಾಗ ಆತಲ್ರಿ ಸರ, ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ ಸರ. ಏನ್ ದಟ್ಟಿದ್ಯೋ ಮಗನ ಉಳ್ಳಾಗಡ್ಡಿ, ದಯವಿಟ್ಟು ಕ್ಷಮಿಸ್ಬಿಡ್ರಿ ಸರ್. ಹುಬ್ಬಳ್ಳಿಯಿಂದ ಹೊಸಕ್ ಟ್ರಾನ್ಸ್ಫರ್ ಆಗಿ ಬಂದ್ರಿ ಸರ್. ನೀವಾ ರಘುನಾಥ್ ರಾವ್ ಅಂತ ನನಗೆ ಗೊತ್ತಾಗ್ಲಿಲ್ರಿ ಸರ್. ತಾವ ಫೋನ್ ಮಾಡಿ ಮುದ್ದಾಮ್ ಹೇಳಿದ್ರಲ್ರಿ ಸರ್, ನನ್ನ ಮಗನ್ದು ಯಾವ್ದೇ ಚೆಕ್ ಬಂದ್ರು ಆನರ್ ಮಾಡಬೇಡ, ಫ್ರೀಸ್ ಮಾಡಂತ ಹೇಳಿದ್ರಲ್ರಿ ಸರ್. ಏನೋ, ನನ್ನ ಮಗನ ಅಕೌಂಟ್ ನ ಫ್ರೀಸ್ ಮಾಡು ಅಂತ ನಾನು ಹೇಳದ್ನ? ಹೌದು, ಮುಚ್ಚೋ ಬಾಯಿ ಬಡವ. ಈ ನನ್ ಸನ್ ಬೇಕು ಅಂತ ಹಾಲಿವುಡ್ ಇಂದ ಹಿಡಿದು ಬಾಲಿವುಡ್ ವರ್ಗೂ ಹರಕೆ ಹೊತ್ಕೊಂಡಿದ್ದೀನಿ, ಹಿಮಾಲಯದಿಂದ ಹಿಡಿದು ಕನ್ಯಾಕುಮಾರಿ ವರ್ಗೂ ಪಾದಯಾತ್ರೆ ಮಾಡಿದ್ದೀನಿ. ರಕ್ಷಿತಾ ಆಂಟಿ, ರಮ್ಯಾ ಆಂಟಿ, ಇವ್ರ ಹತ್ರ ಎಲ್ಲ ಬೇಡ್ಕೊಂಡಿದ್ದೀನಿ. ಡ್ಯಾಡಿ ಡ್ಯಾಡಿ, ರಾಧಿಕಾ ಆಂಟಿನ ಮರ್ತು ಬಿಟ್ರಿ ಡ್ಯಾಡಿ. ರಾಧಿಕಾ ಆಂಟಿನ ಸೇರ್ಕೊಂಡು ಅಷ್ಟೇ ಅಲ್ಲ, ಇವನು ಹುಟ್ಲಿ ಅಂತ 10 ವರ್ಷ ನಾನ್ ನನ್ನ ಹೆಂಡತಿ ಪಕ್ಕದಲ್ಲಿ ಮನಗ್ದೆ ದೂರ ಇದ್ಬಿಟ್ಟೆ. ಆಗುಟ್ಟಿದ್ದೆ ನನ್ ಮಿನಿ ಟೈಗರ್. 10 ವರ್ಷ ನೀವು ಮಲಗಲೇ ಇಲ್ಲ, ಆಗುಟ್ಟಿದ್ದ ಈ ಟೈಗರ್. ಸಾಹೇಬ್ರೆ ಅಳ್ಬೇಡ್ರಿ ಸಾಹೇಬ್ರೆ, ನನ್ಗೋಳು ಬರ್ತೈತಿ. ಅಳ್ಬೇಕಾಗಿರೋದು ನಾವಲ್ಲ, ನೀನು ಅಳಿಸೋರು ನಾವು. ತಪ್ಪಾಯ್ತ್ರಿ ಸರ್, ಇದೊಂದ್ಸಲ ಕ್ಷಮಿಸ್ಬಿಡ್ರಿ ಸರ್. ನನ್ನೇ ಗುರ್ತಿಡಿಯಕ್ ಆಗ್ಲಿಲ್ಲ ನಿನ್ಗೆ, ತಪ್ಪಾಯ್ತು ಅಂತ ಬೇರೆ ಕೇಳ್ತಿಯ ಧಡಿಯ? ನನ್ನ ಚೆಕ್ ಹರಿದಾಕಿ ತಪ್ಪಾಯ್ತು ತಪ್ಪಾಯ್ತು ಅಂತೀಯ? ನನ್ ಕಂದನ್ ಕಣ್ಣಲ್ಲಿ ನೀರ್ ತರಿಸಿ ತಪ್ಪಾಯ್ತು ಅಂತ ಬೇರೆ ಕೇಳ್ತಿದ್ಯ? ಫಸ್ಟ್ ಆಫ್ ಆಲ್, ನೀನ್ ಈ ಜಗತ್ತಲ್ಲಿ ಹುಟ್ಟಿರೋದೇ ತಪ್ಪು ಸರ್. ತಪ್ಪೇನಿದ್ರು ನಮ್ಮಪ್ಪದ್ರಿ, ದಯವಿಟ್ಟು ನನ್ ಕ್ಷಮಿಸ್ಬಿಡ್ರಿ ಸರ್. ನನ್ ಕ್ಷಮಿಸ್ಬಿಡ್ರಿ, ಶಿಕ್ಷೆ ಕೊಡದೆ ಬಿಡಕ್ಕಾಗುತ್ತಾ ಸಣ್ಣ? ಏನ್ ಮಾಡೋದು ಇವನ್ನ? ಹೋಗ್ಲಿ ಬಿಡು ಡ್ಯಾಡ್, ಪಾಪ ಬಡವ ಗುಳಾಡ್ತಾವನೆ. ಹೇಳೋ ಮೇಲೆ ರೈಟ್ ಹೇಳೋ, ಕ್ಯಾಶ್ ತಗೊಂಬೈಲ ಇಟ್ಬಿಡ್ತೀನಿ, ತರ್ತೀನಿ. ಆಪರೇಷನ್ ನಂಬರ್ 2, ಕಮ್ ಆನ್. ಹಲೋ, ರಘುನಾಥ್ ರಾವ್ ಸ್ಪೀಕಿಂಗ್ ಸರ್. ನಾನು ಫೆಡರಲ್ ಬ್ಯಾಂಕ್ ಇಂದ ಕ್ಯಾಶಿಯರ್ ಲಕ್ಷ್ಮೀಪತಿ ಮಾತಾಡ್ತಿರೋದು. ಹೇಳಯ್ಯ ಲಕ್ಷ್ಮೀಪತಿ. ಸರ್, ನಮ್ಮ ಮ್ಯಾನೇಜರ್ ಉಳ್ಳಾಗಡ್ಡಿ ಅವರು ನಿಮ್ ಮಾತನ್ನ ಮೀರಿ ನಿಮ್ ಮಗನ ಕೈಗೆ 5 ಲಕ್ಷ ಕ್ಯಾಶ್ ಕೊಟ್ಬಿಟ್ಟವ್ರು ಸರ್. 5 ಲಕ್ಷನ ಕಾಚಡ ನನ್ ಮಗನ್ ತಂದು ಇವತ್ತು ಅವನ ಗ್ರಾಚರ ಬಿಡ್ತೀನಿ. ಬಂದೇ ಬಿಟ್ಟಿರಿ ಸರ್, ತಗೋರಿ ಸರ್. ಕಂದ ಕಂದನ್ ಕೈಗೆ ಆದ್ರೆ ಒಂದು ಕಂದ, ನಿನಗ್ ದುಡ್ಡು ಕೊಡಬಾರ್ದು ಅಂತ ನನ್ನ ಹೆಸರು ಹೇಳ್ಕೊಂಡು ಈ ದಡಿನ್ ಯಾರು ಫೋನ್ ಮಾಡಿರ್ಬೋದು? ವಾಟ್ ಇಸ್ ದಿಸ್ ಡ್ಯಾಡ್? ಇಂತ ಕಚ್ಚಡ ಕೆಲಸ ಮಾಡೋದು ಬರೀ ಚಿಕ್ಕಪ್ಪ ಮ್ಯಾ ಆಂಜನೇಯ ರಾವ್. ಅವನ ಯಾವತ್ತೋ ಮನ್ಸಿಂದ ಮನೆಯಿಂದ ಆಚೆ ಕಳ್ಸಾ ಇಚ್ಛೆ, ಆದ್ರೂ ಒಂದ್ ಚಿಲ್ಲರೆ ಬುದ್ಧಿನ ಬಿಡ್ತಾ ಮ್ಯಾನೇಜರ್. ಗೋಲ್ಡನ್ ಸರ್, ಇನ್ನ ಮೇಲೆ ಅದ ನನ್ನ ಭೇಟಿ, ಹೊಸ ನೋಟ್ ನಂಗ್ ಬರೋ ಅವನ್ನ ನಾನು ಚಿಲ್ರಿ ಮಾಡಿ ಹೋಗಿಲಿಲ್ಲ, ನಾನು ನಮ್ಮ ಅಂಕಲ್ಗೆ ಹುಡ್ತವನಲ್ಲ. ಅಂಕಲ್ಗ? ಎಸ್. ನನ್ ಮಗ ಏನೇನ ಮಾತಾಡ್ತಾನೆ, ಮೊದ್ಲಿಂದ ಎಸ್ಕೇಪ್ ಆಗೋದು ಒಳ್ಳೇದು. ನಡಿ ನಡಿ ಕಳ್ಸ್ಕೋ, ರಾತ್ರಿ ಉದಯಾಟಿಗೆ ಕುರಿಗಳು ನೋಡಿ. ಓಹೋ, ರೇಣುಕಾಂಬ ಎಲ್ಲವ. ಡ್ಯಾಡಿ ಸಲಾಮ್ ಸಾಮ್. ಶಟ್ ಅಪ್. ಏನೋ ಮಾಡ್ತಿದ್ಯಾ? ತಡಿಯಲೇ ಒಂದ್ ನಿಮಿಷ. ಚೇಂಬರ್ ಮೇ ಸಾಮ್. ಇಲ್ಲಿಗೆ ಯಾಕೆ ಬಂದ್ರಿ? ಯಾರನ್ನ ಬಿಡಿದ್ರು ನೋಡಕ್ಕೆ? ಏ ಅಯೋಧ್ಯ, ಏ ಮುಟ್ಟಾಳ ಅಯೋಧ್ಯ ಮ್ಯಾನೇಜರ್, ನನ್ನ ಮಗನಿಗೆ ದುಡ್ಡು ಕೊಡಬೇಡ ಅಂತ ಹೇಳಿದ್ದೆ, ನೀನ್ ಕೊಟ್ಟಿದ್ಯಾ? ನಿನ್ನ ಬ್ಯಾಂಕ್ ಇಂದ ತೆಗೆದಾಕ್ತೀನಿ, ನಿನ್ನ ಬೀದಿ ಬೀದಿಲಿ ನಿಲ್ಲಿಸ್ತೀನಿ. ಬೀದಿಗೆ ತರುವ ಮಹಾಶಯರು ತಾವ್ಯಾರು? ನಾನ ಕರೋಡಪತಿ ರಘುನಾಥ್ ರಾವ್. ಯು ಬ್ಲಡಿ ರಘುನಾಥ್ ರಾವ್. ಅಲ್ಕಟ್ಟ ಕೋಟಿ ಬದ್ಮಾಷ ಮಂಗಾಲ್ ಮುಷಿ ಆಗಿರ್ಬೇಕು ಮಗನ.
ಮ್ಯಾನೇಜರ್ ನಿನ್ನ ಬಿಡಲಕ್ಕ ನಾನು ಸಕ್ಕು 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 ನೀ ಸಿಕ್ಕು ಸಕ್ಕು ಸಕ್ಕು ನಮ್ಮ ಸ್ಟೋರಿಯಾಗೆ ನಾವೇ ಹೀರೋ ನೀನೇ ಹೀರೋ ಇದು ನಿನ್ನ ಗಲ್ಲ ಸುಹಾನಲ್ಲ ಅಂತ ಎಲ್ಲ ಮುದ್ದೆ ಬೆಲ್ಲ ಸೊಟ್ಟ ನೋಡು ರಾಗಿ ನಿಲ್ಲ ಅದೆಂದಿತ್ತ ಆಟೈತಲ್ಲ ಇಗ್ಲೂ ಎಲ್ ಕೆ ಜಿದು ಫ್ರಾಕ್ ಫ್ರಾಕ್ ಹಾಕೊಂಡು ಕೊಡ್ತಿ ಎಲ್ಲೆ ಶಾಕು ಶಾಕು ಬಾಯೊಳಗೆ ಬೆರಳಿಟ್ರೆ ಕಚ್ಚೋಕೆ ಪರದ ಹುಡುಗಿ ಪಾಪ ಇವಳೇನು ಗೋಲ್ಗುಂಬಸ್ಸು ತುಂಡ ತುಂಡ ಕಾಶ್ಮೀರಿ ಆಪಲ್ ಇವಳ ಫ್ರೆಂಡ ಫ್ರೆಂಡ ನಡೆ ನೋಡು ನಾಟಿ ಪೈರು ಸಾನಿಯಾಗು ಸಭಾ ಸೇರು ನಿನ್ನ ದಾಸ ದಾಸ ಈ ಜಗ್ಲಿ ಸೋಮ ನಿಂಗೆ ಲೇಸ ಲೇಸ ನಿನ್ನ ತಳುಕು ನಿನ್ನ ಕಲುಕು ನಮಗಿರಲಿ ಹರಿವಾವರೆಗೂ ಬೆಳಕು ಮಿಡ್ ನೈಟ್ ಅಲ್ಲಿ ಬಂದ ಮೋನ ಲೀಸ ಲೀಸ ಹೇಳಮ್ಮಿ ಕ್ಲಾಸ ಇಲ್ಲ ಮಾಸ ಮಾಸ ಸ್ಟೋರಿಯಾಗೆ ನಾವೇ ಹೀರೋ ನೀನೇ ಹೀರೋ ಇಂದು ನಿನ್ನ ಗಲ್ಲ ಸುಭಾನಲ್ಲ ಅಂದ ಎಲ್ಲ ಮುದ್ದೆ ಬೆಲ್ಲ ಸೊಟ್ಟ ನೋಡು ರಾಗಿ ನಿಲ್ಲ ಅದೆಂದಿತ್ತ ಅದೈತಲ್ಲ ಶಕಲಕ ಬುಂ 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 ಶಕಲಕ ಬುಂ ಬುಂ ಸಕ್ಕು 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 ಮೊದಲನೇದು ಆಸ್ತಿ ಪತ್ರ ಎರಡನೇದು ಇದು ಆಸ್ತಿ ಪತ್ರ ಮೂರನೇದು ಮ್ಯಾರೇಜ್ ಸರ್ಟಿಫಿಕೇಟ್ ತೋರಿಸ್ತೀನಿ ನನ್ನ ಕರಾಮತ್ತ ಏನೋ ನೀನು ಏನೇನು ಚಲಾಟ ಸುಮ್ಮನೆ ಚಮಕ್ ಕೊಟ್ಟೆ ಡ್ಯಾಡ್ ಅದಿರ್ಲಿ ನೀವ್ ಯಾಕೊಳ್ಳೆ ಕಳ್ತನ ಮಾಡಿ ಸಿಕ್ಕಾಕೊಂಡಿರೋ ತರ ಆಡ್ತಿದ್ದೀರ ಚಾಚಾ ನಾನೇ ಕಳ್ತನ ಮಾಡ್ಲಿ ಹಿಂಗೆ ಕೊಡೋದ್ರೆ ಕೋಟಿ ಬೀಳ್ತೇಕಣೋ ನಾನು ಚಿನ್ನ ಸ್ಪೂನ್ ಬಾಯ್ಲಿಟ್ಕೊಂಡು ಹುಟ್ಟಿದ್ದೀನಿ ಅದು ನಿಜ ಎಲ್ಲ ಇರ್ಲಿ
ಇದಕ್ಕೊಂದು ಸೈನಾಕಪ್ಪ. ಏನದು? ನಿನ್ನ ಹೆಸರು ಪ್ರಾಪರ್ಟಿ ತಗೋತಾ ಇದ್ದೀನಪ್ಪ. ಈಗಿರೋದ್ ಸಾಲ್ದ ಡ್ಯಾಡ್? ನೀನ್ ನನ್ ಮುದ್ದಿನ ಮಗ ಅಲ್ವಾ? ನೀನು ಕೋಟಿಗೊಬ್ಬ. ಕೊಡಿ ಕೊಡಿ ಕೊಡಿ. ಅದೇ ಬೇಡ. ಯಾಕೆ ಕಿಟ್ಟಿಮ್ಮ ಆದಿ ಸೈನ್ ಮಾಡಲ್ಲ? ಯಾಕೆ ಮಾಡಲ್ಲ? ನಾನ್ ಇವ್ರ ಅಪ್ಪ, ನಾನ್ ಹೇಳ್ದ್ರೆ ಮಾಡೇ ಮಾಡ್ತಾನೆ. ಆದ್ರೆ ಅವನ್ ಮಾವ ನಾನ್ ಹೇಳ್ತಾ ಇದೀನಿ. ನಮ್ಮ ಅಕ್ಕ ಸಾಯ್ಬೇಕಾರೆ ಏನ್ ಹೇಳಿದ್ಲು? ಏನ್ ಹೇಳಿದ್ ನಿನ್ ತಲೆಗೈ ಪಿಂಡ? ಯಾವ್ದೇ ಪೇಪರ್ ನೋಡದೆ ಓದ್ದೆ ಸೈನ್ ಮಾಡ್ಬೇಡ ಅಂದ್ಲು. ಮರ್ತ್ಬಿಟ್ಯಾ? ಓದು. ಯು ಆರ್ ರೈಟ್ ಮಾಮಾ. ಓದ್ತೀನಿ. ಅದ್ರಲ್ಲಿ ಏನೇನಿದೆ ಅಂತ ಕರೆಕ್ಟ್ ಓದು. ನಂಬರ್ 12 11ನೇ ಮುಖ್ಯ ರಸ್ತೆ 8ನೇ ಅಡ್ಡ ರಸ್ತೆ ಸದಾಶಿವ ನಗರ ಇಲ್ಲಿ ವಾಸವಾಗಿದೆಯಲ್ಲ ಮಾಮ. ಅದಿ ಹಾಯ್ ಆಗಿಯಲ್ಲ. ಆಮೇಲೆ ಬೇಗ ಬಾ. ಬಂದೆ ಮಗ. ಎರಡೇ ನಿಮಿಷ. ಎಲ್ಲಿ ಸೈನ್ ಮಾಡ್ಬೇಕಾಗಿದೆ ಕಿಟ್ಟಿ ಮಾಮ? ಅಪ್ಪ ಪ್ರಾಪರ್ಟಿ ಪೇಪರ್ಸ್ ಎಲ್ಲ ಕರೆಕ್ಟ್ ಆಗಿ ರೆಡಿ ಮಾಡಿಟ್ಟಿರ್ತಾರೆ. ಯಾಕೆ ಸುಮ್ಮನೆ ಟೆನ್ಷನ್ ತಗೋತಿದ್ರಾ? ನಾನಾದ್ರೂ ಓದ್ತೀನಿ. ಅಯ್ಯೋ, ಅದೇನು ಒಳ್ಳೆ ಪಿಗ್ ಡಾಗ್ ಚಾಡ್ತಿರ್ತಿರೋ? ತಗೊಳ್ಳಿ ಡ್ಯಾಡಿ, ನಾ ಬರ್ತೀನಿ. ಬಾಯ್. ಐ ಡೋಂಟ್ ಲೈಕ್. ನಂಗೇನಾಗಿಲ್ಲ. ಗುಂಡು 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 ನೋಡ್ದೇನೋ ಹ್ಯಾಂಗ್ ಸೈನ್ ಮಾಡಿಸ್ಬಿಟ್ಟೆ. ಇದು ಇದು ಕಣೋ ಕಿಲಾಡಿತನ ಅಂದ್ರೆ. ಇದ್ಯಾಕೆ ಒಳ್ಳೆ ಅಳ್ಳನೆ ಕುಡ್ದಂತರ ಮುಖ ಮಾಡ್ಕೊಂಡಿದ್ಯಾ ರಘು? ನನಗೂ ಒಂದು ಐಡಿಯಾ ಹೊಳಿತು. ನಾನು ಯಾಕೆ ಇದೇ ಪೇಪರ್ ಮೇಲೆ ನನ್ನ ಮಗಳ ಹತ್ರ ಒಂದು ಸೈನ್ ಹಾಕ್ಸ್ಕೋಬಾರ್ದು? ಏನು ಇನ್ನೊಂದ್ಸರಿ ಹೇಳು, ಇನ್ನೊಂದ್ಸರಿ ಹೇಳು. ನಾನು ಯಾಕೆ ಇದೇ ಪೇಪರ್ ಮೇಲೆ ನನ್ನ ಮಗಳ ಹತ್ರ ಒಂದು ಸೈನ್ ಹಾಕ್ಸ್ಕೋಬಾರ್ದು? ಶೋಕೇಸ್ ಅಲ್ಲಿ ಒಂದೇ ಒಂದು ಕೂದಲಿಲ್ದಿದ್ರು ಗೋಡನಲ್ಲಿ ಒಳ್ಳೆ ಸ್ಟಾಕ್ ಇಟ್ಟಿದ್ದೆ ಕಡೆ. ಅಂತೂ ಫ್ರೆಂಡ್ಶಿಪ್ನ ರಿಲೇಷನ್ ಮಾಡ್ಕೊಂಡ್ಬಿಟ್ಟೆ. ಹೌದು. ಹಾಯ್. ಹಾಯ್. A very happy birthday to my dear friend Sindhu. Thank you. Pam pa ba. Thanks a lot. You're welcome. ಹೌದು, ಇಲ್ಲಿಗೆ ಯಾಕೆ ಬರಕ್ ಹೇಳ್ದೆ? Because I wanted to do some shopping. Shopping? ನನ್ಗ ನಿನ್ಗ ಎರಡು ಒಂದೇ ತಾನೆ? ಬಾ. ಓ ಶಿಟ್, ನನ್ನ ಬ್ಯಾಗ್ ಮರ್ತಿದ್ ಬಂದ್ಬಿಟ್ಟೆ ಕಣೆ. ಒಂದೇ ನಿಮಿಷ ಇಲ್ಲೇ ಇರು. ಮೊಟ್ಟೆಗಳೆಲ್ಲ ಚೂರ್ ಚೂರ್ ಆಗೋಗಿದೆ. ನಷ್ಟ ಯಾರು ನಿಮ್ಮ ಅಪ್ಪ ಕಟ್ಕೊಡ್ತಾನ? ಏ ಲಕ್ಷ್ಮಿ, ಹೋಗ್ಲಿ ಬಿಡೆ ಪಾಪ. ಯಾರು ತುಂಬಾ ಡೀಸೆಂಟ್ ಹುಡುಗ ಅನ್ಸುತ್ತೆ. ಡೀಸೆಂಟಾ? ಯಾವ ಆಂಗಲ್ ಇದೆ ಇವ್ ನಿನ್ ಡೀಸೆಂಟ್ ಕಾಣಿಸ್ತಾನೆ? ಮುಖ ನೋಡಿದ್ರೆ ಹುಟ್ಟು ಲೋಫರ್ ತರ ಇದ್ದಾನೆ. ನೀನ್ ಬಾಯ್ ಬೊಂಬಾಯ್ ಅಂತ ಎಲ್ರು ಗೊತ್ತು, ಪಡ್ಕೋಬೇಡ. ಏ ಅದೇ ತಗೆ ದುಡ್ಡು. ಏ ಬಿಸ್ಮಿಲ್ಲಾ ಖಾನ್, ಅವಿದರ್ ಎಷ್ಟು ನಿಂದು? 500 ಯಜಮಾನ್. ತಗೋ 1,000 ರೂಪಾಯಿ, ಮಜಾ ಮಾಡೋಗು. ಏ ಪುಲನ್, ನಿನ್ ಹೆಡ್ ಲೈಟ್ ಎಷ್ಟು? ಐ ಮೀನ್ ನಿನ್ ಗಾಡಿ ಹೆಡ್ ಲೈಟ್ ಎಷ್ಟು ಅಂದೆ? 500. ಅದೇ ತಗೋ. 500 ಎಕ್ಸ್ಟ್ರಾ ಯಾಕೆ? ಈಗ ತೋರಿಸ್ತೀನಿ ನೋಡು. ಇದಕ್ಕೆ ಅದೇ ನಮಗ. ಹಲೋ, ಒಂದ್ ನಿಮಿಷ ತಗೋ. 5,000 ಇದೇನಿಕ್ಕೆ? ಈಗ ತೋರಿಸ್ತೀನಿ ನೀನು. ಇದಕ್ಕೆ ಅಷ್ಟೇ ತಾನೆ. ಇಟ್ ಇಸ್ ಆಫ್ಟರ್ ಆಲ್ 4,000 ರುಪೀಸ್. ಏನ್ ಮಗ? ಹೌದಾ? 1,000 ಟಿಪ್ಸ್. ಮಜಾ ಮಾಡು. ಯಾರಿಗೂ ಹೇಳಕ್ ಹೋಗ್ಬೇಡ. ನನ್ನ MTV ಬಕ್ರ ಬಾರೆ ಸಿಂಧು. ಏ ಚಿನ್ನ ಬಂಗಾರ, ಕೋಪ ಮಾಡ್ಕೋಬೇಡ ಕಣೋ. ಪಾಪ ಹುಡುಗಿ ಕಣೋ. ಏನ್ ಪಾಪದ ಹುಡುಗಿನಾ? ಎಕ್ಸ್ಕ್ಯೂಸ್ ಮೀ, ನಿಮ್ ಹತ್ರ ತಗೊಂಡ್ ಹೋಗಿರೋ ಟಾಪ್ ಡಿಫೆಕ್ಟ್ ಇದೆ. ನಮ್ದು ಟಾಪ್ಗೆ ಡಿಫೆಕ್ಟಾ? ಇಂಪಾಸಿಬಲ್. ವಾಟ್ ಇಂಪಾಸಿಬಲ್? ಇಲ್ಲಿ ನೋಡಿ, ಈ ಹಾಲ್ ಕಾಣಿಸ್ತಾ ಇದ್ಯಾ? ಕಾಣಿಸ್ತಿಲ್ಲ. ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇಲ್ಲ ಮೇಡಮ್. ಈಗ ತೋರಿಸ್ತೀನಿ.
ಈಗ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಮೇಡಮ್, ಕಾಣಿಸ್ತಾ ಇದೆ. ಏ ರಾಜು, ಇವ್ರದಕ್ಕೆ ಬೇರೆ ಟಾಪ್ ಕೊಡಪ್ಪ. ಇನ್ನೊಂದ್ಸಲಿ ಸಿಗ್ಲಿ ಅವಳು, ಮಾಡ್ತೀನಿ. ಬಿಟ್ಟಾಕೊ, ಸುಮ್ನೆ ಶರ್ಟ್ ಸೆಲೆಕ್ಟ್ ಮಾಡ್ಸೋ. ಮಗ, ನಿನ್ ಶರ್ಟ್ ಸೆಲೆಕ್ಟ್ ಮಾಡ್ತಾ ಇರೋ, ನಾನು ಇಲ್ಲೇ ಹುಡುಗಿ ನೋಡ್ಕೊಂಡ್ ಬರ್ತೀನಿ. ಏನಾ ಜಾಕೆಟ್? ಜಾಕೆಟ್ ಹಾಯ್, ಎಲ್ಲ ಅಳೆಸ್ಟ್ ಹಾಕೆ. ಓ ಹಲೋ, ಕೋಲ್ಗೇಟ್ ಫ್ಯಾಮಿಲಿ ಪ್ಯಾಕ್ ಕೊಡಿ. ನನಗೂ ಒಂದು ಕೊಡಿ. ಓಕೆ ಸರ್. ಸಾರಿ ಸರ್, ಒಂದೇ ಇರೋ. ಇದು ನಂದು. ನಂದು ಬಿಟ್ಬಿಡು. ಬಿಡಕ್ಕಾಗಲ್ವೇ? ಮೊದ್ಲು ನಾನ್ ಕೈ ಹಾಕಿದ್ದು, ಮೊದ್ಲು ನನ್ ಕಣ್ ಬಿದ್ದಿದ್ದು. ಲೇಡೀಸ್ ಫಸ್ಟ್. ಬಾತ್ರೂಮ್ ಕ್ಯೂ ಅಲ್ಲಿ ನಿನ್ ಕಾಲ್ ಕೆರ್ಕೊಂಡು ಜಗ್ಲಕ್ ಬರ್ತಿದ್ಯಾ? ಅದ್ನ ಮುಟ್ಗುಣ. ಇದು ನನಗೆ ಬೇಕು. ತಗೊಂಡ್ ಹಾಳಾಗೋಗು. ಇದ್ರ ಅವಶ್ಯಕತೆ ನಿನ್ಗೆ ಬಹಳ ಜಾಸ್ತಿ ಇದೆ. ಯಾಕೆ? ಯಾಕೆ ಅಂದ್ರೆ ನಿನ್ನ ಬಾಯಿ ಕೊಳುತ್ತು ಮೋರಿ ವಾಸನೆ ಬರುತ್ತೆ. ವಾಟ್? ಯಸ್, ಯುವರ್ ಮೌತ್ ಥಿಂಕ್ಸ್. ಯಾಕ್? ನಿನ್ನ ಬಾಯಿ ಗಪ್ಪು ವಾಸನೆ, ನಿನ್ನ ಮೈ ಗಪ್ಪು ವಾಸನೆ, ನಿನ್ನ ಇಡೀ ಕ್ಯಾರೆಕ್ಟರ್ ಗಪ್ಪು ವಾಸನೆ. ನನಗಿಂತ ಹೆಚ್ಚಾಗಿ ನಿನ್ಗೆ ಇದು ಯೂಸ್ಫುಲ್. ತಗೊಂಡ್ ಸಾಯಿ. Ting tong, ting tong, ting tong, ting tong, ting tong. I kill you! I kill you! ಯಾರು ಅಲ್ಗಾಡ್ಕೂಡ್ದು, ಅಲ್ಗಾಡಿದ್ರೆ ಎನ್ಕೌಂಟರ್ ಮಾಡ್ಬಿಡ್ತೀನಿ. ಮಗ, ಇಲ್ಲಿಂದ ಎಸ್ಕೇಪ್ ಆಗ್ಬಿಡೋದು ಒಳ್ಳೆ ಕಣ. ನಮ್ಮಪ್ಪನ್ಗೆ ಏನಾದ್ರು ಗೊತ್ತಾದ್ರೆ ಸತ್ರು ಬೇಲ್ ಕೊಡಲ್ಲ, ನಡಿಯೋ. ಪೊಲೀಸ್ ಕರ್ಸ್ಬಿಟ್ಟಿದ್ದಾರೆ. ಡ್ರೈವರ್, ಗಾಡಿ ನಿಲ್ಸು. ರಘು, ಇಲ್ಲೇ ಕೂತಿರು. ಗುಡ್ ಲಕ್ ಕಣಯ್ಯ. ಹಲೋ. ಏ ಮಿಸ್ಟರ್, ಕಿವಿ ಕೇಳ್ಸಲ್ವಾ? ಏ ಬೇಕೂಫ್, ನಿನ್ನೆ ಕೇಳ್ತಿರೋದು. ಶಾಮಣ್ಣ ಮನೆ ಎಲ್ಲಿದೆ? ಅಯ್ಯೋ ಅಯ್ಯೋ, ನಿನ್ನ ತಲೆ ಏನೋ ಬೆಂಕಿ ಬಿಟ್ಟು ಅನ್ಕೊಂಡೇನೋ. ಸಾವುಕಾರ್ ರಾಜೀವ್ ಮಾತ್ರ, ಅಂಡರ್ಸ್ಟ್ಯಾಂಡ್? ನೋಡಿದ್ರ ಡ್ಯಾಡಿ, ಕಾಗೆಗಳಿಗೆ ನಿಮ್ ಮಾತು ಇಷ್ಟ ಆಗ್ಲಿಲ್ಲ. ಅದ್ ಸರಿ, ನೀವ್ ಯಾಕೆ ಇಲ್ಲಿವರೆಗೂ ಬಂದ್ರಿ? ನಿನ್ನ ಹತ್ರ ಕೆಲವು ಪೇಪರ್ಗೆ ಸಿಗ್ನೇಚರ್ ತಗೋಬೇಕು. ಇವತ್ತೇ ಅಮೆರಿಕಾ ಕಳಿಸ್ತಾ ಇದೀನಿ, ತುಂಬಾ ಅರ್ಜೆಂಟ್ ಅಮ್ಮ. ಅದಕ್ಕೆ ಇಷ್ಟು ದೂರ ಬಂದಿದ್ದೀನಿ? ಸಿಗ್ನೇಚರ್ ಏನೋ ನಾನು ಹಾಕ್ತೀನಿ, ಅದಕ್ಕೂ ಮುಂಚೆ ನೀವ್ ಕೆಲವು ಪೇಪರ್ಸ್ ಮೇಲೆ ಸೈನ್ ಹಾಕ್ಬೇಕು. ನಾನ್ ಹಾಕ್ಬೇಕಾ? ಯಾವ ಪೇಪರ್ಸ್ಗೆ? ಮಂಜಪ್ಪ ಅಂಕಲ್. ಅಂಕಲ್? ಏನ್ ಲಕ್ಷ್ಮಿ ಅಮ್ಮ, ಹೋಗ ಅಗ್ರಿಮೆಂಟ್ ಪೇಪರ್ಸ್ ತಗೊಂಡ್ ಬನ್ನಿ. ಆಯ್ತು. ಯಾವ ಅಗ್ರಿಮೆಂಟ್ ಬಗ್ಗೆ ಮಾತಾಡ್ತಾ ಇದೀಯಾ? ಅದೇ, ಈ ಜಾಗನೆಲ್ಲ ಇಲ್ ವಾಸ ಮಾಡ್ತಿರೋ ಬಡವ್ರ ಹೆಸರಿಗೆ ಮಾಡ್ಕೊಡ್ತೀನಿ ಅಂತ ಬರ್ದಿರೋ ಅಗ್ರಿಮೆಂಟ್ ಪೇಪರ್ಸ್. ವಾಟ್? ಹ್ಮ್ ಡ್ಯಾಡ್. ನಿನ್ಗೇನ್ ತಲೆಗೆಲ್ಲ ಕೆಟ್ಟಿದೇನು? ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಚಿನ್ನದಂತ ಜಾಗನ ದಿಕ್ಕು ದಿಸೆ ಇಲ್ದಿರೋ ಭಿಕಾರಿಗಳೇ ಬರ್ಕೊಡ್ಬೇಕಾ? ನೋ ನೇವ. ಹೌದಾ? ನೀವೇನ್ ತಿಳ್ಕೊಂಡಿದ್ದೀರಾ? ಈ ಪೇಪರ್ಸ್ ಮೇಲೆ ನಾನ್ ಸೈನ್ ಮಾಡ್ತೀನಾ? ನೋ, ನೆವರ್. ನಿನ್ನ ಹಾಳಾಗೋಗ್ಲಿ, ಕೊಡು. ಸೈನ್ ಮಾಡಿ. ನೀನ್ ನಟದ ಮುಂದೆ ನಾನು ಸೋಲ್ಲೇಬೇಕು. ಯಾವತ್ ಬಿಟ್ಕೊಟ್ಟಿದ್ಯಾ? ಆದ್ರೂ ಬುದ್ಧಿ ಬಂದಿಲ್ವಲ್ಲ. ವಾಟ್? ಸೈನ್ ಸೈನ್ ಮಾಡಿ. ತಗೋ. ಎಲ್ಲಿ ಸೈನ್ ಮಾಡ್ಬೇಕು? ಇಲ್ಲೊಂದು. ಯು ಆರ್ ಸೋ ಸ್ವೀಟ್ ಡ್ಯಾಡಿ.
I love you so much. You're so wonderful, Dad. Thank you. Thagodra. Santosha, na? Sweet dot. Hey, Sindhu. Thayo, Najji. ಹುಡುಗಿ ನೆನಪಲ್ಲಿ ಲವ್ ನೆತ್ತಿಗೇರ್ಬಿಟ್ಟು ಕೆಟ್ಟಿ ಕೆರಾಡ್ದೋಗ್ಬಿಟ್ಟಿದ್ದಾನೆ. ನಿನ್ನ ಜೀವನದಲ್ಲಿ ನೀನು ಉದ್ಧಾರ ಆಗಲ್ಲ ಮಗ. ಲೋ ಪುಣ್ಯಾತ್ಮ, ಅವಳನ್ ಬಿಡೋ, ಈ ಜನ್ಮ ಪೂರ್ತಿ ಅವಳಿಂಗ್ ಸಿಗಲ್ಲ ಕಣ. ಇಲ್ಲ ಸೂರ್ಯ, ಅವಳು ನಂಗೆ ಸಿಕ್ಕೇ ಸಿಗ್ತಾಳೆ. ಸಿಗದೇ ಇದ್ರೆ ಈ ರೋಮಿಯೋ ತನ್ನ ಪ್ರಾಣನೇ ಕೊಟ್ಬಿಡ್ತಾನೆ. ಲವ್ ಮಾಡೋರಿಗೆ ಸಾಯೋದನ್ಬಿಟ್ರೆ ಇನ್ನೇನೋ ಗೊತ್ತು. ಈ ರೋಡ್ ರೋಮಿಯೋ ಡೈಲಾಗ್ ಎಲ್ಲ ಬಿಟ್ಟು ಬಾಬಾ ಸಪೋರ್ಟ್ ಹಾಕು. ಹ್ಮ್, ಒಂದು ವಿಷಯ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ ಮಗ. ಲೈಫಲ್ಲಿ ಮೂರು ವಸ್ತಿಂದ ಯಾವಾಗಲೂ ಹೋಗ್ಬಾರ್ದು. ಟ್ರೇನು, ಬಸ್ಸು, ಹುಡುಗಿ. ಒಂದು ಹೋದ್ರೆ ಇನ್ನೊಂದು ಬರುತ್ತೆ, ಸಪೋರ್ಟ್ ಹಾಕು. ಎರಡನೇದು ಹೋದ್ರೆ ಮೂರನೇದು ಬರುತ್ತೆ, ಮೂರನೇದು ಹೋದ್ರೆ ನಾಲ್ಕನೇದು ಬರುತ್ತೆ, ನಾಲ್ಕನೇದು ಹೋದ್ರೆ ಐದನೇದು, ಆರು, ಏಳು, ಹತ್ತು, ಹನ್ನೊಂದು. ಹ್ಯಾಪಿ ಬರ್ತ್ಡೇ. ಹೇ ಕೃಷ್ಣ, ಯಾವುದು ಪೈಪು ಕಟ್ ಮಾಡ್ಬೇಕು ಅಂತ ಗೊತ್ತಿದ್ದೆ ತಾನೇ? ಏ ತರಲೆ ನನ್ ಮಗನೆ, ಪೈಪು ನಮ್ದು ಕೆಳಗಡೆ ಮನೆ ಪೈಪು, ಪೈಪು ಕಟ್ ಮಾಡ್ಬೇಕು ಕಣ. ತರಲೆ ಮುಂಡೆವು, ಎಲ್ಲಿಂದ ಬರ್ತವೋ, ಕಿವಿ ಬೇರೆ ಕೇಳಲ್ಲ. ತಲೆ ಕಿಲೆ ಕೆಟ್ಟಿದ್ದೀನಿ ನಿನ್ಗೆ? ಏ ಬೇಕೂಫ, ಸಾಯಕ್ಕೆ ನಿನ್ಗೆ ಬೇರೆ ಜಾಗನೇ ಸಿಗ್ಲಿಲ್ವಾ? ನಿನ್ಗೆ ಹೇಳ್ತಿರೋದು ಕೆಳಗಡೆ ನೋಡು. ಏಯ್, ಎಷ್ಟು ಎತ್ತರದಾಗಿದ್ಯಾ, ಬಿದ್ರೆ ಗೊಟಕಂತ ಸತ್ತೋಗ್ಬಿಡ್ತೀಯಾ. ಹೋಗ ನಿನ್ ಮನೆ ಕಾಯುವಾಗ. ಏ ಕೆಳಗಡೆ ನೋಡು ಮಗನೆ, ನಿನಗೆ ಹೇಳ್ತಿರೋದು ಕೆಳಗಡೆ ನೋಡು. ಅಲ್ಲಿಗೆ ಹೋದೆ, ಬುದ್ಧಿಗಿದ್ದೀಯಾ ನನಗೆ? ಬೇಗ ಬಂದು ಕಾಪಾಡೋ. ಮಾಡಿ ಕಾಪಾಡಿ ಪ್ಲೀಸ್. ಥೂ ನನ್ ಮಗನೆ, ನಿನ್ಗೆ ಅವಾಗ್ಲೇ ಪಡ್ಕೊಂಡೆ ನಾನು ಲೈಫ್ ಅಲ್ಲಿ ಮೂರು ವಸ್ತುಗಳಿಂದ ಯಾವತ್ತು ಹೋಗ್ಬಾರ್ದು ಅಂತ. ಟ್ರೇನು, ಬಸ್ಸು, ಹುಡುಗಿ. ಈಗ ನೋಡ್ ಮಧ್ಯದಲ್ಲಿ ನೇತಾಡ್ತಾ ಇದ್ಯಾ. ಲೆಕ್ಚರ್ ಕೊಡೋದ್ ಸಾಕು, ನಿಲ್ಸು, ಬಂದು ಕಾಪಾಡೋ. ಕಾಪಾಡ್ತೀನಿ ಕಾಪಾಡ್ತೀನಿ, ತಡಿಯೋ. ನೀನ್ ಸಾಯ್ದಲ್ದ ನನ್ ಮಗನೆ ನನ್ನೂ ಸಾಯಿಸ್ತಾ ಇದ್ಯಾ. ಅಯ್ಯೋ ಏನಪ್ಪ ಮಾಡದೀಗ, ಕೈ ಜಾರ್ತದ, ಬೇಗ ಬಂದು ಕಾಪಾಡೋ. ತಡ್ಕೊಳೋ, ನಾನೇನ್ ಸೂಪರ್ ಮ್ಯಾನ್ ಬಂದ್ ಹಿಂಗೆ ಎತ್ಕೊಂಡು ಹೋಗಕ್ಕೆ. ಅಯ್ಯೋ ಏನಪ್ಪ ಮಾಡದೀಗ. ಅಯ್ಯೋ ದೇವ್ರೆ ಕಾಪಾಡಪ್ಪ, ಅಪ್ಪ ದೇವ್ರೆ ಕಾಪಾಡಪ್ಪ. ಆಂಜನೇಯ, 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 ಟೈಮ್ ವೇಸ್ಟ್ ಮಾಡ್ಬೇಡ, ಮುಚ್ಚ ಬಾಯ್ನ. ಇವತ್ ಯಾಕಾರು ನಮ್ಮ ಮನೆಗೆ ಬರಕ್ ಕೇಳಿದ್ನ. ಆಂಜನೇಯ, 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 ಆಂ
ಯಾರೋ ಹೀರೋನೇ ಕಳಿಸ್ಬಿಟ್ಟಿದ್ಯಾ? ಸ್ವಾಮಿಯೇ ಸ್ವಾಮಿಯಪ್ಪ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮ್ಮಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮ್ಮಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪೋ ರಾಮ್ ನಾಮ್ ಸತ್ಯ ಹೇ ರಾಮ್ ನಾಮ್ ಸತ್ಯ ಹೇ ಏನ್ ಖದರ್ ಖದರ್ ಆಗಿ ಬರ್ತಾ ಇದ್ದಾನೆ ರಾಮ್ ನಾಮ್ ಸತ್ಯ ಹೇ ರಾಮ್ ನಾಮ್ ಸತ್ಯ ಹೇ ರಾಮ್ ನಾಮ್ ಸತ್ಯ ಇಂತ ಟೈಮಲ್ ಅಂತ ಹಾಡು ಯಾಕೋ ಆಡ್ತಾ ಇದ್ಯಾ ಬೇಗ ಬಾರೋ ಲೇ ಮಗ ಟೆನ್ಷನ್ ಕೊಡಬೇಡೋ ಹೇಗೋ ಕಷ್ಟ ಪಡ್ಕೊಂಡು ಬರ್ತಾ ಇದ್ದೀನಿ ದಯವಿಟ್ಟು ಸುಮ್ಮನೆ ಇರೋ ಬರಲೇ ರಾಮ್ ನಮ್ ಸತ್ಯ ಅಯ್ಯೋ ಅಯ್ಯಪ್ಪ ಕಾಪಾಡಪ್ಪ ಮಗ ನೀ ಕಾಪಾಡಲ್ಲ ಕಾಪಾಡಲ್ಲ ನೀನು ಏನಾಗಿರ ಕಣ ದೇವದಲ್ಲಿ ನಾನು ಉಳ್ಸಕ್ ಬಂದಿದ್ಯೋ ಮೇಲ್ ಕಳ್ಸಕ್ ಬಂದಿದ್ಯೋ ಲೇ ಅದೇ 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 ಅಯ್ಯೋ ಲೇ ಅದೇ ಕಾಲಿಡ್ಕತಿನ್ಕಡ ದಯವಿಟ್ಟು ನನ್ನ ಕಾಪಾಡೋ ಅಲ್ಲೇ ಅದೇ ಅದೇ ಕೈ ಬಿಡ್ಬಿಡು ಅದೇ ಜೀವನದಲ್ಲಿ ನಾನು ಆಸೆ ಇಟ್ಕೊಂಡಿದ್ ಮಗ ನನ್ಗೆ ಇನ್ನೂ ಮದುವೆ ಬೇರೆ ಆಗಿಲ್ಲ ಕಡ ನನ್ಗೇನ್ ಮದುವೆ ಆಗಿದೆ ಅನ್ಕೊಂಡಿದ್ಯಾ ದೇವ್ರೇ ಕಾಪಾಡಪ್ಪ ಲೇ ಕೈ ಬೇರೆ ಜಾರ್ತಾ ಇದೆ ಕಣ ಅದೇ ಏನೋ ಸೌಂಡ್ ಕೇಳಿಸ್ತಾ ಇದೆ ಕಣ ಹೌದಾ ನನಗೆ ಕಾಣಿಸ್ತಾ ಇದೆ ಏನು ಅಲ್ಲಿ ನೋಡು ಅಲ್ಲಿ ಲೇ ಕೋತಿ ಬಡತದೆ ನಾವು ಇಲ್ಲೇ ತರ್ತಾರದ್ ಕಾಣಿಸ್ತಾ ಇಲ್ವಾ ಕಣ್ಣಿಗೆ ನೋಡ್ಕೊಂಡಿದ್ಯಾ ಏ ತಗಡು ಕೇಳಿಸ್ತಾ ಇದ್ರು ನಾವು ಇಲ್ಲೇ ತರ್ತಾರ ಕಾಣಿಸ್ತಿಲ್ವಲ್ಲ ನಿನಗೆ ಕೆಳ ಮನೆ ಪೈಪ್ ಕಟ್ ಮಾಡಿದ್ರೆ ಮೇಲ್ಗಡೆ ಕಟ್ ಮಾಡ್ತಿದ್ಯಲ್ಲ ಅಯ್ಯೋ ಇವ್ರು ಅನ್ಯಾವೇ ಬಿ ಸತ್ತ ಹೋಗ್ರೆ ಅಪ್ಪ ಅದ ನನ್ ಮೇಲೆ ಬರ್ತಕಣೋ ಗುಡ್ ಮಾರ್ನಿಂಗ್ ಆಂಟಿ ಅರೆ ಭಗವಾನ್ ಅವರಿಬ್ರು ಏನಾದ್ರೂ ಗೊತ್ತಾಗ್ಲಿಲ್ಲ ಏನಾಯ್ತು ಅಂದ್ರೆ ಆಂಟಿ ಮಗರು ಅಯ್ಯೋ ಆಂಟಿ 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 ದಯವಿಟ್ಟು ನಾ ಮಾತು ಕೇಳಿ ಆಂಟಿ ನಾವು ನಿಮ್ಮನ್ನ ರೇಪ್ ಮಾಡಕ್ ಬಂದಿಲ್ಲ ಲೇ ಆದಿ ಮೊದ್ಲ ಡುಮ್ಮಿ ಬಾಯಿ ಮುಚ್ಚು ಇಲ್ಲ ರೇಪ್ ಕೇಸ್ ಅಲ್ಲ ಇಬ್ರು ಅಂತರ ಆಗ್ಬಿಡ್ತೀವಿ ಆಂಟಿ ಈಗ ನಿನ್ ಸರ್ದಿ ನಿನ್ನ ಮಾತ್ರ ಸುಮ್ನೆ ಬಿಡಲ್ಲ ಕಣು ಆಂಟಿ ಪ್ಲೀಸ್ ಆಂಟಿ ನಾನೇನು ಮಾಡ್ಬೇಡಿ ನಾನ್ ತುಂಬಾ ಒಳ್ಳೆಯವನು ಆಂಟಿ ಅಯ್ಯೋ ಆಂಟಿ ನಾನೇನು ಮಾಡ್ಬೇಡಿ ಆಂಟಿ ಆಂಟಿ ಪ್ಲೀಸ್ ಆಂಟಿ 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 ಅಯ್ಯೋ ಆಂಟಿ ಬೇಡ ಆಂಟಿ 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 ನಿಂತ್ಕೊಳ್ಳೋ ಅರೆ ಭಗವಾನ್ ಮೇರೆ ಬೀವಿ ಕೋ ಬಚಾವೋ ಬಾ ಹೋಗೆ ಬಾ ಬಾ ಬಂದರು ಅಯ್ಯೋ ನನ್ನ ಮಗನೇ ಇದನ್ನೇನ್ ನೋಡ್ತೀಯ ನಡೆಯಲೆ ಓಡು ಏ ಓಡು ಓಡು ಸೌಂಡ್ ಇಲ್ಲೂ ಕೇಳ್ತಾ ಇದೆ ಕಣ ಓಡು ನಿಮ್ಗೇನು ಪೆಟ್ಟಾಗ್ಲಿಲ್ಲ ತಾನೆ ಆಗ್ತೇನ್ ಮೇಡಮ್ ಪೂರ ಆಗೋಗಿದೆ ಮೇಡಮ್ ಬೇಜಾನ್ ಆಗೋಗ್ಬಿಟ್ಟಿದೆ ನಿಮ್ ನೋಡ್ದಾಗಿಂದ ಇವನ್ ಬಾಡಿ ಪೂರ ವಾಶ್ ಔಟ್ ಆಗೋಗಿದೆ ಮೇಡಮ್ ಇವನ್ ಆಡ್ಬಿಟ್ಟು ಹೈ ಸ್ಪೀಡ್ ಅಲ್ಲಿ ಹೊಡ್ಕೊಳಕ್ ಶುರು ಮಾಡ್ಬಿಡುತ್ತೆ ಬಿಪಿ ಝರ್ ಅಂತ ಡೌನ್ ಆಗ್ಬಿಡುತ್ತೆ ಒಂದೊಂದ್ಸಲ ಗಾಡಿ ಎತ್ಕೊಂಡು ಕೂತ್ ಬಿಡ್ತಾನೆ ಒಂದೊಂದ್ಸಲ ಪೈ ಮೇಲೆ ಅಂತ ನಡ್ಕೊಂಡು ಹೋಗ್ಬಿಡ್ತಾನೆ ಈ ಪಾಪಿ ನನ್ ಮಗ ಸಾಯ್ದಲ್ದೆ ನಮ್ಮನ್ನು ಸಾಯಿಸ್ತಾ ಇದ್ದಾನೆ ಹೌದು ನಾಳೆ ಸಾಯಂಕಾಲ ಫ್ರೀ ಆಗಿದ್ರ ಅಂದ್ರೆ ಪಿ ವಿ ಆರ್ ಅಲ್ಲಿ ಸಾಯಂಕಾಲ ಇವನ್ ಜೊತೆ ಒಂದ್ ಸಿನಿಮಾ ನೋಡ್ಬೋದಲ್ಲ ನನ್ಗೇನಾರು ಹೇಳ ಕುಳಿಸ್ತೀಯೋ ಅಥವಾ ಎಲ್ಲ ನೀನ ಓದರ ಬಿಡ್ತೀಯೋ ಲೇ 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 ನಿನ್ ಲವ್ಗೆ ನಂದೊಂದ್ ಚಿಕ್ಕ ಅಳಿಲ್ ಸೇವೆ ಕಣ ನಿನ್ ಅಳಿಲು ಇರುವೆ ಯಾವ ಸೇವೆನು ಬೇಡ ಹೋಗ್ತಾ ಇರೋ ಓ ಹುಡುಗಿ ಸಿಕ್ಕಿದ ತಕ್ಷಣ ಈ ಕುಚ್ಚಿಕ್ಕುಗೆ ಟಿಕೆಟ್ ನಾನ್ ಹೇಳ್ತಾ ಇದೀನಿ ಕೇಳು ಕುಚ್ಚಿಕ್ಕು 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 ನಾನು ಚೆಡ್ಡಿ ದೋಸ್ತಿ ಕಣು ಕುಚ್ಚಿಕ್ಕು ಚೆನ್ನಾಗಿ ಹಾಡ್ತೀಯ ಹೋಗಲ್ಲ ಮರಿಬೇಡ ಹುಡುಗಿ ಟ್ರೇನು ಬಸ್ ಇದ್ರೆ ಅದಿಂದ ಹೋಗ್ಬೇಡ ಅಂತ ಹೇಳಿದ್ದೀನಿ ಕುಚ್ಚಿಕ್ಕು 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 ನಾನು ಚೆಡ್ಡಿ ದೋಸ್ತಿ ಕಣು ನನ್ ಫ್ರೆಂಡ್ ಸ್ವಲ್ಪ ಲೂಸು ಏನೇನೋ ಮಾತಾಡ್ಬಿಟ್ಟ ಹಾಯ್
say something, I wanna love you. Say something, I wanna love you. ನನ್ನ ಚಂಚಲೆ ಕರಿತಾಳೆ ಕಣ್ಣಲೆ ಕಣ್ಣಾಂಚಲೆ ಕುಶಲನಂತಳೆ ಮರಿಬೇಡ ಪ್ರೀತಿನ ಕಾಯಬೇಕು ಜೋಪಾನ ಯಾರೇ ಏನೇ ಅಂದ್ರೂ ಪ್ರೀತಿ ಮಾಡುವೆ ಪ್ರೀತಿ ಜಾತ ಕಾನ ತಿದ್ದಿ ನೋಡುವೆ ನನ್ನ ಚಂಚಲೆ ಕರಿತಾಳೆ ಕಣ್ಣಲೆ ಕಣ್ಣಾಂಚಲೆ ಕುಶಲನಂತಳೆ ಜಾದು ನನದಲ್ಲ ಅಪ್ಪಣ್ಣ ಪರಂಜಿ ಪ್ರೀತಿಗೆ ಕೊರವಂಜಿ ಲೋಕದ ಎದುರು ಮಾಡೋ ಹೋರಾಟ ಯಾರೇ ಏನೇ ಅಂದ್ರು ಪ್ರೀತಿ ಮಾಡುವೆ ಪ್ರೀತಿ ಜಾತ ಕಾನ ತಿದ್ದಿ ನೋಡು ಹುಡುಗರ ಆಸೆ ತಪ್ಪ ನೀ ಹೇಳು ತಪ್ಪೇನು ಹೇಳು ಪ್ರೀತಿಗೆ ಆ ಹೆಸರ ಗಮನಿಗೆ ಆಧಾರ ನಿನ್ನದೆ ಧ್ಯಾನ ಮಾಡೋ ದಾಸಕನೇ ಯಾವ ಮೋಡಿಗಾರ ಪ್ರೀತಿ ಮಾಡಿದ ಮೆಚ್ಚಿ ಬರೆಯಬೇಕು ಒಂದು ಕಾಗದ ನನ್ನ ಚಂಚಲೆ ಕರಿತಾಳೆ ಕಣ್ಣಲೆ ಕಣ್ಣಾಂಚಲೆ ಕುಶಲನಂತಳೆ ಯಾವ ಮೋಡಿಗಾರ ಪ್ರೀತಿ ಮಾಡಿದ ಮೆಚ್ಚಿ ಬರೆಯಬೇಕು ಒಂದು ಕಾಗದ ಫಸ್ಟ್ ಆಫ್ ಆಲ್ ನನ್ನ ಕೇಳದೆ ಈ ಮದುವೆ ಫಿಕ್ಸ್ ಮಾಡಿರೋದೆ ನನಗೆ ಇಷ್ಟ ಇಲ್ಲ ಅಂತದ್ರಲ್ಲಿ ಹುಡುಗಿನ ನೋಡಕ್ ಯೂರೋಪ್ ಹೋಗ್ಬೇಕಂತೆ ನನಗೆ ಅವೆಲ್ಲ ಗೊತ್ತಿಲ್ಲ ಡ್ಯಾಡ್ ನನಗೆ ಈ ಮದುವೆ ಇಷ್ಟ ಇಲ್ಲ ಅಷ್ಟೇ ಆದ್ರೆ ನನಗೆ ಬೇಕು ನಾನು ಈ ಮದುವೆ ಮಾಡೇ ಮಾಡ್ತೀನಿ ನೋ ಚಾನ್ಸ್ ನನಗೆ ಈ ಮದುವೆ ಬೇಕಾಗಿಲ್ಲ ಲೇ ಯಾವ ತಂದೆ ನೀನ್ ಕಕ್ಕ ಮಾಡಿದ ಕಾಚಾ ಕ್ಲೀನ್ ಮಾಡ್ತಿದ್ರು ಯಾವ ತಂದೆ ಕತ್ತೆ ತರ ಸಾರಿ ಸರ್ ಕುದುರೆ ತರ ಬೆನ್ ಮೇಲೆ ಕೂರಿಸ್ಕೊಂಡು ಕೂಸು ಮರಿ ಮಾಡ್ತಿದ್ರು ಅಂತ ತಂದೆ ಮಾತನೆ ತಿರಸ್ಕಾರ ಮಾಡ್ತಿದ್ಯಲ್ಲ ಲೇ ಇಂತ ತಂದಿನ ಪೂಜೆ ಪೂಜೆ ಮಾಡ್ಬೇಕು ಏಯ್ ನಮ್ಮಪ್ಪನ ವಿಷಯ ಇನ್ನು ನಿನಗೆ ಗೊತ್ತಿಲ್ಲ ಸುಮ್ನೆ ಇರೋ ನನಗೆಲ್ಲ ಗೊತ್ತು ನಿಮ್ಮಪ್ಪ ಕಂತ್ರಿ ಇರ್ಬೋದು ಛತ್ರಿ ಇರ್ಬೋದು ಐ ಆಮ್ ಸಾರಿ ಸರ್ ಆದ್ರೆ ಸ್ವಾರ್ಥಿ ಅಲ್ಲ ಕರೆಕ್ಟ್ ಕರೆಕ್ಟ್ ಲೈ
ನೀನು ಬಾಯಿ ಮುಚ್ಕೊಂಡು ನಿಮ್ಮ ಅಪ್ಪನ ಮಾತು ಕೇಳಿ ಯುರೋಪ್ ಗೋಡ ಗಡಿ ಅಲ್ಲ. ಏಯ್ ನಿನಗೆ ಇದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ಇರೋ. ಚಪ್ ಬಡವಾ ಅಂಕಲ್, ಯುರೋಪ್ ಗೆ ಇನ್ನೊಂದು ಟಿಕೆಟ್ ಬುಕ್ ಮಾಡಿ. ಯಾಕೆ? ನಾನು ಇವನ್ ಜೊತೆ ಹೋಗ್ತೀನಿ. ನೀನ್ ಯಾಕೋ? ಅಯ್ಯಯ್ಯೋ, ಇವ್ನ್ ಏರ್ಪೋರ್ಟ್ ಇಂದ ಎಸ್ಕೇಪ್ ಆಗ್ಬಿಟ್ರೆ ಕೆಚ್ಚ ಹಾಕಬೇಕಲ್ಲ. ಯುರೋಪ್ ಅಂದ್ರೆ ಕೆಂಗೇರಿ ಅನ್ಕೊಂಡ, 75,000 ಖರ್ಚು ಮಾಡಿ ನಿನ್ ಕಳ್ಸೋದು ವರ್ತಾ? ಏನ್ ಗೊಣಗ್ತಾ ಇದೀರಾ? 75,000 ನಿಮ್ಗೆ 75,000 ರೂಪಾಯಿ ಮುಖ್ಯನೋ ಇಲ್ಲ ಮಗನ್ ಮದ್ವೆ ಮುಖ್ಯನೋ? ಮಗನ್ ಮದ್ವೆ ಮುಖ್ಯ. ರೆಡಿ ಮಾಡಿ ರೆಡಿ ಮಾಡಿ. ಓಕೆ ಟಾಟಾ. ಡ್ಯಾಡಿ ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ. ಡ್ಯಾಡಿ ನಾನು ಹೋಗಲ್ಲ. ಹಲೋ ಎಕ್ಸ್ಕ್ಯೂಸ್ ಮೀ. ಯಸ್ ಸ್ವಲ್ಪ ಸಮಾಧಾನ ತಂದ್ಕೊಳ್ಳಿ ಸ್ವಾಮಿ. ನಿಮ್ಮಪ್ಪ ನಿನ್ ತೋರಿಸಿರೋ ಹುಡುಗಿ ಅದೇ ಆ ಪೂಲನ್ ದೇವಿ ಶಾಪಿಂಗ್ ಕಾಂಪ್ಲೆಕ್ಸ್ ಕಿರಿಕೊ. ಆ ಬಾಯ್ ಬಡ್ಕಿನ್ ಮೀಟ್ ಮಾಡಕ್ಕೆ ಯುರೋಪ್ ಬೇರೆ ಹೋಗ್ಬೇಕು, ಅದಕ್ಕೆ ನಿನ್ ಶಿಫಾರಸ್ ಬೇರೆ. ಅಲ್ಲೇ ಇರೋದು ಸ್ವಾಮಿ ಮ್ಯಾಟ್ರು. ಅವಳ ಜೊತೆ ನಿನ್ ಡವ್, ನಿನ್ ಡ್ರೀಮ್ ಗರ್ಲ್ ಸಿಂಧುನು ಹೋಗಿದ್ದಾಳೋ? ನಿಜವಾಗ್ಲು? ಅಯ್ಯೋ ನನ್ ತಾಯಿ ಮೇಲಾಣೆ. ನೀನ್ ಹೋಗಿ ನಿನ್ ಸಿಂಧು ಜೊತೆ ಪ್ರೀತಿ ಪ್ರೇಮ ಪ್ರಣಯ ಮಾಡ್ತಾ ಇರು. ನಾನ ಆ ಪೂಲನ್ ದೇವಿ ಆ ಕಿರಿಕ್ ರಾಣಿ ದೆವ್ವ ಬಿಡಿಸ್ತೀನಿ. ಅಲ್ಲಿವರೆಗೂ ನಾನು ನಿನ್ನ ರೊಮ್ಯಾನ್ಸ್. ಸಾವಿರ ಸಲ ಬೇಡ ಅಂದ್ರು ಯಾವ್ದೋ ಕೋತಿನ್ ಕಳಿಸ್ತಿದ್ದಾರೆ ನನ್ನ ನೋಡೋಕೆ. ಲೇ ಆಗಿದ್ದಾಗೋಯ್ತು ಕಣೆ, ಮೀಟ್ ಮಾಡು. ಏನ್ ಕಳ್ಕೊತೀಯ ಹೇಳು. ಅದ್ ಸರಿ, ಅವನನ್ನ ಹೇಗ್ ಗೊತ್ತಿರ್ತೀಯ? ಓ ಏನೋ ದೊಡ್ಡ ರೋಮಿಯೋ ತರ ರೆಡ್ ರೋಸ್ ಇಟ್ಕೊಂಡ್ ಬರ್ತಾನಂತೆ. ಈ ಗೊರಿಲ್ಲಾನ ಯಾರಿ ನನ್ನ ಗಂಟಾಗ ಪ್ಲಾನ್ ಮಾಡ್ತಿದಾರಾ? ಬೇಗ ಬಾ ಮಗ. ಬಂದೆ ಬಂದೆ. ಆ ಬಾಂಡ್ಲಿ ಮಗಳು ನಮ್ಮ ನೋಡೋದಕ್ಕೆ ಬಕ ಪಕ್ಷಿ ತರ ಕಾಯ್ತಾ ಇರ್ತಾಳೆ. ಜೊತೆಗೆ ಅಲೋಫರ್ ಫ್ರೆಂಡ್ ಇದ್ದಾನೆ. ಏನೋ ಮಗ, ನಮ್ಮನ್ ಕರ್ಕೊಂಡು ಹೋಗಿ ಬರ್ಬೇಕಾಗಿ ಜೂಲಿಯೆಟ್ ಇನ್ನು ಬಂದೇ ಇಲ್ಲ. ರೋಸ್ ನೋಡಿದ ತಕ್ಷಣ ಓಡೋಡ್ ಬರ್ತಾಳೆ ಅಂತ ಬಾಂಡ್ಲಿ. ಎಕ್ಸ್ಕ್ಯೂಸ್ ಮೀ. ಯಸ್. ನೀವ್ ನೋಡಕ್ ಬಂದಿರೋ ಲಕ್ಷ್ಮಿ ನಾನೇ. ನನ್ನ ಕನಸಿನ ರಾಣಿ ಯಾರೇ ನೀನು? ಚೆಲುವೆ ನನ್ನ ಪ್ರೀತ್ಸೋ ಹುಡುಗಿ. ಏನಿದೆಲ್ಲ ನಾಟಕ? ನೀನ್ ಸ್ವಲ್ಪ ಸುಮ್ನೆ ಇರು, ಆಮೇಲೆಲ್ಲ ಹೇಳ್ತೀನಿ. ನೋಡಿದ್ರೆ ನಾನು ಅನ್ಕೊಳ್ಳೋದಕ್ಕೆ ನಾನು ಏನ್ ಕಂಡ ಹುಡುಗಿನ ತಪ್ಕೋತಾ ಇದ್ದೀನಿ. ನಾನ್ ಮದುವೆ ಆಗೋ ಹುಡುಗಿ ತಾನೆ. ನಿನಗೈತೆ ಕಣ್ಣಿಗೈತೆ ಐತೆ ನೀನು ಮಾಡ್ತಿರ್ತಾರೆ. ಏನಾಯ್ತು? ಏನೋ ಕಚ್ಚಿದಂಗಾಯ್ತು. ಹೌದಾ? ಮನೆಗೆ ಹೋಗಿ ನೋಡ್ಕೊ. ಹೋಗೋಣ ಬಾ ಮಗ. ನಡಿ ಮಗ. ಹಿಟ್ಲರ್ ಮೇಡಮ್, ಇವರಿಬ್ಬರನ್ನು ಮೇಲಕ್ಕೆ ಕಳಿಸ್ಬಿಟ್ಟು. ಅದು ಯುರೋಪ್ ಅಲ್ವಾ, ತುಂಬಾ ಚಳಿ ಇರುತ್ತೆ, ಬೆಚ್ಚಿಗಿರ್ಲಿ ಅಂತ ಮೇಲೆ ಗೆಸ್ಟ್ ಹೌಸ್ಗೆ. ನೀವು ಮುಂದೆ ಹೋಗಿ, ನಾವು ಹಿಂದೆ ಬರ್ತೀವಿ. ಲಕ್ಷ್ಮಿ, ನಾನು ಅವ್ರ ಜೊತೆ ಹೋಗ್ಲಾ? ಮುಚ್ಚೆ ಬಾಯಿ, ನೀ ನನ್ ಜೊತೆ ಬರ್ತಿದ್ಯಾ? ಫುಲ್ಲು ಕೋಲ್ಡ್ ಮಗ, ಯುರೋಪ್ ಸೂಪರ್. ಹೋಗಿ ಹೋಗಿ, ಇದು ನಿಮ್ ಜೀವನದಲ್ಲಿ ಕಡೇ ಜರ್ನಿ. ಗೆಸ್ಟ್ ಹೌಸ್ ತಲುಪೋದಕ್ಕೆ ಇನ್ನು ಎಷ್ಟೊತ್ತು ಬೇಕಾಗ್ಬೋದು? ಇನ್ನೂ ಒಂದ್ ಗಂಟೆ ಬೇಕಾಗುತ್ತೆ. ಆನ್ ದ ವೇ ಫ್ಲವರ್ ಸ್ಟಾಲ್ ಹತ್ರ ಗಾಡಿ ಸ್ಟಾಪ್ ಮಾಡಿದ್ರೆ ನಾನು ಲವರ್ಗೆ ಒಂದ್ ಬ್ಯೂಟಿಫುಲ್ ಬೊಕೆ ತಗೋತೀನಿ. ಆಗಲ್ಲ ಸರ್. ಯಾಕೆ? ಗಾಡಿ ನಿಲ್ಲಲ್ಲ. ಯಾಕೆ? ಯಾಕೆ ಅಂದ್ರೆ ಗಾಡಿಲಿ ಬ್ರೇಕ್ ಇಲ್ಲ. ಓಹೋ, ಬ್ರೇಕ್ ಇಲ್ವಂತೆ? ಹಾ, ಬ್ರೇಕ್ ಇಲ್ವಾ? ಯೋ, ಆಗ ನಮ್ ಗತಿ ಏನೇ? ದೇವರೇ ಗತಿ. ಯೋ, ನೀನು ಸತ್ತಕ್ಕೆ ಕಣೆ. ನಾನ್ ಸೇಫ್ ಬಿಡಿ. ಸೇಫಾ? ಹೆಂಗೆ? ಹೀಗೆ. ಸುಮ್ಮನೆ
ಮೇಡಮ್ 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 ಏನಾಯ್ತು ಹಿಟ್ಲರ್ ಯಾಕೆ ಇಷ್ಟೊತ್ತಲ್ಲಿ ಹೀಗೆ ಕಿರ್ಚ್ಕೋತಿದ್ಯಾ ಅದೇ ಅದೇ ಹುಡುಗರು ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬಿಟ್ರು ಮೇಡಮ್ ಹೌದು ಮೇಡಮ್ ಏನು ಸತ್ತೋದ್ರ ಸರಿ ಸರಿ ನೀನು ಹೋಗಿ ಕಾಟೇಜ್ ಅಲ್ಲಿ ಮಲ್ಕೋ ನಾ ಹೋಗಲ್ಲ ಮೇಡಮ್ ನಾ ಇಲ್ಲೇ ಇರ್ತೀನಿ ನನಗೆ ಭಯ ಆಗುತ್ತೆ ಮೇಡಮ್ ಯಾಕೆ ನಿಮಗೆ ಗೊತ್ತಿಲ್ಲ ಮೇಡಮ್ ಆಕ್ಸಿಡೆಂಟ್ ಸೂಸೈಡ್ ಅಲ್ಲಿ ಸತ್ತವರೆಲ್ಲ ದೆವ್ವ ಆಗ್ಬಿಡ್ತಾರೆ ಅವರ ಆತ್ಮ ಅಂತರ್ಪಿಚಾಚಿ ತರ ಅಲ್ಲಿ ಇಲ್ಲಿ ಸುತ್ತತಾ ಇರುತ್ತಂತೆ ಮೇಡಮ್ ನನಗೆ ದೆವ್ವ ಭೂತ ಅಂದ್ರೆ ಭಯ ಮೇಡಮ್ ದಯವಿಟ್ಟು ನಿಮ್ ಕೈ ಮುಗಿತೀನಿ ನನಗೆ ಇಲ್ಲೇ ಇಲ್ಲಾದ್ರೂ ಮಲ್ಗಕ್ ಬಿಡಿ ಮೇಡಮ್ ಸರಿ ನಿನ್ನ ಸೋಫಾ ಮೇಲೆ ಮಲ್ಕೋ ಥ್ಯಾಂಕ್ಸ್ ಮೇಡಮ್ ದೇವ್ರೆ ಮೇಡಮ್ ಅವ್ರ ಗಾಡಿ ಬ್ರೇಕ್ ತೆಗಕ್ಕೆ ನೀವು $500 ಕೊಟ್ರೆ ಈ ನಾಟಕ ಆಡೋದಕ್ಕೆ ಸಾಹೇಬ್ರು $1,000 ಕೊಟ್ರು ಮೇಡಮ್ ನಿನ್ನ ನೀನ್ ಏನಂತ ತಿಳ್ಕೊಂಡಿದ್ಯಾ ಏನ್ ದೊಡ್ಡ ಜೋಕರ ನೀನು ನನ್ ಜೊತೆನೆ ಆಟ ಆಡ್ತೀಯಾ ಇನ್ನೊಂದ್ಸಲ ನನ್ ಜೊತೆ ತರ್ಲೆ ಮಾಡಿದ್ರೆ ಹಲ್ಲು ಹಲ್ಲು ಉದುರಿಸ್ಬಿಡ್ತೀನಿ ಲಕ್ಷ್ಮಿ ಲಕ್ಷ್ಮಿ ನೀನು ನಿನ್ನ ಏನಂತ ತಿಳ್ಕೊಂಡಿದ್ಯಾ ಎಲ್ಲಾರ ಮುಂದೆ ಅವ್ನ್ ಕೆನ್ನೆಗೆ ಹೊಡೆದಿಯಲ್ಲ ಅವನೇನ್ ಅನ್ಕೊಳ್ಳಲ್ಲ ಅವ್ನ್ ಮಾಡಿದ್ ಸರಿನ ನೀನೇ ನೋಡ್ದಿಯಲ್ಲ ಅವನನ್ನ ಫೂಲ್ ಮಾಡಕ್ಕೋಸ್ಕರ ಎಷ್ಟು ವರ್ಷ ಬಿಹೇವ್ ಮಾಡ್ದ ಅಂತ ನೀನ್ ಮಾಡಿದ್ದೇನ್ ಸರಿನಾ ಬ್ರೇಕ್ ಇಲ್ದಿರೋ ಗಾಡಿಲಿ ಕೂರ್ಸ್ ಕಳ್ಸಿದ್ಯಲ್ಲ ಅಕಸ್ಮಾತ್ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ
ಪ್ರಾಣನೇ ಹೋಗ್ಬಿಟ್ಟಿರೋದು. ನೋಡ್ ಲಕ್ಷ್ಮಿ, ನಿನ್ನನ್ನು ಯಾರಾದರೂ ರೇಗಿಸಿದಾಗ ನಿನಗೆ ಎಷ್ಟು ನೋವಾಗುತ್ತೋ ಅದೇ ರೀತಿ ನೀನು ಬೇರೆಯವ್ರನ್ನ ರೇಗಿಸಿದಾಗ್ಲೂ ಅವ್ರಿಗೂ ಅಷ್ಟೇ ನೋವಾಗುತ್ತೆ. ಅದನ್ನ ಮೊದಲು ತಿಳ್ಕೋ. ಏಯ್ ಮಗ, ಹೋಗ್ಬಿಡ್ವೋ. ಸೂರ್ಯ ಪ್ಲೀಸ್ ಪ್ಲೀಸ್ ಕಣೋ, ನನ್ನ ಮಾತು ಕೇಳೋ ಪ್ಲೀಸ್. ಮಗ ದಯವಿಟ್ಟು ನನ್ನ ತಡಿಬೇಡ, ನನ್ಗೆ ಹೋಗಕ್ ಬಿಡು. ಅವಳ ಮೇಲಿನ ಕೋಪಕ್ಕೆ ನನ್ನನ್ನು ಬಿಟ್ಟು ಹೋದ್ರೆ ಹೆಂಗೆ ಮಗ? ಅದೆಲ್ಲ ನಂಗೆ ಗೊತ್ತಿಲ್ಲ ಮಗ, ಅವಳು ಇರೋ ಜಾಗದಲ್ಲಿ ನಾನು ಇರಲ್ಲ ಅಷ್ಟೇ. ಇರ್ಲಿ ಕಣೋ, ಕುಚಿಕೋ, ನನ್ನ ಮಾತು ಕೇಳೋ. ಸಾರಿ. ಕಿವಿ ಕೇಳಿಸ್ತಿದೆ ತಾನೆ, ನಾನು ಸಾರಿ ಕೇಳ್ತಿದ್ದೀನಿ. ಬಿಡ ಬ್ಯಾಗ್ನ. ನೀನ್ ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನು ನಿನ್ನ ಬ್ಯಾಗ್ ಬಿಡಲ್ಲ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಬ್ಯಾಗ್ ಬಿಡು. ಏಯ್ ಬಿಡ ಬ್ಯಾಗ್ನ. ಬಿಡಲ್ಲ. ಈಗ್ಲಾದ್ರೂ ಗೊತ್ತಾಯ್ತಾ ನನ್ನ ಕ್ಷಮಿಸ್ತೇ ಇದ್ರೆ ಏನಾಗುತ್ತೆ ಅಂತ? ಇನ್ ನಮ್ಗೇನು ಕೆಲ್ಸ ಇಲ್ಲ. ಹೇಳೆ. ಏನು ಅದು? ನೀ ನನ್ನನ್ನು ಲವ್ ಮಾಡ್ತೀಯ ಅಂತ? ಇಲ್ಲಪ್ಪ, ನನಗೆ ನಾಚಿಕೆ ಆಗುತ್ತೆ. ನೀನು ಹೇಳದೇ ಇದ್ರೆ ನನ್ನ ಪ್ರಾಣನೇ ಹೊರಟೋಗುತ್ತೆ. ಐ ಲವ್ ಯು. ಢವಡವ ಎಂದಿದೆ, ಢವಡವ ಎಂದಿದೆ ಹೃದಯ ಪ್ರೇಮ ಆರಂಭ. ತುಟಿ ತುಟಿ ಸೇರಿದೆ, ಗುಸು ಗುಸು ಎಂದಿದೆ ಪ್ರಾಯ ಪ್ರಾಯ ಹಬ್ಬ. ಸದ್ದೆ ಮಾಡದೆ ಸುದ್ದಿ ಮಾಡಿದೆ ಬ್ರಹ್ಮ ಕೂಡ ಕೈಯ ಮುಗಿದ ಈ ಪ್ರೀತಿಗೆ. ತುಟಿ ಸೇರಿದೆ, ಕುಸು ಕುಸು ಎಂದಿದೆ ಪ್ರಾಯ ಪ್ರಾಯಕ್ಕೆ ಹಬ್ಬ. ನಿಂತರು ನೆನಪೆಂಬ ತುಂತುರು ಜೀವನ ಕೊಡ್ತೈತೆ ಎದ್ದೇಳು ಅಂತೈತೆ. ಯಾರಿಗಾದರೂ ಹೇಳದೆ ಶುರು ಮಾಡಿದಾಗರು ಪ್ರೀತಿ ದೇವರು ಬದುಕಿನ ಅಡಿಪಾಯ ಈ ಪ್ರೀತಿ. ಢವಡವ ಎಂದಿದೆ, ಢವಡವ ಎಂದಿದೆ ಹೃದಯ ಪ್ರೇಮ ಪ್ರಾರಂಭ. ತುಟಿ ತುಟಿ ಸೇರಿದೆ, ಗುಸು ಗುಸು ಎಂದಿದೆ ಪ್ರಾಯ.
ಮದನಾರಿ ರಾಧಿಕೆ ಇನ್ನೇಕೆ ನಾಚಿಕೆ ನಾವು ಪ್ರೀತಿ ಮಾಡಾಯ್ತು ಸಿಕ್ಕೆಲ್ಲ ದೂರಾಯ್ತು ಹೆಣ್ಣು ಅನ್ನೋ ಜ್ಞಾಪಕ ತಂದು ಕೊಟ್ಟ ನಾಯಕ ಮುದ್ದಿಂದ ಹೀಗಾಯ್ತು ಮತ್ತೇರಿದಂತಾಯ್ತು ಪ್ರೀತಿಯಿಂದಲೇ ಪ್ರೀತಿಗಾಗಿಯೇ ಪ್ರೀತಿಯಲ್ಲಿ ಪ್ರೀತಿಗೋಸ್ಕರ ಪಲ್ಲಕ್ಕಿ ಈ ಭೂಮಿ ಪ್ರೀತಿಗೆ ಢವ ಢವ ಎಂದಿದೆ ಢವ ಢವ ಎಂದಿದೆ ಹೃದಯ ಪ್ರೇಮ ತಾರಂಭ ತುಟಿ ತುಟಿ ಸೇರಿದೆ ಗುಸು ಗುಸು ಎಂದಿದೆ ಪ್ರಾಯ ಪ್ರಾಯ ಸದೆ ಮಾಡದೆ ಸದೆ ಮಾಡಿದೆ ಬ್ರಹ್ಮ ಕೂಡ ಕೈಯ ಮುಗಿದ ಈ ಪ್ರೀತಿಗೆ ಕತ್ತ ಕೇಸರಿ ಮಗ್ದೋನೆ ನನ್ ಕುಡಿತೀಯ ಒಂದೇ ಒಂದು ಸೊಳ್ಳೆ ಒಂದೇ ಒಂದು ಸೊಳ್ಳೆ ಇಡೀ ದೇಶಕ್ಕೆ ಚಿಕನ್ ಗುನಿಯಾ ಬರ್ಸುತ್ತೆ ಆದ್ರೆ ನಾನು ಈಗ ಹೇಳೋ ಒಂದೇ ಒಂದು ಮ್ಯಾಟರ್ ನಿನ್ನ ಹೃದಯನ ಅರಳಿಸಿ ಹೂವಾಗಿಸುತ್ತೆ ಏನದು ಆದಿ ಊರಿಗೆ ಬರ್ತಾ ಇದ್ದಾನೆ ಆದಿ ಅಯ್ಯೋ ಅಯ್ಯೋ ಕಿಟ್ಟಿ ನಾವೇನು ರೆಡಿನೇ ಆಗಿಲ್ವಲ್ಲೋ ರೆಡಿ ಆಗೋಣ ಹಲೋ ಅವನ್ ಮಾಮ ನಾನೇನ್ ಸತ್ತೋಗಿದ್ದೀನ ನಾಳೆ ನೋಡು ಅರೇಂಜ್ಮೆಂಟ್ಸ್ ಹೆಂಗಿರುತ್ತೆ ಅಂತ ಹೆಂಗೆ ಬಾಬಾ ನಮ್ಮ ಅರೇಂಜ್ಮೆಂಟ್ಸ್ ಹೆಂಗೆ ನೀನ್ ನೆಗಿತಮ್ಮ ನೀನ್ ನೆಗೆದು ಬೀಳೋವರೆಗೂ ಇವ್ರು ನಿಲ್ಸಲ್ಲ ನೀನ್ ನೆಗೆದು ಬೀಳೋವರೆಗೂ ಇವ್ರು ಬರ್ಸ್ತಾನೆ ಇರ್ತಾರೆ ಅಪ್ಪ ಅಪ್ಪ ನೋಡ್ದ ಸುಂದರವಾದ ಹುಡುಗಿರು ಕೈಯಲ್ಲೆಲ್ಲ ಹಾರ ಇವರು ಆದಿ ಬಂದ ತಕ್ಷಣ ಅವನಿಗೆ ಹಾರ ಹಾಕಿ ಅವನ ಹಂಗೆ ಮುಚ್ಚಿ ಬಿಡ್ತಾರೆ ಆಮೇಲೆ ನೀನು ಹಂಗೆ ಮುಚ್ಕೊಂಡು ಕಮೆಂಗೆ ಹಾಕ್ಬಿಡ್ತ ಈ ಅಣ್ಣನ ಮಗ ನೋಡ್ಕೊಂಡಿದ್ರೆ ನ್ಯಾಷನಲ್ ವೇಸ್ಟ್ ಹೋಗ್ರಿ ಹಾರ ಹಾಕ್ರಿ ಹೋಗ್ರಿ ಹೋಗ್ರಿ ಏನು ಮಾಡಕ್ಕಾಗಲ್ಲ ಫೋಟೋ ತೆಗಿತಾರೆ ನಗಿ ಡ್ಯಾಡ್ ಸ್ವಲ್ಪ ಹತ್ರ ಬನ್ನಿ ಮೇಡಮ್ ನಗಿ ಬಾಯ್ ಡ್ಯಾಡ್ ವೇರ್ ಇಸ್ ಮೈ ಎಸಿ ಕಾರ್ ಮ್ಯಾನ್ ಏನೇ ರಘು ನಿನ್ ಮಗ ನಿನ್ ಮಾನ ಮರ್ಯಾದಿನ ಮೂರು ಕಾಸು ಖರಾಜ್ ಆಗ್ಬಿಟ್ಟ You look yeah, no. there. Hello. Hi, Dad. Hi, Dad. Oh, thank you. Hello. ಇಲ್ಲಿ ನಿಂತ್ಕೊಂಡು ಹಾವು ತರ ಬುಸ್ ಕೊಡ್ತಾ ಇದ್ರೆ ಏನ್ ಪ್ರಯೋಜನ ಬಿ ಪಿ ರೈಸ್ ಆಗಿ ಹಾರ್ಟ್ ಟಮ್ಮನ್ ಬಿಡುತ್ತೆ ಹೋಗು ಅಲ್ಲಿವನು ಮಗಳನ್ನು ಮಾತಾಡ್ಸಿ ಹೋಗು ಥ್ಯಾಂಕ್ ಯು ನೋಡ್ದೇನೋ ಶಿಷ್ಯ ಈ ನನ್ ಮಗನ ತಲೆಯಲ್ಲಿ ಕೂದ್ಲು ಇಲ್ಲ ಆ ಕಡೆ ಬುದ್ಧಿನೋ ಸಾಕು ಬಿಡು ಇಷ್ಟು ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ತೀರಾ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಏನ್ ಎಸ್ ಎಸ್ ಮನೆಗೆ ಬರ ಮಾಡ್ತೀನಿ ತಿರ್ಬೋಡಿ ನನ್ ಮಗಳು ಆದಿನ ಒಂದು ಮಾಡಂದ್ರೆ ಚಿವಳಿಕೆ ಮಂಕಬಹುದು ಎರ್ಚಿದ್ಯಾ ನಿನ್ನ ಅಲ್ಲ ನಾನು ನೋಡ್ಕೊಳ್ಳೋದಕ್ಕೆ ಬೆಕ್ನ ಎಂತ ದಡ್ ನನ್ ಮಗನು ಬಿಡೋದಿಲ್ಲ ನೀವ್ ಬಿಟ್ರಿ ನೀವ್ ಕೆಟ್ರಿ ಈ ಹೊಡೆದಾಟ ಬಡದಾಟ ಎಲ್ಲ ಮನೆಗೆ ಹೋಗಿ ಇಟ್ಕೊಳ್ಳೋಣ ಇಲ್ಲ ಅಂದ್ರೆ ಪ್ರೆಸ್ ಅವರು ಪಬ್ಲಿಷ್ ಮಾಡ್ಬಿಡ್ತಾರೆ ಹುಟ್ಟಿಸಿದವ್ರಿಗೆ ಬುದ್ಧಿ ಇದೆ ಅಂದ್ಬಿಟ್ಟು ಇವತ್ತು ನಾವು ತೋರಿಸ್ಬೇಕು ಸಮಾಧಾನ ಸಮಾಧಾನ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ಹಾಕೋ ಓ ಏನ್ ಮಾವನವರು ಇಷ್ಟು ದೂರ ನಮಸ್ಕಾರ ಚಿಕ್ಕ
ನೀವು ಹೇಳಿದ ಮೇಲೆ ಇಲ್ಲ ಅನ್ನಕ್ಕಾಗುತ್ತಾ? ನಿಮ್ಮ ಕೆಲಸ ಆಯಿತು ಅಂತ ತಿಳ್ಕೊಳ್ಳಿ. ಸೂರ್ಯ, ನೀನು ಇನ್ಮೇಲೆ ಇಲ್ಲಿ ಕೆಲಸ ಮಾಡೋ ಅಗತ್ಯ ಇಲ್ಲ. ಕ್ಯಾಬಿನ್ ಬಂದು ನಿಂದೇನಿದೆಯೋ ಅದನ್ನು ಸೆಟಲ್ ಮಾಡ್ಕೊಂಡು ಹೋಗ್ತಾ ಇರು. ಯಾಕೆ ಅಂತ ಕೇಳ್ಬೋದಾ? ಸಾವುಕಾರು 1-2 ರೇಟ್ ಕೊಟ್ಟು ಈ ಗ್ಯಾರೇಜ್ನ ಪರ್ಚೇಸ್ ಮಾಡಿದ್ದಾರೆ. ಏನ್ ಸಾವುಕಾರ, ಕೆಲಸದಿಂದ ಏನೋ ಈಸಿಯಾಗಿ ಕಿತ್ತಾಕ್ಬಿಟ್ಟೆ, ಆದ್ರೆ ನಿನ್ ಮಗಳ ಮನಸ್ಸಿಂದ ಹೇಗ್ ಕಿತ್ತಾಕ್ತೀಯ? ಈ ಸಣ್ಣ ಜನ ಎಲ್ಲ ಸಣ್ಣದಾಗೆ ಯೋಚನೆ ಮಾಡ್ತಾರಪ್ಪ. ಲೇದಡ್ಡ, ನಾವು ನಿನ್ನ ಕೆಲಸದಿಂದ ಬಿಡಿಸಿದ್ದು ನೀನ್ ಈ ಜಾಗಕ್ಕೆ ಯಜಮಾನ ಆಗ್ಲಿ ಅಂತ. ನೋಡಪ್ಪ ಈ ಪೇಪರ್ಗಳು ನೋಡು, ಇದ್ರ ಮೇಲೆ ನಿನ್ನೊಂದು ಸೈನ್ ಬಿದ್ರೆ ಸಾಕು, 2 ಕೋಟಿ ಬೆಲೆ ಬಿಡೋ ಈ ಗ್ಯಾರೇಜ್ಗೆ ನೀನೇ ಯಜಮಾನ. ಕೇಳಿಸ್ಕೊಂಡ್ಯಾ? ನಮ್ದು ಒಂದೇ ಒಂದು ಷರತ್, ಈ ಫೈಲ್ ಅಲ್ಲಿ ಸೈನ್ ಮಾಡಿ ಕ್ಷಣದಿಂದ ನನ್ನ ಮಗಳು ಲಕ್ಷ್ಮಿನ ಕಣ್ಣತ್ತು ನೋಡಬಾರ್ದು. ಓಕೆ, ಅಷ್ಟೇ. ತಗೋ ಸೈನ್ ಮಾಡು ಅಲ್ಲಿ. ಏನ್ ಮಾಡ್ತಿದ್ಯಾ ಸೂರ್ಯ? ಬಾಯಲ್ಲಿ ಯಾಸ್ತಿಗಾಸೆ ಬಿದ್ದೆ ತಾನೆ ನಾವು ಅವರಿಬ್ಬರ ಜೊತೆ ಪ್ರೀತಿ ನಾಟಕ ಆಡಿದ್ದು. ಈಗ ಅದೃಷ್ಟ ಮನೆ ಬಾಗಿಲು ಹುಡ್ಕೊಂಡು ಬಂದಿದೆ. ಇದನ್ ಯಾರಾದ್ರೂ ಬದಿತಾರಾ? ನನ್ ಮಾತು ಕೇಳು, ಸೈನ್ ಮಾಡು. ಓಕೆ 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 ಓಕೆ, ನೀನ್ ಹೇಳದ್ಮೇಲೆ ಮಾಡದೇ ಇರ್ತೀನಾ. ಪೆನ್ ಕೊಡಿಲಿ ಸರ್. ಪೆನ್ ಕೊಡಿ. ಕೊಟ್ಟೆ ಕೊಟ್ಟೆ ಕೊಟ್ಟೆ. ತಗೋಮ್ಮ ಸೈನ್. ಓಕೆ ಸರ್. ಹುಡುಗಿ, ಈಗ ನೀನು ನನ್ ಮಗನ್ ಬಿಟ್ಕೊಡಕ್ಕೆ ಎಷ್ಟು ಬೆಲೆ ಕೇಳ್ತೀಯ ಕೇಳು. 1 ಕಪ್ ಟೀ. ನೀವು ನಾನ್ ನನ್ ಕೈಯಾರಿ ಮಾಡ್ಕೊಡೋ ಒಂದೇ ಒಂದ್ ಕಪ್ ಟೀ ಕೊಡಿದ್ರೆ ಸಾಕು. ನಾವು ಬಡವ್ರ ಕೈಲಿ ಒಂದ್ ತೊಟ್ಟು ನೀರು ಕುಡಿಯಲ್ಲ, ಅಂತದ್ರಲ್ಲಿ ಟೀಗೋದೆ. ರೇ ಸ್ವಾಮಿ, ಯಾರನ್ ಬಡವ್ರು ಅಂತಿದ್ರ? ನಾವು 2 ಕೋಟಿ ಬೆಲೆ ಬಾಳೋ ಗ್ಯಾರೇಜ್ ಇಟ್ಟಿದೀವಿ ಅಂದ್ರೆ ನಾವು ನೀವು 1 and the same, ಮೀನ್ಸ್ ಕೋಟ್ಯಾಧಿಪತಿಗಳು. ಒಂದ್ ಟೀ ಕುಡ್ದು ಹೋಗ್ಬೋದಲ್ಲ? ಆಗಿದಾಗ್ಲಿ ಕುಡ್ದೆ ಬಿಡ್ತೀವಿ. ಹೋಗಿ ತಗೋನಿ, ನಡೀಸಿಂದ ಟೀ ಮಾಡ್ಕೊಂಬರೋಣ. ಓಕೆ. ಏನ್ ಯಜಮಾನ್ರೆ, 2 ಕೋಟಿ ಬೆಲೆ ಬಾಳೋ ಟೀನಾ ಹಾಗೆ ಚೆಲ್ಲಕ್ಕಾಗುತ್ತಾ? ಕೊಡಿಲ್ ಸಿಂಧು, ಆ 2 ಕೋಟಿ ಬೆಲೆ ಬಾಳೋ ಟೀ ಹೇಗಿರುತ್ತೆ ಅಂತ ನಾನೇ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀನಿ. ಮಾಮೂಲಿ ತರನೇ ಇದೆಪ್ಪ, ಏನು ಚೇಂಜೇ ಇಲ್ಲ. ಏನ್ ದಣಿಗಳೇ, 2 ಕೋಟಿ ಬರೀ ಒಂದು ಟೀ ರುಚಿನ ಬದಲಾಯಿಸೋಕ್ ಸಾಧ್ಯ ಇಲ್ಲ ಅಂತಂದ್ಮೇಲೆ ಇನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೋ ನಿರ್ಧಾರನ ಬದಲಾಯಿಸೋಕ್ಕಾಗತ್ತಾ? ಏನ್ ನಾಚಿಕೆ ಜನನಪ್ಪ, ಬೇರೆಯವ್ರಾಗಿದ್ದಿದ್ರೆ ಇಂಥ ಅವಮಾನ ತಡ್ಕೊಳಕಾಗ್ದೆ ಕೆರೆನೋ ಬಾವಿನೋ ನೋಡ್ಕೊಂಡಿರೋರು. ಸಾಯಂತ ಕರ್ಮ ನಮ್ಗೆನೆ ಬಂದಿರೋದು, ಈಗ ಸಾಯಬೇಕಾಗಿರೋದು ನೀವಿಬ್ರು, ಅದು ಬೀದಿ ನಾಯಿ ಸಾವು. ಏ ಕೋದಂಡ, ಪಿಸ್ತಾ ಕಾಡು, ಬರೋ ಬರೋ ಇಲ್ಲಿ. ಚಮಡ ಚಮಡ ಸುಧಾಕ್ಬಿಡ. ಸಿಂಧು, ಇದು ಬರೀ ಹೂವಲ್ಲ, ಪ್ರೀತಿಯ ಪ್ರತಿರೂಪ. ಡ್ಯಾಡ್, ಇವಳು ನಮ್ಮ ಮನೆ ಬೆಳಗೋ ನಂದಾದೀಪ. ಏಯ್ ಮುಚ್ಚಬಾಯ್, ಈ ದರಿದ್ರದವಳು 7 ಜನ್ಮಕ್ಕೂ ನಮ್ಮ ಮನೆ ಸೊಸೆಯಾಗಕ್ಕೆ ಸಾಧ್ಯನೇ ಇಲ್ಲ. ಡ್ಯಾಡಿ, ಅದಕ್ಕೆ ಯಾಕೆ 7 ಜನ್ಮ ಕಾಯ್ಬೇಕು?
ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ನಾವಿಬ್ರು ನಾಳೆನೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋತಾ ಇದ್ದೀವಿ. ಲೇ ದಡ್ಡ, ಇದೇನ್ ಗೊತ್ತೇನೋ, ಆಸ್ತಿ ಪತ್ರ ಅಲ್ಲ ಮ್ಯಾರೇಜ್ ಸರ್ಟಿಫಿಕೇಟ್. ಇದ್ರ ಮೇಲೆ ನಿಂದು ಲಕ್ಷ್ಮಿದು ಇಬ್ಬರದು ಸಿಗ್ನೇಚರ್ ಆಲ್ರೆಡಿ ತಗೊಂಡಾಗಿದೆ. ನೋಡೋ, ಕಣ್ಣು ಬಿಟ್ಟು ನೋಡೋ. ಇಲ್ಲಿ ನಿನ್ ಸಿಗ್ನೇಚರ್ ಹಾಕಿರೋದ್ರಿಂದ ಕಾನೂನಿನ ಪ್ರಕಾರ ನೀನು ಲಕ್ಷ್ಮಿ ಗಂಡ ಹೆಂಡತಿ. ಇನ್ನು ಇವಳ ಜೊತೆ ಮದುವೆ ಅದು ರಿಜಿಸ್ಟರ್ ಆಫೀಸಲ್ಲಿ. ಅಷ್ಟೇ ಯಾಕೆ, ಚರ್ಚು ಮಸೀದಿ ಇಡೀ ಪ್ರಪಂಚದಲ್ಲಿ ಎಲ್ಲೂ ನಡೆಯಲ್ಲ. ಈ ಸರ್ಟಿಫಿಕೇಟ್ ಬರೀ ಪೇಪರ್ ಅಲ್ಲ, ನಿಮ್ ಪ್ರೀತಿಯ ಚಿತೆ. ಈ ಚಿತೆಯಲ್ಲಿ ನಿಮ್ಮ ಆಸೆ ಕನಸಿಲ್ಲ, ಸುಟ್ಟು ಬೂದಿ ಆಗ್ಬಿಡತ್ತೆ. ನಿಮ್ ಆಸೆ ಪ್ರಕಾರ ಪ್ರೀತಿ ಪ್ರೇಮ ಚಿತೆ ಏನೋ ಉಡ್ತಾಯ್ತು ಡ್ಯಾಡ್. ಈಗ ಅಸ್ತಿನ್ ಎಲ್ ಬಿಡ್ತೀರಾ, ತುಂಗೇಲೋ ಅಥವಾ ಕಾವೇರಿಲೋ? ತುಂಗೆ ಕಾವೇರಿ ಬರೀ ನದಿಗಳು ಕಂಡ್ರು, ನೀವು ಸರ್ಸ ಆಡ್ತಿರೋದು ಸಮುದ್ರ ಜೊತೆಗೆ. ಒಂದು ಸರ್ತಿ ಸಮುದ್ರ ಉಕ್ಕುತು ಅಂತಂದ್ರೆ ನಿಮ್ಮ ಪ್ರೀತಿ ಅಲೆಯಲ್ಲಿ ಕೊಚ್ಕೊಂಡೋಗುತ್ತೆ, ದಿಕ್ಕಾಪಾಲಾಗುತ್ತೆ, ಸರ್ವನಾಶ ಆಗ್ಬಿಡ್ತೀರಾ. ನೀರಿಂದ ಮುಳುಗ್ಸೋಕಾಗಲ್ಲ, ಬೆಂಕಿಯಿಂದ ಉರ್ಸೋಕಾಗಲ್ಲ. ಬೀಸ್ಕೊಂಬರೋ ಈ ಗಾಳಿನ ಯಾರಿಂದಾನು ತಡೆಯಕ್ಕಾಗಲ್ಲ. ಯಾವತ್ತೂ ಅಳ್ಸಕ್ಕಾಗದೇ ಇರೋ ಈ ಶಕ್ತಿನ ಪ್ರೀತಿ ಅಂತಾರೆ. ಪ್ರೀತಿನ ಅಳ್ಸೋಕೆ ಅಂತಾನೆ ಬರೋ ದಡ್ರು ಈ ಪ್ರಪಂಚದಿಂದನೆ ನಾಪತ್ತೆ ಆಗೋಗ್ತಾರೆ. ಲಕ್ಷ್ಮಿ, ಲಕ್ಷ್ಮಿ, ಏ ಮಜಾ ಇಲ್ಲೋ ಲಕ್ಷ್ಮಿ. ಬೆಳಿಗ್ಗೆನೆ ಮೇಡಮ್ ಅವರು ಲಗೇಜ್ ಎತ್ಕೊಂಡು ಎಲ್ಲೋ ಹೋದ್ರು ಸರ್. ಲಗೇಜ್ ಎತ್ಕೊಂಡು ಹೋದ್ಲ ರಾಜು? ನನ್ ಮಗನು ನಿನ್ನೆಯಿಂದ ಮನೆಗೆ ಬಂದಿಲ್ಲ, ನಿನ್ ಮಗಳು ನಾಪತ್ತೆ. ಅಲ್ಲ, ಇವರೆಲ್ಲ ಎಲ್ಲೋ. ನಾನು ಹೇಳ್ತೀನಿ ಅಣ್ಣ, ನಿಮ್ಮ ಮಗಳು ನಿಮ್ಮ ಮುಖಕ್ಕೆ ಮಸಿ ಬಳಿದು ತನ್ನ ಲವರ್ ಜೊತೆ ಓಡೋದು. ಅಷ್ಟೇ ಅಲ್ಲ, ನಾಳೆ ಅವರಿಬ್ರು ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗ್ತಾ ಇದ್ದಾರೆ. ಅದೇ ಖುಷಿಲಿ ಸ್ವೀಟ್ಸ್ ತಗೊಂಡ್ಬಂದಿದ್ದೀನಿ, ತಗೊಳ್ಳಿ, ಬಾಯಿನ ಸಿಹಿ ಮಾಡ್ಕೊಳ್ಳಿ, ತಗೊಳ್ಳಿ ಅಣ್ಣ. ಲೈ ತಗೊಳ್ಳ, ಲೈ ಹೌದು, ಕಿರಿಸ್ಕೋಬೇಡ, ಡೋಂಟ್ ಸಾಫ್ಟ್. ಮನೆ ಬಿಟ್ಟು ಓಡೋದ್ ಹುಡುಗಿ ತಂದೆಗೆ ಕಿರ್ಚಾಡೋ ಅಧಿಕಾರ ಇಲ್ಲ. ಜ್ಞಾಪಕ ಇದೆ ನಿನಗೆ ಏನ್ ಹೇಳಿದ್ದೆ ಅವತ್ತು ನೀನು? ಅಕಸ್ಮಾತ್ ನನ್ನ ಮಗಳು ಲವ್ ಗಿವ್ ಅಂತ ಮಾಡಿದ್ರೆ ಶೂಟ್ ಮಾಡಿ ಸಾಯಿಸ್ತೀನಿ ಅಂತ ಹೇಳಿದ್ಯಲ್ಲ. ತಗೋ ರಿವಲ್ವರ್ನ, ಶೂಟ್ ಮಾಡಿ ಸಾಯಿಸೋಣ. ತಗೊಳ್ಳೇ, ನೀನು ಹೇಗೆ ಶೂಟ್ ಮಾಡಿ ಸಾಯಿಸ್ತೀಯ ಅಂತ ನಾನು ನೋಡ್ಬೇಕು. ಏನ್ ಮುಖ ನೋಡ್ತಾ ಇದೀಯ, ಹೋಗಿ ಸಾಯಿಸೋಣ. ಆಗಲ್ಲ, ಅಲ್ಲ, ನಿನ್ನಿಂದ ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿನ್ನಿಂದ ಏನು, ಯಾವ ತಂದೆ ತಾಯಿಂದನೂ ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಮಾತು ಮರಿಬೇಡ, ಪ್ರೀತಿ ಮಾಡೋರ್ನ ಯಾರೇನು ಮಾಡ್ಕೊಳಕ್ಕಾಗೋದಿಲ್ಲ. ತರ ನಿಂತ್ಕೊಂಡು ಬರೀ ಆಟ ನೋಡ್ಬೇಕಷ್ಟೇ, ಜಸ್ಟ್ ತರ. ಗುಂಡು, ಏನು ಯೋಚನೆ ಮಾಡ್ತಿದೀಯ? ಈ ಟೈಮಲ್ಲಿ ಯೋಚನೆ ಮಾಡಬಾರ್ದು, ಏನಾದರೂ ಮಾಡಬೇಕು, ಗುಂಡು ಸಿಡಿಬೇಕು, ಹೆಣ ಬೀಳಬೇಕು. ಆದರೆ ನಮ್ಮ ಮಕ್ಕಳದಲ್ಲ, ನಮ್ಮ ನಿದ್ದೆಗೆಡಿಸ್ತಾ ಇದ್ದಾರಲ್ಲ ಆ ಭಿಕಾರಿಗಳದು. ಲೇ 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 ಲೇ
ಕನಸು ಓಸಿ ಕನಸು ಕನಸು ಆಸೆ ಓಸಿ ಆಸೆ ಆಸೆ ಪ್ರೀತಿ ಓಸಿ ಪ್ರೀತಿ ಲಿಪ್ಪು ಲಿಪ್ಪು ಪಪ್ಪಿ ಓಸಿ ಪಪ್ಪಿ ಪಪ್ಪಿ ತಪ್ಪೆ ಓಸಿ ಹೇಳುತ್ತಾರೆ ಜಾತಿ ಅನ್ನುತ್ತಾರೆ ಮಂಕು ಮಾಡುತ್ತಾರೆ ದೇವೋಸಿ ಈ ಲೋಕಾನೆ ಹೀಗೇನೆ ರೋಹಾಲಯ ಪರಿಶುದ್ಧ ಪ್ರೀತಿ ಮೇ ನಿಸ್ವಾರ್ಥ ಪ್ರೀತಿ ನಮ್ಮೋಣ ನಮ್ ನೋಡಿಯೋದಿಕ್ಕೆ 50-50 ರೂಪಾಯಿ ಕೊಟ್ಟು ಈ ಚಿಲ್ಡ್ರನ್ ನನ್ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ಯಲ್ಲ 50 ರೂಪಾಯಿ ಅಲ್ಲ 50 ಲಕ್ಷ ನನ್ ಚಾಲ್ಜು 50 ರೂಪಾಯಿ ಅಲ್ಲ 50 ಲಾಟ ಮುಚ್ಚಲ ಬಾಯ್ನ ನನ್ನೇ ತಿಂಡಲ್ ಮಾಡ್ತಾ ಇದ್ದೀಲ ಸಲಿಯಾಗಿ ಕೇಳಿಸ್ಕೊಳ್ಳಿ ನಾನು ನಿನ್ನ ಫ್ರೆಂಡ್ನ ನಿನ್ನ ಲವಲ್ನ ಕಿಲ್ ಮಾಡಕ್ಕೆ 50 ಲಕ್ಷ ಸುಪಾಲಿ ತಂದಿದ್ದೀನಿ ಅದನ್ನ ಕೊಟ್ಟವಳು ಯಾರು ಗೊತ್ತಾ ನಿಮ್ಮಪ್ಪ ಯು ಆರ್ ಫಾದರ್ ಅಲ್ಲಾಲ್ ಬಾಲ್ದು ಏ ಲೋಪಲ್ ನನ್ನ ಮಕ್ಕಳ ಏನ್ಲೋ ಮುಖ ನೋಡ್ತಾ ಇದ್ದೀಲ ಈ ಪ್ರಣಯದ ಪಕ್ಷಿಗಳನ್ನ ಬೇಲೆ ಬೇಲೆ ಮಾಡಲಿ ಹೋಗ್ಲೋ ಏ ಲಾಸ್ಕಲ್ ಮೊದಲನೇ ಬಲಿ ನಿಂದು ಸಾಯೋದ್ಕಿಂತ ಮೊದ್ಲು ನಿನ್ನ ಮನೆ ದೇವನ್ನ ನಿನ್ನ ಮದಲ್ ಫಾದರ್ನ ಪ್ರಾರ್ಥನೆ ಮಾಡ್ಕೋ ನೀನವನ್ನ ಮರ್ಡರ್ ಮಾಡಂಗಿಲ್ಲ ಎದಕ್ಕಂದ್ರ ಅವ ನನ್ ಬ್ಯಾಟಿ ಅದನ್ನ ನೀನವನ್ನ ಮರ್ಡರ್ ಮಾಡಕ ಸುಪಾರಿ ತಿಂತೀನಿ ನಾನ ಬೀಡ ತಿಂತೀನಿ
ಒಂದಲ್ಲ ಎರಡು ಬೀಳತಿದ್ರೆ ಏಯ್ ಗರ್ ಕೊಡಿ ಬಡ ಏಯ್ ಏನು ಮಾಡ್ತಾ ಇದೀಯ ಈ ಬಂದೂಕ ನಂದು ನನಗೆ ಕೊಲ್ಲು ಏಯ್ ಆ ಬೇಟಿ ನಂದು ನಾನು ಶೂಟ್ ಮಾಡಬೇಕು ಏ ಕೊಲ್ಲು ಇಲ್ಲಿ ಏಯ್ ಬಂದೂಕ ಇಲ್ಲಿ ಏಯ್ ಈ ಬೀದಿ ನಾಯಿನ ಒತ್ತು ಒಳಗೆ ಹಾಕ್ರೋ ಏನು ಮುಖ ನೋಡ್ತಾ ಇದೀಲ್ಲ ಎಸ್ ಏಯ್ ಬ್ಲ್ಯಾಕ್ ಅದು ನನ್ನ ಬೇಟಿ ಏಯ್ ಹೋಗಲ ಏಯ್ ನನ್ನ ಮಕ್ಕಳ ನಾನು ಯಾಳ ಗೊತ್ತಾ ದೊಡ್ಡ ಲೌಲಿ ಸುಪ್ಪಾಲಿ ಕಿಲ್ಲಲ್ ಮೋಲಿ ಲಂಗ ಏ ನಾನು ಹಂಗೆ ಹಿಂಗೆ ನಿನಗೆ ಸಾಯಿಸಂಗಿಲ್ಲ ಕಣು ಇದರಲ್ಲಿ ಇದೆಯಲ್ಲ ಬುಲೆಟ್ಗಳು ಒಂದೊಂದಾಗಿ ನಿನ್ನ ಶಲೀಲದ ಒಳಗೆ ತೂರಿಸ್ತೀನಿ ನೀನು ನೀಲಿನಿಂದ ತೆಗೆದು ಮೀನಿಂದ ಹಾಗೆ ವಿಲಿ 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 ಒದ್ದಾಳ್ತೀಯ ನಾನು ಆಗಲೂ ನಿನಗೆ ಬಿಲ್ಲಲ್ಲ ಕಣು ನಿನ್ನ ಶಲೀಲಕ್ಕೆ ಬೆಂಕಿ ಹಚ್ತೀನಿ ಎಷ್ಟು ಜನರಿಗೆ ಸುತ್ತಾಗಿ ಬಿತ್ತಿದ್ದೀನಿ ನಾನು ಮೋಲ್ತಾಯಿಲು ಹೆಂಗೆ ಹತ್ತೀನಿ ಬೆಂಕಿನ ಮೊದಲು ನಿನ್ನ ಬತ್ತೆ ಸುಲುತ್ತೆ ಸುತ್ತು ಬೂದಿ ಆಗುತ್ತೆ ಆಮೇಲೆ ನಿನ್ನ ಚಲ್ಮ ಸುಲುತ್ತೆ ಆಮೇಲೆ ನಿನ್ನ ಮಾಂಸ ಸುಲುತ್ತೆ ಏ ಮೈಗೆ ಬೆಂಕಿ ಅಂತ್ಕೊಂಡ್ಲೆ ಹೆಂಗಿಲುತ್ತೆ ಗೊತ್ತಾ ನಿನಗೆ ಗೊತ್ತೇ ಇಲ್ಲ ಮಗ ನನ್ನ ಮೈಗೆ ಬೆಂಕಿ ಅಂಟ್ಕೊಂಡು ಉಳಿಯೋತಲ್ಲ ಆಗ್ತಾ ಇದೆಯಲ್ಲೋ ಯಾಕೋ ಏ ತೊತ್ಲ ನನ್ನೇನ್ ನೋಡ್ತಾ ಇದ್ಯಾ ತೆಲ್ದೆ ತೆಲ್ದೆ ನೋಡು ಅಯ್ಯೋ ನನ್ನ ಮಕ್ಕಳ ಬೆಂಕಿ ಅರಿಸಿ ನಿಂತ್ಕೊಂಡು ನೋಡ್ತಾ ಇದ್ರಾ ಹಿಡ್ಕೊ ಮಗ ಮಗ ಅಯ್ಯ ನನ್ ಮಕ್ಕಳ ಇಲ್ಲೇನ್ ಕೋತಿ ಕುಣಿತಾ ಇದ್ಯಾ ಒದ್ದಾದ್ರು ಸರಿ ನಿಮ್ ಬಾಸ್ ನುಡಿಸ್ಕೊಳ್ರಿ ಓದಿರಯ್ಯಾ ಬಿಡಿ ಮಗ ಜೂಟ್ ಹೇಳೋಣ ಏನು ಆಗಲ್ಲ ಸಿದ್ದು
ಆದಿಗೆ ಏನು ಆಗಲ್ಲ. ಧೈರ್ಯ ತಗೋ, ಹಿಲ್ ಬಿ ಆಲ್ ರೈಟ್. ಆದಿ ಹೇಗಿದ್ದೀನಿ ಡಾಕ್ಟ್ರೆ? ಹೆದರ್ಕೊಳ್ಳೋಂಥದ್ದು ಏನಿಲ್ಲ, ಸ್ವಲ್ಪ ಹೊತ್ತಿಗೆ ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ, ನೀವೆಲ್ಲ ಬಂದು ನೋಡಬಹುದು. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಓಕೆ. ಆದಿ, ಸೂರ್ಯ, ಖಂಡಿತ ನಾ ಬದುಕ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಕಣೋ, ಆದ್ರೆ ನಿಮ್ಗಳ ಪ್ರೀತಿ ನನ್ ಸಹಾಯ ಆಗ್ಬಿಡ್ಲಿಲ್ಲ. ಮಾತಾಡಿದ್ ಸಾಕು, ಈಗ ನಿನಗೆ ರೆಸ್ಟ್ ಬೇಕು, ಮಲ್ಕೋ. ಸೂರ್ಯ, ಮೊದ್ಲು ಅವ್ರನ್ನ ಆಚೆ ಹೋಗೋಕೆ ಹೇಳೋ, ಮೊದ್ಲು ಅವ್ರನ್ನ ಆಚೆ ಹೋಗೋಕೆ ಹೇಳೋ. ಅಯ್ಯೋ ಮಗನೇ, ಹಂಗ್ಯಾಕೋ ಮಾತಾಡ್ತೀಯ? ಮಗನ ಯಾರು ನಿಮ್ಮ ಮಗ? ನಮ್ಮಿಬ್ಬರ ಮಧ್ಯೆ ಯಾವ ಸಂಬಂಧ ಉಳಿದಿಲ್ಲ, ಮೊದ್ಲಿನಿಂದ ಹೊರಟೋಗಿ. ನನಗ್ ನಾನು ಎಂತ ತಪ್ಪು ಮಾಡಿದಂತ ಅರ್ಥ ಆಗಿದೆಯಪ್ಪ. ನಾನ್ ನಿನ್ನ ಹತ್ರ ಕ್ಷಮೆ ಕೇಳಕ್ ಬಂದಿದ್ದೀನೋ? ಕ್ಷಮೆ ಕೇಳೋ ಅಧಿಕಾರನೂ ನೀವು ಕಳ್ಕೊಂಡಿದ್ದೀರ. ಎಂತ ದೊಡ್ಡ ಶಿಕ್ಷೆ ಕೊಡ್ತಾ ಇದೆಯೋ ನನಗೆ. ಒಬ್ಬ ತಂದೆಗೆ ಮಗ ಕಡೆ ಪಕ್ಷ ಕ್ಷಮೆನೂ ಕೊಡಕ್ಕಾಗಲ್ವಾ? ಅಲ್ಲ ಬಿಡಪ್ಪ, ಹೋಗ್ಲಿ ಬಿಡು. ಆದ್ರೆ ನಿಮ್ಮನ್ನೆಲ್ಲ ಇವತ್ತು ಈ ಸ್ಥಿತಿಗೆ ತಂದಲ್ಲ, ಆ ಪಾಪಿಗೆ ಶಿಕ್ಷೆ ಆಗುತ್ತೆ, ಖಂಡಿತ ಆಗುತ್ತೆ. ಅವ್ನು ಆಗ್ಬೇಕು, ಬದುಕಿರ್ಬಾರ್ದು. ಸಾಯ್ಬೇಕು, ಸಾಯ್ಲಿ, ಸಾಯ್ ನೀನು, ಬದುಕಿರ್ಬಾರ್ದು. ಪಾಪಿ, ನಿನ್ನ ರಾಕ್ಷಸ. ಅಂಕಲ್, ಅಂಕಲ್ ಎಂತ ಕೆಲಸ ಮಾಡ್ತಾ? ಬಿಟ್ಬಿಡು, ನನ್ನ ಬಿಟ್ಬಿಡು. ಸಮಾಧಾನ ಮಾಡ್ಕೊಳ್ಳಿ ಅಂಕಲ್, ಸಮಾಧಾನ ಮಾಡ್ಕೊಳ್ಳಿ. ನನ್ ಪಾಪಿ ಕಡಪ್ಪ, ನಿನ್ನಂತ ಒಳ್ಳೆ ಮನುಷ್ಯನ ರಾಕ್ಷಸನ್ನ ಬಿಟ್ಟು ಸಾಯ್ಸಕ್ ನೋಡಿದಲ್ಲ, ಮನುಷ್ಯನ ರಾಕ್ಷಸ, ಸಾಯ್ಬೇಕು, ನಾನು ಬದುಕಿರ್ಬಾರ್ದು. ಅದೇ ಪಶ್ಚಾತ್ತಾಪಕ್ಕಿಂತ ಇನ್ನೊಂದು ದೊಡ್ಡ ಶಿಕ್ಷೆ ಇಲ್ಲ. ಇವತ್ತು ಅವ್ರು ಮಾಡಿದ ತಪ್ಪು ಅವ್ರಿಗೆ ಅರ್ಥ ಆಗಿದೆ, ದಯವಿಟ್ಟು ಕ್ಷಮಿಸ್ಬಿಡು ಪ್ಲೀಸ್. ನೋಡೋ, ನಮ್ಮ ಸ್ನೇಹಿತ ಮೇಲ ಮಗನೇ, ಇಷ್ಟು ದಿನ ನಿಮ್ಮ ಪ್ರೀತಿಗೆ ನಾನು ವಿರುದ್ಧವಾಗಿದ್ದೆ, ಆದರೆ ಇವತ್ತು ಮಾತು ಕೊಡ್ತಾ ಇದ್ದೀನಿ, ನಿಮ್ಮ ಪ್ರೀತಿ ಅಮರವಾಗಬೇಕು, ಹಾಗೆ ನಡ್ಕೊಳ್ಳೋ ಜವಾಬ್ದಾರಿ ನಂದು. ಲೇ ರಘು, ಬಾರೋ. ಹೇ ಆಚೆ ಬಾರೋ. ಹೇಳಯ್ಯ ಗುಂಡು. ಹೇಳೋದಕ್ಕಿನ್ನೇನಯ್ಯ ಉಳಿಸಿದ್ಯಾ ನೀನು? ಸ್ನೇಹಿತ ಅಂತ ನಂಬಿದ್ದಕ್ಕೆ ಬಹಳ ದೊಡ್ಡ ಉಪಕಾರ ಮಾಡಿದ್ಯಾ. ನನ್ನ ವೈರಿನ ಮನೆಯಲ್ಲಿ ಇಟ್ಕೊಂಡಿದ್ದೆ ಅಲ್ದೆ, ಅವ್ರಿಗೆ ಎಂಗೇಜ್ಮೆಂಟ್ ಮಾಡಿಸ್ತೀನಿ ಅಂತ ಊರು ತುಂಬ ಡಂಗೂರ ಬಾರಿಸ್ಬಿಟ್ಟಿದ್ಯಾ. ಗುಂಡು, ಈಗ ನಾನು ಏನ್ ಮಾಡಿದಿನೋ ಅದನ್ನ ತುಂಬಾ ಯೋಚನೆ ಮಾಡಿದೀನಿ. ನೀನ್ ಸಾಕು ಸಾಕು, ನಿಲ್ಸಯ್ಯ. ನಂಗೊತ್ತು, ನಿನ್ ಮಗನ ರಕ್ತ ನೋಡಿದ ತಕ್ಷಣ ನಿನ್ ಮನಸ್ಸು ಕರ್ಗೋಗ್ಬಿಟ್ಟಿದೆ. ನೋಡೋ, ನಿನಗೆ ಬಡವ್ರ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಈ ದರದೊಳ ನಿಮ್ಮ ಮನೆ ತುಂಬಿಸ್ಕೊಂಡು ಹಾಳಾಗೋವು. ಏ, ನಾನು ಮಾತ್ರ ಯಾವತ್ತೂ ಅವನ ಅಳಿಯ ಅಂತ ನನ್ನ ಮನೆಯೊಳಗೆ ಸೇರಿಸಲ್ಲ. ಡ್ಯಾಡಿ ಪ್ಲೀಸ್. ಏಯ್ ಮುಚ್ಚೆ ಬಾಯಿನ, ನನ್ನ ಮಾತನ್ನ ಗಮನ ಇಟ್ಟು ಕೇಳಿಸ್ಕೋ. ಹೇಗೆ ಈ ಬೀದಿ ಭಿಕಾರಿ ನಿನ್ನ ಗಂಡ ಅಂತ ಹುಡ್ಕೊಂಡಿದ್ಯೋ, ಅದೇ ಥರ ಯಾವನಾದ್ರೂ ತಲೆ ಮಾಸ್ದವನ್ನ ನಿಮ್ಮ ಅಪ್ಪ ಅಂತ ಹುಡ್ಕೊಂಡು ಕನ್ಯಾದಾನ ಮಾಡಿಸ್ಕೋ. ಏಯ್, ಇವತ್ತಿಂದ ನಿನ್ನ ಪಾಳಿಗೆ ನಿಮ್ಮಪ್ಪ ಸತ್ತೋದಂತ ತಿಳ್ಕೋ. ಅಂಡರ್ಸ್ಟ್ಯಾಂಡ್? ಏ ದುರ್ವಾಸ, ನಿಗರ್ಕೊಂಡು ಹೋಗೋಕ್ಕಿಂತ ಮುಂಚೆ ನಾನೊಂದು ಮಾತು ಹೇಳ್ತೀನಿ, ಅದನ್ನು ಕೇಳಿಸ್ಕೊಂಡು ಆಮೇಲೆ ಕಾರತ್ಕೊಂಡು ಹೋಗು. ನಿಂತ್ಕೊಳ್ಳೋ. ತಲೆಯಲ್ಲಿ ಒಂದೇ ಒಂದು ಕೂದಲಿಲ್ಲ, ಮನಸ್ಸಿನಲ್ಲಿ ಒಳ್ಳೆ ಭಾವನೆ ಇಲ್ಲ. ನಿನ್ನಂತ ಕಲ್ಲು ಬಂಡೆ ಧಾರೆ ಹೇರ್ಕೊಡೋಕ್ಕಾಗತ್ತೇನೋ? ಆ ಯೋಗ್ಯತೆ ನಿನಗಿಲ್ಲ. ಹೋಗಲೇ. ಏ ಹೋಗಲೇ, ಹೋಗ ಹೋಗ. ಹಂಗೆ ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಬಂಗಾರ. ತಲೆ ಯಾಕಮ್ಮ ಕೆಡಿಸ್ಕೋತೀಯ? ನಾನಿಲ್ವಾ,
ನಾನು ನಿನಗೆ ದರ ಏರ್ ಕೊಡ್ತೀನಿ. ಭಗವಂತ ಏನಪ್ಪ ನಿನ್ ಗೇಮ್ ಹಾವು ಪೊರೆ ಬಿಟ್ಬಿಡ್ತಲ್ಲ. ಬರಲಿ ಎದುರೇ ನಿಲ್ಲಲಿ ಯಾರಿಗೂ ಅಂಜೋದಿಲ್ಲ ಗೆಲುವು ಗೆಲುವು ಒಲವೇ ಗೆಲುವು 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 ಒಲವೇ ಗೆಲುವು ಪ್ರೇಮಿನ ತಡೆಯೋದಿಲ್ಲ ಪ್ರೀತಿ ಎದುರಲಿ ಲೋಕವೇ ಸಾಲ ಕೇಳು ಕೂಲಿ ಕಡೋ ಪ್ರೀತಿ ಬಂಡಿ ಸಾಗಲು ಭೂಮಿ ಒಂದು ಗಾಲಿ ಕಣೋ ಜೊತೆಗೆ ಇರಲು ಭೂಮಿಗೂ ಮಳೆಗೂ ಪ್ರೀತಿ ಸೂರ್ಯ ಚಂದ್ರ ನಗುತ್ತಾ ಇರಲು ಬೆಳಕಿಗೂ ಬಾಳಿಗೂ ಪ್ರೀತಿ ತುಂಬಾ ಈ ನನ್ನ ಬಾಳ ತುಂಬಾ ತುಂಬಿ ಕುಂತು ನಿನ್ನ ಬಿಂಬ ಹುಂಬಾ ಹುಂಬಾ ನೀನಂತ ಬಾರಿ ಹುಂಬಾ ಪ್ರೇಮಿ ಅಂತ ನಿಂಗೆ ಜಂಬ ಮರಣ ಜಗದ ನಿಯಮ ಪ್ರೇಮಕ್ಕೆ ನಿಯಮ ಇಲ್ಲ ಸಮರ ಸಮರ ಒಲವೇ ಅಮರ ಸೋಲುವ ಮಾತೇ ಇಲ್ಲ ತಾರೆ ಯಾರು ಬಂದು ಬೀಳೋದಿಲ್ಲ ಜಗವೇ ಬರಲಿ ಎದುರೇ ನಿಲ್ಲಲಿ ಯಾರಿಗೂ ಅಂಜೋದಿಲ್ಲ ಗೆಲುವು ಗೆಲುವು ಒಲವೇ ಗೆಲುವು ಪ್ರೇಮಿನ ತಡೆಯೋದಿಲ್ಲ ಪ್ರೀತಿ ಎದುರಲಿ ಲೋಕವೇ ಸಾಲ ಕೇಳು ಕೂಲಿಗಳು ಪ್ರೀತಿ ಬಂಡಿ ಸಾಗಲು ಭೂಮಿ ಒಂದು ಗಾಲಿ ಕಣು ದೇಸಾಯಿ ಅವರೇ ನೀವು ಬಂದಿದ್ದು ನನಗೆ ತುಂಬಾ ಸಂತೋಷ ಆಯ್ತು ಒಂದು ಮಾತು ಕೇಳ್ತೀನಿ ನೀವು ನಿಮ್ಮ ಮಗನಿಗೆ ಕೋಟ್ಯಾಧಿಪತಿ ರಾಜೀವ್ ಕುಮಾರ್ ಅವರ ಮಗಳನ್ನ ತರ್ತೀರಿ ಅಂತ ನಾನು ಕೇಳ್ಪಟ್ಟಿದ್ದೆ ಆದ್ರೀಗ ಯಾರೋ ಒಬ್ಬ ಗುಮಾಸ್ತನ್ ಮಗಳನ್ನ ಗಂಟು ಹಾಕ್ತಿದ್ದೀರಂತೆ ಯಾಕೆ ತಮ್ಮ ನಿರ್ಧಾರನ ಬದಲಾಯಿಸ್ಬಿಟ್ರಿ ಅಲ್ಲ ಸರ್ ಅಮೆರಿಕ ಫ್ಲೈಟ್ ಹತ್ತಿ ಅಂಡಮಾನ್ ಎಲ್ಲ ಇಳಿಸ್ತಾ ಇದ್ರಲ್ಲ ತಮ್ಮ ಮಗನ್ನ ಮಿಸ್ಟರ್ ದೇಸಾಯಿ ಅವರೇ ಹಲೋ ಚೆನ್ನಾಗಿದ್ರ ಫಸ್ಟ್ ಕ್ಲಾಸ್
ಅಲ್ಲ ನಿಮ್ಮನ್ನೊಂದು ವಿಷಯ ಕೇಳಬೇಕಾಗಿತ್ತು. ನೀವೇನ್ ಬೇಜಾರ್ ಮಾಡ್ಕೊಳ್ಳಲ್ಲ ತಾನೆ? ಮಾತು ಕೇಳಕ್ಕೆ ಏನ್ ಬೇಜಾರ್ ಕೇಳಿ. ಅದೇ ನಿಮ್ ಮಗಳು ಯಾರೋ ಈ ಬೇಕರಿ ಓನರ್ ಜೊತೆ ಓಡೋಗ್ಬಿಟ್ರು ಅಂತಲ್ಲ, ನಿಜನ? ಹಲೋ ಹಲೋ ಹಲೋ, ಲೋ ಗುಂಡು, ಬೆಟ್ಟನೇ ಹತ್ತಿದೀಯಾ, ಅಟ್ಟ ಹತ್ತಕ್ ಯಾಕೋ ಹಿಂದೆ ಮುಂದೆ ನೋಡ್ತೀಯಾ? ಸಂಕೋಚ ಪಟ್ಕೋಬೇಡ, ನಿನ್ ಮಗಳಿಗೆ ಆಶೀರ್ವಾದ ಮಾಡಗು. ಹೋಗ ಅಂತಂದ್ರೆ ಹೋಗ. ಗೊತ್ತಿತ್ತು ಡ್ಯಾಡಿ, ನೀವ್ ಬಂದೇ ಬರ್ತೀರಂತ. ಆಗ್ಲಿಲ್ಲಮ್ಮ, ಮಗಳ ಎಂಗೇಜ್ಮೆಂಟ್ ಬರದೇ ಇರೋ ಕೆಟ್ಟದಂತೆ ಅಂತ ಅನ್ಸ್ಕೊಳಕ್ಕೆ ನನ್ನಿಂದ ಆಗ್ಲಿಲ್ಲ. ಎನಿವೆ, ಎಲ್ಲಮ್ಮ ಸೂರ್ಯ? ಆನ್ ದ ವೇ ಡ್ಯಾಡಿ, ಇನ್ನೇನ್ ಬಂದೇ ಬಿಡ್ತಾರೆ. ನೋಡಿ ಸರ್, ಶ್ರೀಮಂತ ಮಕ್ಕಳ ಚೇಷ್ಟೆನ, ಇವತ್ತೇನ್ ದಸರಾನ ದೀಪಾವಳಿನ, ಹಂಗಾಮಿ ದುಡ್ಡು ಹೆಂಗ್ ಸುಡ್ತಾರ ನೋಡಿ, ಅದು ಮೇನ್ ನೋಡಲ್ಲಿ. ಇವ್ರು ಹೊಡಿತಾರ ನೋಡಿದ್ರೆ ರಾತ್ರಿ ಎಲ್ಲ ನಿಲ್ಸಲ್ಲ ಅಂತ ಕಾಣುತ್ತೆ. ನಡಿ, ಹೋಗಿ ರಿಕ್ವೆಸ್ಟ್ ಮಾಡಿ ಸರ್. ಏನು ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಕೇಳಿ. ಸ್ವಲ್ಪ ಪಟಾಕಿ ಹೊಡೆ ನಿಲ್ಸಿ, ನಮ್ ಗಾಡಿನ ನಾವು ತಗೊಂಡು ಹೋಗ್ತೀವಿ. ಆಯ್ತಾಯ್ತು, ಕಡೀರಿ ಸೈಡಿಗೆ ಬಂದ್ರು, ಎರಡು ನಿಮಿಷ ಅವ್ನು ಟ್ಯಾಕ್ಸಿ ಪಾಸ್ ಆಗ್ಬಿಡ್ಲಿ. ಶಮಣ, ಶಮಣ, ಸಿಂಧು, 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 ಸಿಂಧು. ಅಜ್ಜಾ, ಕೆಟ್ಟದನ್ನ ನೋಡಕ್ ಬೇಡ, ನಡಿಯೋ. ಏ ಬಂದಲ್ಲ, ಬಂದ್ರ ಎಲ್ಲಿವರೆಗೂ ಲಕ್ಷ್ಮಣ ಬದುಕಿರ್ತಾನೋ ಅಲ್ಲಿವರೆಗೂ ಸೀತೆ ಮೈಮುಟ್ಟಕ್ಕೆ ನಿನ್ನಂತ ನೂರು ಜನ ರಾವಣರು ಹುಟ್ಟಬಂದ್ರು ಸಾಧ್ಯ ಇಲ್ಲ. ಸೀತೆ ಪವಿತ್ರಳು, ಪವಿತ್ರವಾಗಿದ್ದಾಳೆ, ಪವಿತ್ರವಾಗೇ ಇರ್ತಾಳೆ. ಕಚ್ಚಡ ನನ್ನ ಮಗನೇ. Thank you.
ಇಷ್ಟೊತ್ತಾಯ್ತು ಯಾಕೆ ಇವರಿನ್ನೂ ಬಂದಿಲ್ಲ? ನನಗೂ ಅರ್ಥ ಆಗ್ತಾ ಇಲ್ಲ, ಟೆನ್ಷನ್ ಆಗ್ತಿದೆ. ನೀವ್ ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಎಲ್ಲೋಗ್ತಾರೆ, ಬಂದೇ ಬರ್ತಾರೆ. ಬಂದೇ ಬಿಟ್ರು ನೋಡಿದ್ರ? ರೆಡಿ ಸರ್. ನಮಸ್ಕಾರ. ಏಯ್ ಮಗ, ಇವತ್ತು ಲೇಟ್ ಆಗಿ ಬರ್ಬೇಕೇನ? ಅದು ದಾರಿಲಿ ಏನಾಯ್ತು ಅಂದ್ರೆ. ಮಗನೇ ಬಿಡಪ್ಪ, ಒಂದೊಂದ್ಸಲ ಹಿಂಗೆಲ್ಲ ಆಗುತ್ತೆ, ಟೈಮ್ ಆಗಿದೆ. ನಮ್ಮ ದೇಸಾಯಿ ಅವರೊಂದು ಪ್ರಶ್ನೆ ಕೇಳಿದ್ರು. ರಾಜೀವ್ ಕುಮಾರ್ ಮಗಳಿಗೂ ನಿಮ್ಮ ಮಗನಿಗೂ ಮದುವೆ ನಡೀಬೇಕಿತ್ತು, ಈ ನಿರ್ಧಾರನ ಯಾಕೆ ಬದಲಾಯಿಸಿದಿರಿ ಅಂತ. ಈ ತೀರ್ಮಾನಕ್ಕೆ ಮುಖ್ಯ ಕಾರಣ ನನ್ನ ಮಗ ಆದಿ, ಅವನ ಜೀವದ ಗೆಳೆಯ ಸೂರ್ಯ. ಇವರಿಬ್ಬರು ಫ್ರೆಂಡ್ಶಿಪ್ಪು ನನ್ನ ಮನಸ್ಸನ್ನ ಬದಲಾಯಿಸ್ಬಿಡ್ತು. ಇವರಿಬ್ಬರು ಗೆಳೆತನ ಎಂತ ಗಾಢವಾದ್ದು ಅನ್ನೋದಕ್ಕೆ ಸಾಕ್ಷಿಯಾಗಿ ನನ್ನ ಹತ್ರ ಕೆಲವು ಫೋಟೋಸ್ ಇದ್ದಾವೆ, ಅದನ್ನ ನೀವೆಲ್ಲರೂ ಎಲ್ಲರೂ ನೋಡಬೇಕು ಅಂತ ನಾನು ತುಂಬಾ ಆಸೆ ಪಡ್ತೀನಿ. ಡ್ಯಾಡ್, ಅದೆಲ್ಲ ಯಾಕೀಗ? ಮಗನೇ, ಇದು ನಿನ್ ತಂದೆಯಾಗಿ ನನ್ನ ಪುಟ್ಟ ಆಸೆ ಕಣೋ, ನೆರವೇರಿಸ್ಕೊಡೋ ಹೂವನ್ನು. ಸರಿ, ಲೈಟ್ಸ್ ಆಫ್. ಕುಚ್ಚಿಕ್ಕು ಏನಿದೆಲ್ಲ, ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಇದನ್ನೆಲ್ಲ ಬಾಯಿ ಬಿಟ್ಟು ಹೇಳ್ಬೇಕಾ? ನೀನೇ ನೋಡಿದ್ಯಲ್ಲೋ ನಿನ್ನ ಜೀವದ ಗೆಳೆಯ ಮಾಡಿದ ಘನಕಾರ್ಯನ. ಅಯ್ಯೋ ಹುಚ್ಚಪ್ಪ, ನಾನು ಯಾವಾಗ್ಲೂ ಬಡ್ಕೋತಾ ಇದ್ದೆ, ಈ ಬಡವರು ನಮ್ಮ ರಕ್ತ ಹೀರೋ ಸೊಳ್ಳೆಗಳು ಅಂತ. ಈ ದರಿದ್ರದ ಕೆಲಸನೇ ಇಷ್ಟು, ನಮ್ಮ ನೆಮ್ಮದಿ ಹಾಳು ಮಾಡೋದು, ಸಮಾಜದಲ್ಲಿ ನಮ್ಗಿರೋ ಗೌರವ ಪ್ರತಿಷ್ಠೆ ಎಲ್ಲ ನಾಶ ಮಾಡೋದು. ನೋಡೋ ನೋಡು, ನೀನು ಮದುವೆ ಆಗ್ಬೇಕಾದ ಹುಡುಗಿ ಅವಳು ನಿನ್ನ ಫ್ರೆಂಡ್ ಜೊತೆ ಮಲಗೆದ್ದು ಬಂದಿದ್ದಾಳೆ. ಅದಿ ಇದೆಲ್ಲ ಸುಳ್ಳು. ಅದಿ ಸುಳ್ಳ? ಸರಿಯಾಗದ್ರೆ ಹೇಳಪ್ಪ. ಒಬ್ಬ ವಯಸ್ಸಿಗೆ ಬಂದ ಹುಡುಗಿ ಒಬ್ಬ ವಯಸ್ಸಿಗೆ ಬಂದ ಹುಡುಗನ ಜೊತೆ ಅರ್ಧಂಬರ್ಧ ಬೆತ್ತಲಾಗಿ ಯಾವ ಹೊತ್ತಿನಲ್ಲಿ ಸೇರ್ತಾಳೆ, ಏನಕ್ಕೋಸ್ಕರ ಸೇರ್ತಾಳೆ? ಹಾ ಹೇಳಪ್ಪ. ಸರ್, ಅದಿ ಅದಿ ಅದಿ, ಇವರೆಲ್ಲ ಇಲ್ದೆ ಇರೋ ಅಪವಾದನ ನಮ್ಮ ಮೇಲೆ ಒರೆಸಿ ನಮ್ಮನ್ನ ಸಿಕ್ಕಾಕಿಸ್ತಾ ಇದ್ದಾರೆ ಕಣೋ. ಇದೆಲ್ಲ ಸುಳ್ಳು ಅಂತ ನಾನು ಪ್ರೂವ್ ಮಾಡ್ತೀನಿ. ಹಾ ಶಮಣ, ಶಮಣ, ನೀನಾದ್ರೂ ಇವ್ರಿಗೆ ಹೇಳು ಶಮಣ, ಬರ್ಬೇಕಾರೆ ದಾರಿಲಿ ಎಂತ ಅನಾಹುತ ಆಯ್ತು ಅಂತ ಹೇಳು ಶಮಣ ಇವ್ರಿಗೆಲ್ಲ. ಅನಾಹುತ? ಏನ್ ಅನಾಹುತ? ಅಲ್ಲಪ್ಪ, ಮನೆಯಿಂದ ನಾವು ಸೀದಾ ಇಲ್ಲಿಗೆ ತಾನೆ ಬಂದ್ವಿ. ಚಿಕ್ಕಪ್ಪ ಸುಳ್ಳು ಹೇಳ್ಬಿಡಿ ಪ್ಲೀಸ್, ಇದರಿಂದ ನನ್ನ ಅತ್ತೆಗೆ ಕಳಂಕ ಬರುತ್ತೆ, ಇದು ನಿಮ್ಮ ಮಗಳ ಜೀವನದ ಪ್ರಶ್ನೆ. ಪ್ಲೀಸ್ ಚಿಕ್ಕಪ್ಪ, ಏನ್ ನಡೀತು ಅಂತ ಹೇಳ್ಬಿಡಿ ಪ್ಲೀಸ್. ಬಾಮ್ಮ. ಅಲ್ಲಮ್ಮ, ನಾನೇನಾದ್ರೂ ತಪ್ಪು ಹೇಳ್ಬಿಟ್ನ? ಬೇರೆ ಏನಾದ್ರೂ ಹೇಳ್ಬೇಕಾಗಿತ್ತಾ? ಅಲ್ಲ, ಹೊರಡೋಕ್ ಮುಂಚೆ ಹೀಗೀಗೆ ಹೇಳಿ ಅಂತ ನೀನ್ ಹೇಳ್ಕೊಟ್ಟಿದ್ರೆ ನಾನು ಹಾಗೆ ಏನದು ಗುಸ್ಗುಸು? ಏನ್ ಹೇಳ್ಬೇಕ ಎಲ್ರು ಕೇಳುವಾಗ ಹೇಳು. ಇದು ನಮ್ಮ ಪ್ರತಿಷ್ಠೆ ಪ್ರಶ್ನೆ, ಸತ್ಯ ಏನಂತ ಮಗಳ ಇಲ್ಲಂದ್ರೆ ಮುಳೆ ಎಲ್ರು ಮುಂದೆ ಹೇಳ, ಎಲ್ರು ಕೇಳಿಸುವಾಗ ಹೇಳ, ಹೇಳು ಹೇಳ. ಹೇಳ್ತೀರಿ? ಹೇಳ. ಯಾಕೆ ಸುಮ್ನೆ ಆತ್ರ ಪಡ್ತೀರಾ? ಬಗಳ ಆತ್ರ ಪಡ್ಬೇಡಿ, ನಾವು ಸಣ್ಣವ್ರು ಇರಬಹುದು ಆದ್ರೆ ನಮ್ಮ ಹತ್ರ ಸಣ್ಣತನ ಇಲ್ಲ. ಯಾವುದನ್ನು ಮುಚ್ಚು ಮರೆ ಮಾಡದೆ ನಾನು ಸತ್ಯ ಸತ್ಯ ಹೇಳ್ತೀನಿ. ನಮ್ಮ ಹುಡುಗಿ ಇದ್ದಾಳಲ್ಲ, ಅವಳು ನಡತೆ ಸ್ವಲ್ಪ ಅಷ್ಟಕ್ಕಷ್ಟೇ. ಸೂರ್ಯ, ಸೂರ್ಯನ ಜೊತೆಗೆ ಸ್ವಲ್ಪ ಸ್ನೇಹ ಸಲಿಗೆ ಎಲ್ಲ ಇತ್ತು, ಅದಕ್ಕೆ ತಕ್ಕನಾಗೆ ಆಗೋಯ್ತು, ಅದು ಆಗೋಯ್ತು. ಅಭಾಷನ್ನು ಎದುರುಗಡೆ ನಿಂತ್ಕೊಂಡು ಈ ಮಹಾನ್ ಭಾವನೆ ಅಭಾಷಣ ಮಾಡಿಸಿದ್ದು, ಕೇಳಿಬೇಕಿದ್ರೆ ನೀವೇ ಕೇಳಿ ಸ್ವಾಮಿ ಅವ್ರನ್ನ.
ಏನ್ ಬಗುಳ್ತಾ ಇದೆಯಾ ಮನೆ ಆಳ್ ನನ್ ಮಗನೆ? ಬರ್ತಾ ದಾರಿಲಿ ಏನ್ ನಡೀತು ಅಂತ ಎಲ್ರಿಗೂ ಹೇಳು, ಇಲ್ಲ ನಿನ್ನ ಅಡ್ಡಟಾಸಿಳು ಹಾಕ್ಬಿಡ್ತೀನಿ. ಸಾಕ್ ನಿಲ್ಸೋ ನಿನ್ ನಾಟ್ಕನ. ನಿನ್ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದೆ, ನೀನು ಭಾರಿ ದೊಡ್ಡ ಮನುಷ್ಯ ಅಂತ ಅನ್ಕೊಂಡಿದ್ದೆ. ಅದಿ ಅದಿ ನೀನು ಇವನ್ ಹೇಳಿದ್ ನಂಬ್ತಾ ಇದ್ಯಾ? ಲಕ್ಷ್ಮಿ, ನೀನಾದ್ರೂ ನನ್ನ ನಂಬು ಲಕ್ಷ್ಮಿ. ಇವನ್ ಹೇಳ್ತಾ ಇರೋದಲ್ಲ ಸುಳ್ಳು, ನಮ್ಮ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇರೋದಲ್ಲ ಸತ್ಯ ಲಕ್ಷ್ಮಿ. ತೆಗಿಯೋ ಕೈನ, ಮುಟ್ಬೇಡ ನನ್ನ. ನೀನಿಂದ ಥರ್ಡ್ ಕ್ಲಾಸ್ ಅಂತ ನನ್ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಆಗಿ ಮೊದ್ಲು ಇವನ್ನ ಇಲ್ಲಿಂದ ಆಚೆ ಕಳ್ಸು. ಲಕ್ಷ್ಮಿ ನೀನ್ ನೋಡು, ನಾನ್ ತಾಳ್ಮೆ ಕಳ್ಕೊಳಕಿನ್ ಮುಂಚೆ ನೀನ ಇಲ್ಲಿಂದ ಹೊರಟೋಗು. ಅದಿ ನನ್ ಮಾತ್ ಕೇಳ ಹೋಗೋ. ಅದಿ ನಾವಿಬ್ರು ಏನ್ ತಪ್ಪು ಮಾಡಿಲ್ಲ. ನಾನು ಹೋಗಲ್ಲ ಅದಿ. ಹಾಗಾದ್ರೆ ಇಲ್ಲಿಂದ ಹೋಗದ್ ನೀನಲ್ಲ, ನೀನ್ ಹೇಳ. ಅದಿ ನನ್ ಮಾತ್ ಕೇಳದಿ. ನೀನು ಸುಳ್ಳು ಬೊಗಳ್ತಾ ಇದೀಯ. ಅದಿ ಒಂದೇ ಒಂದ್ ನಿಮಿಷ ನನ್ ಮಾತ್ ಕೇಳದಿ. ನಿನ್ನಂತ ಸುಳ್ಳನ್ ಮಾತ್ ನಾನ್ ನಂಬೋದಿಲ್ಲ. ಆದಿ ದಯವಿಟ್ಟು ನನ್ನ ಅರ್ಥ ಮಾಡ್ಕೋ. ಹಿರಿಚ್ಬೇಡ. ಏನ್ ಮಾಡ್ತಾ ಇದೀಯ ನೀನು? ಚಿಕ್ಕ ವಯಸ್ಸಿಂದ ಜೊತೆಲಿ ಬೆಳೆದಿರೋ ನಿನ್ ಕ್ಲೋಸ್ ಫ್ರೆಂಡ್ ಮೇಲೆ ಕೈ ಮಾಡ್ತಾ ಇದೀಯ. 20 ವರ್ಷದಿಂದ ಬೆಳೆಸ್ಕೊಂಡ್ ಬಂದಿರೋ ನಿನ್ನ ಫ್ರೆಂಡ್ಶಿಪ್ ನ ಒಂದೇ ಸರಿ ಕಟ್ ಮಾಡ್ತಾ ಇದೀಯ. ಉತ್ತಿಗೆ ಚಿಡಿದಿದ್ಯಾ ನಿನಗೆ? ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ನ ಕಟ್ ಮಾಡ್ಕೊಳ್ಳೋ ಅಂತ ಕೆಲಸ ಮಾಡಿದ್ದು ನಾನಲ್ಲ, ಇವನು. ಇವನ್ನ ಅಣ್ಣನ್ಗಿಂತ ಹೆಚ್ಚಾಗಿ ಪ್ರೀತಿಸ್ದೆ, ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬದೆ. ಆದ್ರೆ ಇವನ್ ಮಾಡಿದ ಕೆಲಸ ನನ್ನ ಹುಡುಗಿ ಜೊತೆನೆ. ಛೇ ಮಾಮ, ಅವನ್ ಈಗ್ಲೇ ನಮ್ಮನೆಯಿಂದ ಹೊರಗೆ ಹೋಗೋಕೆ ಹೇಳಿ. ಅವನ ಮುಖ ನೋಡೋಕ್ಕೂ ನನಗಿಷ್ಟ ಇಲ್ಲ. ಸೂರ್ಯ, ನಾನು ಹೊರಡ್ತೀನಿ. ಎಲ್ಲಿಗೆ ಹೋಗ್ತಾ ಇದೆಯಾ ಸಿಂಧು? ಗೊತ್ತಿಲ್ಲ. ನಡಿ, ನಮ್ಮನೆಗೆ ಹೋಗೋಣ. ಬೇಡ ಸೂರ್ಯ, ನಿನಗೆ ಭಾರವಾಗಿರೋದಕ್ಕೆ ನನಗಿಷ್ಟ ಇಲ್ಲ. ಅಣ್ಣನಿಗೆ ತಂಗಿ ಯಾವತ್ತೂ ಭಾರ ಅಲ್ಲ. ಬಾ. ಪ್ರೀತಿ ಸಿ
ಸಿಂಧು ಪ್ರಜ್ಞೆ ಹೋಗ್ಬಿಟ್ಟು ತುಂಬಾ ಸೀರಿಯಸ್ ಆಗಿಬಿಟ್ಟಿದ್ದಾಳೆ, ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ, ಪ್ಲೀಸ್ ನೋಡಿ ಡಾಕ್ಟ್ರೆ. ಡಾಕ್ಟರ್ ಸುಮನ್, ಕ್ಯಾನ್ ಐ ಯೂಸ್ ಯುವರ್ ಕ್ಯಾಬಿನ್? ಓ ಶೂರ್ ಡಾಕ್ಟರ್, ಬಾ ಕರ್ಕೊಂಡ್ ಬಾ. ಸಿಂಧು ಬಾ. ಸಿಂಧು ನೀಲ್ ಕರ್ಕೊಂಬಂದು ಬಹಳ ಒಳ್ಳೆ ಕೆಲಸ ಮಾಡಿದೆ. ಅವಳಿಗೆ ಸೀರಿಯಸ್ ಡಿಪ್ರೆಷನ್ ಇಂದ ಲೋ ಬಿ ಪಿ ಆಗಿದೆ, ಮಾತ್ರೆ ಬರ್ಕೊಡ್ತೀನಿ, ಟೈಮ್ ಟು ಟೈಮ್ ಕೊಡು, ಶೀಲ್ ಬಿ ಆಲ್ ರೈಟ್. ಆಯ್ತು ಡಾಕ್ಟ್ರೆ. ಈಗೊಂದು ಹುಡುಗ ಹುಡುಗಿ ಹೋದ್ರಲ್ಲ, ಅವ್ರು ಯಾಕೆ ಬಂದಿದ್ರು? ಚೆನ್ನಾಗಿ ಕೇಳಿದ್ರಿ ಸರ್. ಹೆರಿಗೆ ಆಸ್ಪತ್ರೆಗೆ ಗಂಡ ಆದನು ಹೆಂಡತಿ ಏನು ಕರ್ಕೊಂಬರ್ತಾನೆ ಹೇಳಿ, ಹೆಂಡತಿ ಗರ್ಭಿಣಿ ಆಗಿರ್ಬೇಕು, ಚೆಕಪ್ ಕರ್ಕೊಂಬಂದಿರ್ಬೋದು. ಲಕ್ಷ್ಮಿ, ಏನಾಯ್ತಮ್ಮ, ಯಾಕೆ ಮಾಡ್ತಾ ಇದೀಯಾ? ಯಾರಿಂದ ನಮ್ ಸಂತೋಷ ಹಾಳಾಯ್ತು? ಯಾರಿಂದ ನಮ್ಮನೆ ನೆಮ್ಮದಿ ಮಣ್ಪಾಲಾಯ್ತು? ಅವರೆಲ್ಲ ಏನು ಆಗೇ ಇಲ್ಲ ಅನ್ನೋ ಹಾಗೆ ಬದುಕ್ತಾ ಇದ್ದಾರೆ. ಅವ್ರ ಮನುಷ್ಯರಲ್ಲ ಡ್ಯಾಡಿ, ಮೃಗಗಳು, ಮೃಗಗಳು. ನನಗೆಲ್ಲ ಗೊತ್ತಿದೆ ಅಮ್ಮ, ನಿನ್ನ ಹೃದಯದಲ್ಲಿ ಎಂತ ಬಿರುಗಾಳಿ ಎದ್ದಿದೆ ಅಂತ ಗೊತ್ತು. ಆ ದೇವ್ರು ನಿನ್ಗೆ ಎಷ್ಟು ಅನ್ಯಾಯ ಮಾಡಿದಾನಂತ ಗೊತ್ತು.
ಒಬ್ಬ ತಂದೆ ಆದ ನಾನು ಇದೆಲ್ಲ ಅರ್ಥ ಮಾಡ್ಕೋತೀನಮ್ಮ. ಸಮಾಧಾನ ಮಾಡ್ಕೊ ಪ್ಲೀಸ್. ನೋಡಮ್ಮ ಲಕ್ಷ್ಮಿ, ಸಮಾಧಾನ ಮಾಡ್ಕೊಳಮ್ಮ. ಇನ್ನು ಕಾಲ ಮಿಂಚಿಲ್ಲ ಮಗಳೇ. ನೀವಿಬ್ರು ಜೀವನದಲ್ಲಿ ಸುಖವಾಗಿರ್ಬೋದು, ನೀವಿಬ್ರು ನಗನಗುತ್ತಾ ಬದುಕಬಹುದು. ನಿಮ್ಮ ಅಪ್ಪನ ಮಾತನ್ನ ಒಪ್ಪಿ ಆ ದಿನ ಮದುವೆ ಆಗ್ಬಿಡಮ್ಮ. ಹೌದಮ್ಮ. ಇಲ್ಲ ಡ್ಯಾಡಿ, ಇಲ್ಲ ಇಲ್ಲ ಅನ್ಬಿಡಮ್ಮ ಲಕ್ಷ್ಮಿ. ಯಾವತ್ತು ನಿನ್ನ ಆಸೆಗೆ ನಾನು ಅಡ್ಡ ಬಂದವನಲ್ಲಮ್ಮ. ನನ್ನ ಮಗಳು ನಗ್ನಗ್ತಾ ಬದುಕಬೇಕನ್ನೋ ಈ ನನ್ನ ಚಿಕ್ಕ ಆಸೆನ ಈಡೇರಿಸ್ಬಿಡಮ್ಮ. ಅವಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತಮ್ಮ. ಪ್ಲೀಸ್ ಅಮ್ಮ ಲಕ್ಷ್ಮಿ, ಪ್ಲೀಸ್. ಸಾಕು ಡ್ಯಾಡಿ ಸಾಕು, ನಾನು ಆಗ್ಲೇ ನಿಮ್ಮ ಮನ್ಸನ್ನು ತುಂಬಾ ನೋಯಿಸಿದ್ದೀನಿ. ಈ ಮದ್ವೆಯಿಂದ ನಿಮಗೆ ಸಂತೋಷ ಸಿಗುತ್ತೆ ಅನ್ನೋ ಹಾಗಿದ್ರೆ ನಿಮ್ಮ ಆಸೆ ನಾನು ತಿರಸ್ಕಾರ ಮಾಡಲ್ಲ ಲಕ್ಷ್ಮಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮಿ ಹೇಳಿದ್ದು ಸರಿ ಡ್ಯಾಡಿ, ಅವ್ರು ನಮ್ಗೆ ಅನ್ಯಾಯ ಮಾಡಿದ್ರು ಅಂತ ನಾವ್ಯಾಕೆ ನಮ್ಮ ಜೀವನ ಹಾಳು ಮಾಡ್ಕೋಬೇಕು? ಅವ್ರೆದುರಿಗೆ ನಾವು ಬದುಕು ತೋರಿಸ್ತೀವಿ. ಆದಿ, ನೀನು ತಗೋತಾ ಇರೋ ತೀರ್ಮಾನ ತಪ್ಪು. ಐ ಡೋಂಟ್ ಲೈಕ್ ದಿಸ್. ಸಿಂಧು ಎದಳು, ಮಾತ್ರ ತಗೋ. ನಾವು ಒಳಗಡೆ ಬರ್ಬೋದಾ? ಬಾದಿ. ಸೂರ್ಯ, ಈ ಮಂಚದ ಮೇಲೆ ಬರೀ ನಿನಗ್ ಮಾತ್ರ ಅಧಿಕಾರ ಇರೋದು. ಏನ್ ಮಾತಾಡ್ತಿದ್ಯಾ ಆದಿ? ಪಾಪ ಸಿಂಧು ಪರಿಸ್ಥಿತಿ ನೋಡು. ಏನೇ ಸಿಂಧು, ಹುಷಾರಿಲ್ವಾ? ಏನು ಮತ್ತೆ ಗರ್ಭಿಣಿನ? ಅಲ್ನೋಡಾದಿ, ಅಲ್ನೋಡು ಎಷ್ಟು ಮುದ್ದಾಗ ಅಳ್ತಿದ್ದಾಳೆ. ಈ ಮುದ್ದಾದ ಮುಖ ಎಂಥವ್ರನ್ನ ಬೇಕಾದ್ರೂ ಯಾಮಾರಿಸ್ಬಿಡುತ್ತಲ್ವಾ? ಈ ಮುಖಗಳೇ ಹೀಗೆ, ಇದನ್ನ ಯಾರು ಅರ್ಥ ಮಾಡ್ಕೊಳಕಾಗಲ್ಲ. ಈ ಮುದ್ದಾದ ಮುಖ ಇರೋರ್ ಮನ್ಸು ಎಷ್ಟು ಗಲೀಜಾಗಿರುತ್ತಲ್ವಾ? ಇದು ಮುಖಗಳಲ್ಲ ಲಕ್ಷ್ಮಿ, ಒಂಥರ ಮುಖವಾಡ ಇದ್ದ ಹಾಗೆ. ಎಕ್ಸಾಂಪಲ್ಗಳು ನಮ್ಮ ಕಣ್ಮುಂದೇನೆ ಇದೆಯಲ್ಲ. ಜನ ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಹೃದಯ, ಪ್ರೀತಿ, ನಂಬಿಕೆ ಅಷ್ಟೇ ಯಾಕೆ ತಮ್ಮ ಆತ್ಮನು ಮಾರ್ಕೊಳ್ಳೋದಕ್ಕೆ ಹೇಸದಿಲ್ಲ. ಖಂಡಿತವಾಗ್ಲು ಅದಕ್ಕೆ ಸಾಕ್ಷಿಯಾಗಿ ಎದುರಿಗೆ ನಿಂತಿದ್ದಾರೆ. ಇವರು ಸಹ ತಮ್ಮ ಸ್ವಾರ್ಥಕ್ಕಾಗಿ ಹೃದಯ, ಪ್ರೀತಿ, ಮಾನ, ಮರ್ಯಾದೆ ಎಲ್ಲ ಮಾರ್ಕೊಂಡ್ಬಿಟ್ಟಿದ್ದಾರೆ. ನಾವು ಇಲ್ಲಿ ನಿಮ್ ಕಣ್ಣಾಮುಚ್ಚಾಲೆ ಆಟ ನೋಡಕ್ಕೆಲ್ಲ ಬಂದಿರೋದು. ನಾನು ಲಕ್ಷ್ಮಿ ಮದುವೆ ಆಗ್ತಿದ್ದೀವಿ ಅಂತ ಹೇಳೋದಕ್ಕೆ. ಆದ್ರೆ ನಾವು ನಿಮ್ ತರ ಕದ್ದು ಮುಚ್ಚಿ ಮಾಡ್ತಿರೋ ಹಾದ್ರದ ಸಂಬಂಧ ಅಲ್ಲ. ರಾಜಾರೋಷವಾಗಿ ಆಗ್ತಿರೋ ಮದುವೆ. ತಗೋ ಇನ್ವಿಟೇಷನ್, ವಿ ಆರ್ ಗೆಟಿಂಗ್ ಮ್ಯಾರಿಡ್. ಸಿಂಧು, ಸಿಂಧು ಬಾಗಿಲು ತೆಗಿ. ಸಿಂಧು, ಸಿಂಧು ಬಾಗಿಲು ತೆಗಿ. ಸಿಂಧು, ಸಿಂಧು, ಸಿಂಧು ಏನ್ ಮಾಡ್ತಾ ಇದೀಯ? ಸಿಂಧು, ಸಿಂಧು ಬಾಗಿಲು ತೆಗಿ. ಸಿಂಧು ತಪ್ಪು ಮಾಡ್ತಾ ಇದೀಯ ನೀನು. ಸಿಂಧು, ಸಿಂಧು ನನ್ನ ಮಾತು ಕೇಳು. ಸಿಂಧು, ಸಿಂಧು 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 ನೀನ್ ಸಾಯೋದ್ರಿಂದ ನಿನ್ ಮೇಲೆ ಬಂದ್ರೆ ಕಳಂಕ ಪರಿಹಾರ ಆಗೋಗುತ್ತಾ? ಸಿಂಧು ಆಗುತ್ತಾ ಹೇಳು. ಖಂಡಿತ ಇಲ್ಲ ಸಿಂಧು, ಸಾವೇ ಎಲ್ಲದಕ್ಕೂ ಪರಿಹಾರ ಅಲ್ಲ. ನಮ್ ಜೀವನ ಈ ಮಟ್ಟಕ್ಕೆ ತಂದಿಟ್ಟವ್ರಿಗೆ ನಾನಿವತ್ತು ಕಲ್ಸೋ ಪಾಠ
ಅವ್ರ ಜೀವನ ಪೂರ್ತಿ ನೆನ್ಪಿಟ್ಕೋಬೇಕು. ಮೃಗಕ್ಕಿಂತ ಕಡೆ ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ಟೆ. Welcome, my dear son. Welcome. Let's go to the Aliyandar, na? Gundu, nam ibbru kanasu nenasaagtide. Naavu ibbru beegra aagtidivi kanayya. Hey, doddu manushara mane hudugine beka nimge. Odiya na. Odiya. Nimm kai mugitini. Hey, Govinda. ಸರ್ ಬಿಡೋಳ ನೀನು ಸರ್ ಅವ್ನು ಸತ್ತೋಗ್ಬಿಡ್ತಾನೆ ಸರ್ ಸೂರ್ಯನ ಕಾಪಾಡಿ ಸರ್ ಪ್ಲೀಸ್ ಪೊಲೀಸ್ನವರು ಅವನ್ನ ಕೊಂದ್ಬಿಡ್ತಾರೆ ಸರ್ ನಿಮ್ ಮುಂದೆ ಪ್ರಾಣ ಭಿಕ್ಷೆ ಬೇಡ್ತಾ ಇದ್ದೀನಿ ಪ್ಲೀಸ್ ಉಳಿಸಿ ಸರ್ ಪಾಪ ಮಾಡಿದವನು ಶಿಕ್ಷೆ ಅನುಭವಿಸ್ಲೇಬೇಕಮ್ಮ ಅವತ್ತು ನಮ್ಮನ್ನ ಎದುರಾಕೊಳ್ಳೋಷ್ಟು ಪಗುರು ತೋರಿಸ್ದ ಅವನು
ಇವತ್ತವನು ನರಳಿ ನರಳಿ ಸಾಯ್ಬೇಕು, ಅದನ್ನ ನಾವು ನೋಡ್ಬೇಕು. ಬೇಡ ಸರ್, ಪ್ಲೀಸ್ ಹಾಗೆ ಮಾಡ್ಬೇಡಿ. ನಿಮ್ಮ ಕೈ ಮುಗಿದು ಕೇಳ್ಕೊತೇನೆ. ದಯವಿಟ್ಟು ಸೂರ್ಯನ್ ಜೀವ ಉಳಿಸಿ ಪ್ಲೀಸ್ ಸರ್. ಒಬ್ಬೆಲ್ಲ ಪೂರ್ತಿ ಕರಗೋಗಿರ್ಬೇಕಲ್ವಾ? ಆವತ್ತೇನೋ ಗಂಟರ್ಕೊಂಡು ಕಿರ್ಚಾಡ್ತಿದ್ರಿ, ಪ್ರೀತಿ ಬಹಳ ದೊಡ್ಡ ತಾಕತ್ತಿದೆ, ಯಾರಿಗೂ ಸೋಲಲ್ಲ, ಯಾರ ಮುಂದೆ ತಲೆ ಬಾಗಲ್ಲ ಅಂತ. ಏಯ್, ಹಣ ಅಂತಸ್ತಿನ ತಾಕತ್ತಿನ ಮುಂದೆ ನಿಮ್ಮ ಪ್ರೀತಿ ಯಾವತ್ತೂ ನಿಲ್ಲಲ್ಲ. ಒಪ್ಪಗೋ. ಇವತ್ತು ನನ್ನ ಕಾಲಿಡ್ಕೊಂಡು ಅದ್ರ ಮೇಲೆ ಹಣೆ ಹೆಚ್ಚಿ ನಿನ್ನ ತಪ್ಪನ್ನು ಒಪ್ಪಿಕೋ, ಹಾಗೆ ನಿನ್ನ ಸೂರ್ಯನ ಬಿಡಿಸ್ತೀನಿ. ಬೀಳೆ ಕಾಲ್ಗೆ ಸೋಲು ಒಪ್ಪಿಕೋ ಬೀಳೆ. ನಿಮ್ಮ ಸತ್ಯ ಸರ್, ಹಣ ಅಂತಸ್ತಿನ ತಾಕತ್ ಮುಂದೆ ಬಡವ್ರ ಪ್ರೀತಿಗೆ ಯಾವ ಬೆಲೆನೂ ಇಲ್ಲ, ಯಾವ ಬೆಲೆನೂ ಇಲ್ಲ. ಏ ಹುಡುಗಿ, ನಿನ್ನ ಸೂರ್ಯ ಇನ್ನು ಜೀವಂತವಾಗಿರ್ಬೇಕನ್ನೋ ಆಸೆ ನಿನಗಿದ್ರೆ ನೀವಿಬ್ರು ಈ ಊರ್ನಲ್ಲ ದೇಶನೇ ಬಿಟ್ಟು ಹೋಗ್ಬೇಕು ಶಾಶ್ವತವಾಗಿ. ಆಗ್ಲಿ ಸರ್, ನೀವ್ ಹೇಗ್ ಹೇಳ್ತೀರೋ ಹಾಗೆ ಮಾಡ್ತೀನಿ. ಜೋಡ ಬರಿ ರಾಜು. ಇನ್ಸ್ಪೆಕ್ಟರ್ ರಾಜೀವ್ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ಅವನನ್ನ ಬಿಟ್ಬಿಡು. ಬಿಟ್ಬಿಡ್ಲ? ಹೌದು, ಇವತ್ತು ಸಂಜೆ ಶ್ರೀಲಂಕಾ ಹೋಗೋ ಫ್ಲೈಟಲ್ಲಿ ಆ ಬೀದಿನ ಜೊತೆಗೆ ಈ ಹುಡುಗಿನ ನೀನೇ ಏರ್ಪೋರ್ಟ್ಗೆ ಹೋಗಿ ಕಳಿಸ್ಬಿಡು. ಅಕಸ್ಮಾತ್ ಅವ್ರು ಬೇರೆ ಇಲ್ಲದ ಊರಲ್ಲಿ ಕಾಣಿಸಿದ್ರೆ ಮುಲಾಜಿ ನೋಡ್ಬೇಡ, ಎನ್ಕೌಂಟರ್ ಹೆಸರಲ್ಲಿ ಫಿನಿಶ್ ಮಾಡಿ ಬಿಸಾಕ್ಬಿಡು. ಆಗ್ಲಿ ಸರ್. ಹೋಗೆ, ಪ್ರಾಣ ಭಿಕ್ಷೆ ಕೊಟ್ಟಿದ್ದೀನಿ, ಹೋಗೆ. ದರಿದ್ರದವ ತಂದು ಯಾವುದೇ ಕಾರಣಕ್ಕೂ ನಾನು ಸೋಲ್ನ ಒಪ್ಕೊಂಡು ಈ ಊರು ಬಿಟ್ಟು ಬರೋದಿಲ್ಲ ಸಿಂಧು. ನಾ ತಪ್ಪು ಮಾಡಿಲ್ಲ ಸಿಂಧು, ಅದನ್ನ ಪ್ರೂವ್ ಮಾಡೋ ತನಕ ನಾನು ಎಲ್ಲಿಗೂ ಬರೋದಿಲ್ಲ, ಎಲ್ಲಿಗೂ ಬರೋದಿಲ್ಲ. ನೀನು ಪ್ರೂವ್ ಮಾಡೋಕ್ಕಾಗಲ್ಲ ಸೂರ್ಯ, ಅಷ್ಟರಲ್ಲಿ ಪಾಪಿಗಳು ನಿನ್ನನ್ನು ಕೊಂದು ಹಾಕ್ಬಿಡ್ತಾರೆ. ನಾವು ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ನಾನು ಸಾಯೋದಕ್ಕೂ ರೆಡಿ ಇದ್ದೀನಿ. ಸೂರ್ಯ, ನೀನು ಸಾಯ್ಬೇಕು ಅನ್ನೋ ಹಾಗಿದ್ರೆ ನನ್ನನ್ನು ಯಾಕೆ ಬದುಕಿಸ್ದೆ ಅವತ್ತು? ಯಾರಿಗೆ ಬೇಕಾಗಿತ್ತು ಈ ಜೀವನ ಹೇಳು ಸೂರ್ಯ ಹೇಳು. ನನ್ನ ಹೆಸರು ಗಂಟಿರೋ ಕಳಂಕ ಅನ್ಬೇಕಾದ್ರು ನಾನು ಸಹಿಸ್ಕೋತೀನಿ, ಆದ್ರೆ ನನ್ನ ಅಣ್ಣನ ಹೆಣ ನೋಡೋದು ಮಾತ್ರ ನನ್ನಿಂದ ಸಾಧ್ಯ ಇಲ್ಲ ಸೂರ್ಯ, ನನ್ನಿಂದ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಅವತ್ ನೀನ್ ನನ್ನನ್ನ ನಿನ್ ತಂಗಿ ಅಂದೆ ತಾನೆ? ಈ ಅಣ್ಣ ತಂಗಿ ಸಂಬಂಧನ ಉಳಿಸ್ಕೊಳ್ಳೋದಕ್ಕಾದ್ರೂ ನಾವೀ ಊರ್ ಬಿಟ್ಟು ಹೋಗೋಣ. ನನಗಂತೂ ಈ ಮದುವೆ ನಡೀತಾ ಇರೋದ್ರಿಂದ ಬಹಳ ಸಂತೋಷ ಆಗ್ತಿದೆ. ಫ್ಲೈಟ್ಗೆ ಟೈಮ್ ಆಯ್ತು, ಕಮಾನ್ ಬೇಗ ಬೇಗ ಹೊರಡಿ. ಮಹಾಗಣಾಧಿಪತಯೇ ನಮಃ. ಓಂ ನಮೋ ಪ್ರಾತಪತಯೇ ಪ್ರಮತಪತಯೇ ನಮಸ್ತೆ ಹಸ್ತು ಲಂಬೋದರಾಯ ಏಕದಂತಾಯ ಮುಹೂರ್ತ ಟೈಮಲ್ಲಿ ಲೈಟ್ ಏನಾಯ್ತು? Yeah.
ಬಿಟ್ಟು ಏನ್ ತಮಾಷೆ ಮಾಡ್ತಿದ್ಯಾ? ಈ ಫೋಟೋನೆಲ್ಲ ತೋರಿಸಿ ಏನ್ ಸಾಧಿಸ್ಬೇಕಂತಿದ್ಯಾ? ಏಯ್ ಯಾಕಯ್ಯ, ಹೌದಯ್ಯ, ನಾನ್ ಸಾಧಿಸ್ಬೇಕು ಅಂತ ಬಂದಿರೋದು ನಿನ್ನಂತ ಥರ್ಡ್ ಕ್ಲಾಸ್ ಅಂತ. ನಿನ್ನ ನಿಜವಾದ ಬಣ್ಣ ಏನು ಅಂತ ಎಲ್ರಿಗೂ ತಿಳ್ಸಕ್ಕೆ ಅಂತಾನೆ ಬಂದಿದ್ದೀನಿ. ಸರಿಯಾಗಿ ಕೇಳಿಸ್ಕೋ ಆದಿ. ಆವತ್ ನೀನ್ ಎಂಗೇಜ್ಮೆಂಟ್ ಇದ್ದೀನ, ಗಾಡಿಲಿ ಬರ್ತಾ ಇದ್ದಿದ್ ಸಿಂಧುನ ನಿಮ್ಮಪ್ಪ ಕಳ್ಸಿದ ಬಾಡಿಗೆ ನಾಯಿಗಳು ಅಟ್ಯಾಕ್ ಮಾಡಿ ಕಿಡ್ನಾಪ್ ಮಾಡಿದ್ರು. ಅವಳು ಬಟ್ಟೆ ಬಿಚ್ಚಿ ಬೆತ್ತಲೆ ಮಾಡಿದ್ರು, ಅವಳ ಜೊತೆ ಪ್ರಾಣಿಗಳ ತರ ನಡ್ಕೊಂಡ್ರು. ಅವತ್ತು ಅವಳನ್ನ ಕಾಪಾಡಕ್ ಬಂದಿದ್ದು ನಿನ್ನ ಜೀವಕ್ಕೆ ಜೀವದ ಗೆಳೆಯ ಸೂರ್ಯ. ಎದುರುಕೊಂಡು ಕಂಗಾಲಾಗಿದ್ದ ಅವಳನ್ನ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಅವತ್ತು ಸಂತೋಷಿದ್ದು ಸೂರ್ಯ. ಅವತ್ತು ಅದನ್ನೆಲ್ಲ ಫೋಟೋ ತೆಗೆದು ಅದಕ್ಕೆ ಆಧಾರದ ಬಣ್ಣ ಹಚ್ಚಿ ಬೀದಿಗಿಟ್ಟಿದ್ದು ಈ ದೊಡ್ಡ ಮನುಷ್ಯ ಹಂಚ್ಕೊಂಡವನಲ್ಲ, ಈ ನಿಮ್ಮಪ್ಪ. ಆವತ್ತು ಸೂರ್ಯ ಬೇಡ್ಕೊಂಡ, ನಂದೇನು ತಪ್ಪಿಲ್ಲ, ನಾನು ನಿರಪರಾಧಿ ಅಂತ ಕಣ್ಣಲ್ಲಿ ನೀರು ಹಾಕೊಂಡು ಗೋಗರ್ದ. ಆದ್ರೆ ನಿನಗೆ ಮಾತ್ರ ನಂಬಿಕೆನೇ ಬರಲಿಲ್ಲ. ನಾನು ತಪ್ಪಿತಸ್ಥ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡೋಕ್ಕೋಸ್ಕರನೇ ನಿನ್ನೆ ರಾತ್ರಿ ಅವನು ನಿನ್ನ ಮೇಲೆ ಅಟ್ಯಾಕ್ ಮಾಡ್ದ. ಅವ್ರು ಮಾಡಿದ್ದ ಐಡಿಯಾನೇ ಉಪಯೋಗಿಸ್ಕೊಂಡು ಲಕ್ಷ್ಮಿನ ರೇಪ್ ಮಾಡೋ ಥರ ನಾಟಕ ಮಾಡ್ದ. ಆವಾಗಲೇ ನೀನು ಬಂದು ಲಕ್ಷ್ಮಿನ ಕಾಪಾಡಿದ್ದು, ಅಳ್ತಾ ಇದ್ದ ಮಗುನ ಸಂತೈಸಿದ್ದು, ಆಗ್ಲೇ ನಾವು ಈ ಫೋಟೋಗಳನ್ನೆಲ್ಲ ತೆಗೆದಿದ್ದು. ಯಾಕೆ ಗೊತ್ತಾ? ನಿನ್ನ ಕಣ್ಣು ಮುಂದೆನೆ ಹಾಲು ಯಾವುದು ವಿಷ ಯಾವುದು ಅಂತ ಗೊತ್ತಾಗ್ಲಿ ಅಂತ. ನನ್ನ ಮಾತಲ್ಲಿ ಇನ್ನೂ ನಿನಗೆ ನಂಬಿಕೆ ಬಂದಿಲ್ಲಲ್ಲ. ಐ ಬಾರ ಬಾರ ನೋಡು, ನಿಮ್ಮಪ್ಪನ ಪಾಪದಲ್ಲಿ ಇವೊಂದು ಪಾಲಿದೆ, ಇವನೇ ಕೇಳು. ಏನಾಯ್ತು ಅಂತ ಬಗ್ಲ ಬಗ್ಲ. ಸತ್ಯ ಹೇಳ್ತೀನಿ ಸರ್, ಅವತ್ತು ಪಾರ್ಟಿಲಿ ನಾನು ಹೇಳಿದ್ದೆಲ್ಲ ಸುಳ್ಳು ಸರ್. ಆ ಸುಳ್ಳು ಹೇಳೋದಕ್ಕೆ ನಿಮ್ಮ ತಂದೆಯವರು ನನಗೆ 2 ಲಕ್ಷ ರೂಪಾಯಿ ಕೊಟ್ಟಿದ್ರು ಸರ್. ನೀನು ಅಪ್ಪ ಮಗನ ಸಂಬಂಧಕ್ಕೆ ಮಸಿ ಬಡ್ದುಬಿಟ್ಟೆ, ಇಷ್ಟು ದೊಡ್ಡ ಮೋಸ ವಂಚನೆ ಯಾಕೆ ಮಾಡ್ದೆ? ಯಾಕೆ ಮಾಡ್ದೆ ಹೇಳು! ಯಾಕೆ ಅನ್ಯಾಯ ಮಾಡ್ದೆ? ಯಾಕೆ ನನ್ನ ಲೈಫ್ ಬೆಂಕಿ ಇಟ್ಟೆ? ಬಗಳು ಹೇಳು! ಬಿಡಿ, ಬಿಟ್ಬಿಡ ನನ್ನ, ಬಿಡಿ ನನ್ನ, ಇವತ್ತು ನನ್ನ ಉಳಿಸಲ್ಲ, ಉಳಿಸಲ್ಲ. ನನ್ನ ಜೀವನನೇ ಸರ್ವನಾಶ ಮಾಡಾಕ್ಬಿಟ್ಟಿಯಲ್ಲೋ, ನಿನ್ನ ಮಾತ್ರ ಉಳಿಸಲ್ಲ, ಉಳಿಸಲ್ಲ. ಅದಿ, ಇವ್ರು ನಿನಗೆ ಜನ್ಮ ಕೊಟ್ಟು ತಂದೆ ಕಣೋ, ಬೇಡ ಕಣೋ, ಬಿಟ್ಬಿಡ, ಪ್ಲೀಸ್ ಬಿಟ್ಬಿಡ. ಈ ಪಾಪಿ ನಾನು ಯಾರಿಗೂ ಮುಖ ತೋರಿಸ್ತೇ ಹಾಗೆ ಮಾಡ್ಬಿಟ್ಟ. ಇವ್ ನನ್ ತಂದೆನೇ ಅಲ್ಲ ಲಕ್ಷ್ಮಿ, ಇವ್ ನನ್ ತಂದೆ ಆಗಕ್ ಸಾಧ್ಯನೇ ಇಲ್ಲ. ನನಗ್ ಸಂಬಂಧ ಇಲ್ದಿರೋರೆಲ್ಲ ನನ್ನ ಮುದ್ದು ಮಾಡಿದ್ರು, ಪ್ರೀತಿ ಮಾಡಿದ್ರು, ಆದ್ರೆ ಇವನು ಸ್ವಂತ ಮಗನ್ನೇ ಪ್ರಾಣಿಗಿಂತ ಕಡೆಯಾಗಿ ಬಳಸ್ಕೊಂಡ. ನನ್ನನ್ನ ಯಾವತ್ತೂ ಅರ್ಥನೆ ಮಾಡ್ಕೊಂಡಿಲ್ಲ. ಸಮಾಧಾನ ಮಾಡ್ಕೋ ಆದಿ, ಸಮಾಧಾನ ಮಾಡ್ಕೋ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಲಕ್ಷ್ಮಿ? ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದ ನನ್ ಸಿಂಧು ಮೇಲೆ ಅನುಮಾನ ಪಟ್ಬಿಟ್ಟೆ, ದೇವ್ರಂತ ನನ್ ಸೂರ್ಯನ ಮೇಲೆ ಕೈ ಮಾಡ್ಬಿಟ್ಟೆ. ಆದಿ, ನಿನ್ ದುಃಖ ನನ್ಗೆ ಅರ್ಥ ಆಗುತ್ತೆ. ನೀನ್ ಏನ್ ನೋವು ಅನ್ಭವಿಸ್ತಿದ್ಯೋ ಅದೇ ನೋವನ್ನ ನಾನು ಅನ್ಭವಿಸ್ತಿದ್ದೀನಿ. ನಿನ್ ತಂದೆ ಮಾಡ್ದಾಗೆ ನನಗೂ ನನ್ನ ತಂದೆ ಅನ್ಯಾಯ ಮಾಡಿದ್ದಾರೆ. ಆದ್ರೆ ಇದು ನಮಗ್ ನಾವೇ ಶಿಕ್ಷೆ ಕೊಟ್ಕೊಳ್ಳೋ ಸಮಯ ಅಲ್ಲ, ಅವರಿಬ್ಬರ ಹತ್ರ ಕ್ಷಮೆ ಕೇಳೋ ಸಮಯ. ಅದೇ ನಾವು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ ಆದಿ, ಪ್ರಾಯಶ್ಚಿತ. ಹೌದು ಆದಿ, ಈಗಾಗಲೇ ತುಂಬಾ ಲೇಟ್ ಆಗೋಗ್ಬಿಟ್ಟಿದೆ. ನೀವು ಆದಷ್ಟು ಬೇಗ ಹೋಗಿ ಅವ್ರನ್ನ ತಡೀರಿ. ಅವರಿಬ್ರು ಶಾಶ್ವತವಾಗಿ ಈ ದೇಶನ ಬಿಟ್ಟು ಹೋಗ್ತಾ ಇದ್ದಾರೆ.
ಹಲೋ ನಿಲ್ಲಿ, ಎಲ್ಲಿ ಹೋಗ್ತಿದ್ದೀರಾ? ದಯವಿಟ್ಟು ನಮ್ಮ ಒಳಗೆ ಹೋಗಿ. ಒಳಗೆ ಬಿಡಲ್ಲ, ಇದು ನಮ್ಮ ಜೀವನದ ಪ್ರಶ್ನೆ ಸರ್. ಹೆಲ್ಪ್ ಮಾಡಿ ಸರ್. ಅದೇ ಸರ್, ಫೋನ್ ಮಾಡಿ ಫ್ಲೈಟ್ನ ಡಿಲೇ ಮಾಡಿ ಅಂದ್ರಲ್ಲ, ಯಾಕೆ ಸರ್? ಇವತ್ತು ಇವ್ರು ಹೊರಟೋಗ್ಬಿಟ್ಟಿದ್ರೆ ನಾವು ನಮ್ಮ ಮಕ್ಕಳನ್ನ ಶಾಶ್ವತವಾಗಿ ಕಳ್ಕೊಂಡ್ಬಿಡ್ತಾ ಇದ್ದೀವಿ. ನಾವು ತುಂಬಾನೇ ತಪ್ಪು ಮಾಡಿಬಿಟ್ಟಿದ್ವಿ. ಜೀವನ ಪೂರ್ತಿ ಬಡವ್ರು ಅಂದ್ರೆ ಕ್ರಿಮಿಗಳು, ಅಸಹ್ಯ ಉಡಿಸೋರು ಅಂತಾನೆ ತಿಳ್ಕೊಂಡ್ಬಿಟ್ಟಿದ್ವಿ. ಆದ್ರೆ ಈಗ ಅರ್ಥ ಆಯ್ತು, ಇಷ್ಟೆಲ್ಲ ಐಶ್ವರ್ಯ ಇದ್ರು ಹೃದಯನೇ ಇಲ್ದೇ ಇರೋ ತರ ಬದುಕ್ತಾ ಇರೋ ನಾವು ಎಂತ ದರಿದ್ರರು ಅಂತ. ನಮ್ಮ ನಿಜವಾದ ಆಸ್ತಿ ಐಶ್ವರ್ಯ ಅಂದ್ರೆ ನೀವೇ ಮಕ್ಕಳು, ನೀವೇ. ಮಕ್ಕಳು ತಪ್ಪು ಮಾಡಿದ್ರೆ ಅಪ್ಪ ಅಮ್ಮ ನಾವು ಕ್ಷಮಿಸ್ತೀವಿ, ಆದರೆ ಅಪ್ಪ ಅಮ್ಮನೇ ತಪ್ಪು ಮಾಡಿದ್ರೆ ಮಕ್ಕಳಾದ ನೀವು ಕ್ಷಮಿಸ್ಬೇಕು. ದಯವಿಟ್ಟು ನಮಗೆ ಕ್ಷಮಿಸ್ಬಿಡ್ರಪ್ಪ, ದಯವಿಟ್ಟು ಕ್ಷಮಿಸ್ಬಿಡ್ರು. ಇರ್ಲಿ ಇರ್ಲಿ ಇರ್ಲಿ, ಏನೇ ಇದು ಆಶ್ಚರ್ಯ? ಕಡೆಗೂ ಸೊಟ್ಟಿಗಿದ್ದಿದ್ ನಾಯಿ ಬಾಳ ನೆಟ್ಟಗವೇ ಬರಲಿ, ಎದುರೇ ನಿಲ್ಲಲಿ, ಯಾರಿಗೂ ಅಂಜೋದಿಲ್ಲ. ಗೆಲುವು ಗೆಲುವು ಒಲವೇ ಗೆಲುವು, ಗೆಲುವು ಗೆಲುವು ಒಲವೇ ಗೆಲುವು, ಪ್ರೇಮಿನ ತಡೆಯೋರಿಲ್ಲ, ಪ್ರೀತಿ ಎದುರಲಿ ಲೋಕ.